ನೀವು ಕಂಡಂತೆ ದಸರಾ ಹೇಗಿತ್ತು ಸರ್? ನಿಜವಾಗ್ಲೂ ಒಂದು ಹೊಸ ಪ್ರಪಂಚ ತೆಗೆದು ಈ ಚಾಮುಂಡೇಶ್ವರಿಯ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಬೇಕಾದ್ರೆ ಗರ್ಭಗುಡಿಗೆ ಹೋಗ್ಬೇಕು. ನೀವು ಸಾಂಪ್ರದಾಯಿಕವಾಗಿ ಮುಸ್ಲಿಮರೇ, ಕನ್ನಡದ ಬಗ್ಗೆ ಯಾವ ರೀತಿಯ ಆಸಕ್ತಿ ಬೆಳೀತು? ನಮ್ಮ ತಂದೆ ನನ್ನ ಮೊದಲನೇ ಗುರು. ನಮಸ್ಕಾರ ವೀಕ್ಷಕರೇ, ಇಂದಿನ ವಿಶೇಷ ಏನು ಅಂದರೆ ವಿಶ್ವದ ಎಲ್ಲೆಡೆ ನಿತ್ಯೋತ್ಸವದ ಕಂಪನ್ನು ಕನ್ನಡಿಗರ ಮನದಲ್ಲಿ ಹಚ್ಚು ಮೂಡಿಸಿರುವ ನಿತ್ಯೋತ್ಸವದ ಕವಿ ಪ್ರೊಫೆಸರ್ KSR ನಿಸಾರ್ ಅಹ್ಮದ್ ಅವರು ನಮ್ಮೊಂದಿಗಿದ್ದಾರೆ. ಇವತ್ತು ಅಂಥ ವಿಶೇಷ ಏನು ಅಂತಂದರೆ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವವನ್ನು ಪ್ರೊಫೆಸರ್ KSR ನಿಸಾರ್ ಅಹ್ಮದ್ ಅವರು ಈ ಬಾರಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕನ್ನಡದ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿದಂತಹ ನಿಸಾರ್ ಅಹ್ಮದ್ ಅವರಿಗೆ ನಮ್ಮ ಸಿರಿ ಚಾನಲ್ನ ವತಿಯಿಂದ ಕೃತಜ್ಞತೆಗಳು. ಸರ್, ಈ ಬಾರಿಯ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಉದ್ಘಾಟಕರಾಗಿ ನೀವು ಸರ್ಕಾರ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದೆ, ಏನು ಅನಿಸುತ್ತೆ? ನಾನು ಮೊಟ್ಟಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ, ಮತ್ತು ನಿಮ್ಮ ಮೈಸೂರಿನ ಉಸ್ತುವಾರಿ ಮಂತ್ರಿಗಳಾದ HC ಮಹದೇವಪ್ಪನವ್ರಿಗೆ, ಮತ್ತು ಆಯ್ಕೆ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಯಾಕೆಂದರೆ ದಸರಾ ಬರೀ ಒಂದು ಸಮಾರಂಭ ಅಷ್ಟೇ ಅಲ್ಲ, ಒಂದು ವಿಧ್ಯುಕ್ತವಾದ ಧಾರ್ಮಿಕವಾದ ಆಚರಣೆ ಅಷ್ಟೇ ಅಲ್ಲ, ಇದನ್ನು ಮೀರಿ ಕಲಾತ್ಮಕವಾದ ಒಂದು ರೀತಿಯ ಸಾಂಸ್ಕೃತಿಕವಾದ ಆಯಾಮವನ್ನು ಪಡೆದಿರುವಂಥದ್ದು. ಪೂಜಾದಿಗಳೆಲ್ಲ ಬೇರಿದ್ದಾಗೆ, ನಾನು ನೆನ್ನೆ ಮೊನ್ನೆ ಎಲ್ಲ ಹೇಳಿದ್ದು ಬೇರಿದ್ದಾಗೆ, ಆ ಬೇರಿನ ಮೇಲೆ ಹರಡಿರೋ ವಟವೃಕ್ಷ ಇದೆಯಲ್ಲ, ಕೊಂಬೆ ರೆಂಬೆಗಳು ಮತ್ತು ಹಣ್ಣು ಹೂ ಕಾಯಿ ಅದು ಕೊಡೋ ನೆರಳು, ಅದು ಬಹಳ ಒಂದು ರೀತಿ ವ್ಯಾಪ್ತವಾದ್ದು. ಅದಕ್ಕೆ ಪ್ರಪಂಚದಾದ್ಯಂತ ಜನ ಬರ್ತಾರೆ, ಬರೀ ನಮ್ಮ ಕನ್ನಡಿಗರಷ್ಟೇ ಅಲ್ಲ, ಭಾರತದ ಎಲ್ಲ ಪ್ರದೇಶಗಳಿಂದ ಬರ್ತಾರೆ, ನಮ್ಮ ಜಗತ್ತಿನ ಎಲ್ಲ ರಾಷ್ಟ್ರಗಳಿಂದ ಜನ ಬರ್ತಾರೆ. ಭಾಷೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಇಲ್ಲಿ ಜನಜೀವನದ ಪರಿಚಯ ಇರಲಿ ಇಲ್ಲದೆ ಹೇಳಿ, ಯಾಕೆ ಬರ್ತಾರೆ, ಯಾಕೆ ಭಾಗವಹಿಸ್ತಾರೆ ಅಂದರೆ, ಇದರಲ್ಲಿರೋಂಥ ಒಂದು ರೀತಿಯ ನಾನು ಹೇಳಿದ ಹಾಗೆ ಸಾಂಸ್ಕೃತಿಕವಾದ ಒಂದು ವೈಶಿಷ್ಟ್ಯ ನಾನು ಒಪ್ಕೊಂಡಿದ್ದು ಕೂಡ ಭಾಳ ಮುಖ್ಯವಾಗಿ ಅದಕ್ಕೋಸ್ಕರ. ಈ ಸಾಂಸ್ಕೃತಿಕವಾದ ನಮ್ಮ ಕನ್ನಡಿಗರ ಒಂದು ರೀತಿಯ ಸ್ವಪಜ್ಞತೆಯನ್ನು ತೋರಿಸುವಂಥದ್ದು, ನಮ್ಮ ಕನ್ನಡಿಗರ ಸತ್ವವನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ಇಂಥ ದಸರಾ ಸಮ್ಮೇಳನ. 81ರ ಹರೆಯ ನಿಮಗಿದೆ, ನೀವು ಕಂಡಂತೆ ದಸರಾ ಹೇಗಿತ್ತು ಸರ್? ನಾನು 1957ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ತಂದೆಯವರು, ನಾನು ಸೆಂಟ್ರಲ್ ಕಾಲೇಜಲ್ಲಿ ಆಗ BSc ಆನರ್ಸ್ ಫೈನಲ್ ಇಯರಲ್ಲಿದ್ದೆ, ನನ್ನ ಭೂವಿಜ್ಞಾನದ ಹೌದು. ಆಗ ನಮ್ಮ ತಂದೆಯವರು ದಸರಾ ತೋರಿಸೋದಕ್ಕೆ ನನಗೆ ನನ್ನ ತಮ್ಮನಿಗೆ ಕರ್ಕೊಂಡು ಹೋಗಿದ್ದರು. ಏನು ಆ ಬಸ್ಸಲ್ಲಿ ನೂಕ್ನುಗ್ಳು, ಆಗ ರೈಲ್ವೆ ವ್ಯವಸ್ಥೆನೂ ಅಷ್ಟು ಚೆನ್ನಾಗಿಲ್ಲ, ಭಾಳ ವಿಳಂಬಿತವಾಗಿ ಹೋಗೋದು ಬಸ್ಸಲ್ಲಿ ನೂಕ್ನುಗ್ಳು. ಹಾಗಾಗಿ ಹೋದಾಗಲ್ಲಿ ನಿಜವಾಗ್ಲೂ ಒಂದು ಹೊಸ ಪ್ರಪಂಚ ತೆಗೀತು. ನಾವೆಲ್ಲ ಕರ್ಗ ಗಿರ್ಗ ಸಣ್ಣ ಮಟ್ಟದಲ್ಲಿ ನೋಡಿದ್ವಿ, ಅದು ಬೃಹತ್ ಮಟ್ಟದ್ದು. ಏನು ಜನ, ಏನು ವಿಜೃಂಭಣೆ, ಏನು ಒಂದು ರೀತಿಯ ಅಲ್ಲಿ ಆ ಸಂಭ್ರಮೋತ್ಸಾಹ ಬಹುಶಃ ಇನ್ನೂ ಅಚ್ಚಳಿಯದೆ ಉಳ್ಕೊಂಡಿದೆ. 1957ರಲ್ಲಿ ಆಗ ಮಹಾರಾಜರು ಅದಾದಮೇಲೆ 1959ರಲ್ಲಿ ದಿವಾನ್ ರಂಗಾಚಾರ್ಯ ಮೆಮೋರಿಯಲ್ ಇದೆಯಲ್ಲ ಭವನ, ಅಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಅಧ್ಯಕ್ಷತೆ ವಹಿಸಿದರು, ದಸರಾ ಕವಿ ಸಮ್ಮೇಳನದ ಅಧ್ಯಕ್ಷತೆ. ಅದರಲ್ಲಿ ಓದಿದ ಭಾಗ್ಯವಂತರಲ್ಲಿ ನಾನೂ ಒಬ್ಬ, ಅನೇಕ ಹಿರಿಯ ಕವಿಗಳೆಲ್ಲ ಓದಿದರು. ಆಗ ಅವ್ರ ಜೊತೆಯಲ್ಲಿ ನನಗೂ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ರು. ಅಲ್ಲಿ ಯಾರೋ ರೀಜನಲ್ ಕಮಿಷನ್ ಇದ್ದರು, ಮಿಸ್ಟರ್ ವೆಂಕಟೇಶ್ ಅಂತ, ಅವರಿಂದ ಒಂದು ತಂತಿ ಬಂತು ನನಗೆ, ಆ ತಂತಿಯಲ್ಲಿ ನೀವು ಭಾಗವಹಿಸಬೇಕು ಅಂತ ಹೋಗಿದ್ದೆ. ಅದು ಎರಡನೇ ಸಲ. ಆಮೇಲೆ ದಸರಾ ಕವಿ ಸಮ್ಮೇಳನಗಳಲ್ಲಿ 6-7 ಸಲ ಭಾಗವಹಿಸ್ತೀನಿ, 2 ಸಲ ಅದರ ಅಧ್ಯಕ್ಷತೆ ವಹಿಸ್ತೀನಿ, ನಾನು 2 ಸಲ ಅಧ್ಯಕ್ಷತೆ ವಹಿಸ್ತೀನಿ. ನಾನು ಪ್ರತಿ ಸಲ ದಸರಾ ಬಂದಾಗಲೂ ಒಂದು ರೀತಿ ಭಾವಾತ್ಮಕವಾಗಿ
ಹಿಂದಿನ ನನ್ನ ಎಲ್ಲ ಆಲೋಚನೆ ಅಂದರೆ ಭಾವನಾತ್ಮಕ ಕನ್ನಡಿಗರ ಮನದಲ್ಲಿ ಒಂದು ಭಾವನಾತ್ಮಕ ಹೌದು ಅಷ್ಟೇ ಅಲ್ಲ ಕನ್ನಡಿಗರ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂಥ 400 ವರ್ಷಗಳಿಂದ ಅನುಚಾನವಾಗಿ ನಡ್ಕೊಂಡು ಬಂದಿರುವಂಥ ಒಂದು ವಿಶೇಷ ಇದು ಯಾವುದು ದಸರಾ ಕೃಷ್ಣದೇವರಾಯನ ಕಾಲದಿಂದ ಇದು ನಡ್ಕೊಂಡು ಬಂದಿದೆ ಅಂತಾರೆ ವಿಜಯನಗರ ಕಾಲದಿಂದ ಆಗ ನಮ್ಮ ಸಾಮಂತರಾಗಿದ್ದಲ್ಲ ಆ ಕಾಲದಿಂದ ಬರ್ತೀವಿ ಅಂತ ಇದು ನಡ್ಕೊಂಡು ಬರ್ತಿದೆ ಆದರೆ ಆಗಿನ ಕಾಲದ ದಸರಾ ವಿಜೃಂಭಣೆಗೂ ಇವತ್ತಿಂದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಇವತ್ತು ವೈವಿಧ್ಯಮಯವಾಗಿ ಬೆಳೆದಿದೆ ಇವತ್ತು ನೋಡಿ ಈ ವಿದ್ಯುನ್ಮಾನ ಸಂಪರ್ಕದಿಂದ ಬೇಕಾದಷ್ಟು ಒಂದು ರೀತಿ ಪ್ರಗತಿಯಾಗ್ಬಿಟ್ಟಿದೆ ತಂತ್ರಜ್ಞಾನದಲ್ಲಿ ವಿಜ್ಞಾನದಲ್ಲಿ ಅವನ್ನೆಲ್ಲ ಅಳವಡಿಸ್ಕೊಂಡು ಇವತ್ತು ನಮ್ಮ ಈ ದಸರಾ ವಿಶೇಷವನ್ನು ಮಾಡ್ತಿದ್ದಾರೆ ಇಲ್ಲಿ ನೀವು ಆ ಕಾಲದಲ್ಲಿ ದಸರಾ ಇಲ್ಲಿ ನಡೀತಿದ್ರೆ ಅದು ಬೇರೆಯವ್ರಿಗೆ ಗೊತ್ತಾಗಬೇಕಾದ್ರೆ ಏನೇನು ನಡೀತು ಅಂತ ಫೋಟೋಸ್ ಅಲ್ಲೇ ಮತ್ತೆ ಇದರಲ್ಲಿ ಕಳಿಸೋರು ಈಗ ಹಾಗಲ್ಲ ಈಗ ನಡೀತಿರೋವಾಗಲೇ ಲೈವ್ ಟೇ ಬೇಡ ಈಗ ನೀವೇ ಇದಿಲ್ಲ ಉದಾಹರಣೆಗೆ ನಿಮ್ಮ ಸಿರಿ ಟಿ ವಿಯಿಂದ ಈಗ ಮಾಡ್ತೀರಿ ತಕ್ಷಣ ವಿಶ್ವದಾದ್ಯಂತ ಹೋಗುತ್ತೆ ಎಲ್ಲೆಲ್ಲಿ ಕನ್ನಡಿಗರು ಅವ್ರಿಗೆಲ್ಲ ಬೇರೆಯವರು ನೋಡುವಂಥ ಒಂದು ಆಸಕ್ತಿ ಕುತೂಹಲ ಇದು ವಿಜ್ಞಾನದ ದೊಡ್ಡ ಮಹತ್ವ ವಿಜ್ಞಾನ ಕೂಡ ನಮ್ಮ ಈ ಧಾರ್ಮಿಕ ಮತ್ತು ಒಂದು ರೀತಿ ಈ ಸಾಂಸ್ಕೃತಿಕ ಪರಿಪ್ರೇಕ್ಷ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರ ಪರಿಪ್ರೇಕ್ಷ್ಯದಲ್ಲಿ ಇದು ಬಹಳ ದೊಡ್ಡ ಒಂದು ನಮಗೆ ಲಾಭ ನಮಗೆ ಸರ್ ನೀವು ಕಂಡ ದಸರಾವು ಇತ್ತೀಚಿನ ನಡ್ಕೊಂಡು ಬರ್ತಾ ಇರೋ ದಸರಕ್ಕೂ ವ್ಯತ್ಯಾಸಗಳು ಏನಾದ್ರು ಇದೆ ಇಲ್ಲಿವೆ ನಾನು ಹೇಳಿದ್ನಲ್ಲ ಮೊದಲೆಲ್ಲ ಮಹಾರಾಜರು ಕೂತಿರ್ತಿದ್ರು ಹಳ್ಳಿಗಾಡಿಂದ ಹೆಂಗಸರು ಗಂಡಸರು ಎಲ್ಲ ಬರೋರು ಬಂದು ಅವ್ರ ಅಂಬಾರಿ ಮೇಲೆ ಬರ್ತಿದ್ರೆ ಸಯ್ಯಾಜಿರಾವ್ ರೋಡ್ ಇದರಲ್ಲಿ ಎಲ್ಲ ಕೈ ಮುಗಿಯೋರು ದೇವರೇ ಪ್ರತ್ಯಕ್ಷನಾಗಿ ಬಂದ ಹಾಗೆ ಯಾಕೆಂದರೆ ಆ ಕಾಲದಲ್ಲಿ ರಾಜನೇ ದೇವರು ಅನ್ನೋ ಒಂದು ಕಲ್ಪನೆ ಇತ್ತು ಅವ್ರು ನೋಡೋದಕ್ಕೆ ಭಾಳ ಜನ ಬರೋರು ಜಯಚಾಮರಾಜರು ನಾನು 3-4 ದಸರಾ ಸಮ್ಮೇಳನಗಳಲ್ಲಿ ಅವನ್ನ ನೋಡಿದ್ದೀನಿ ಆಗ ಇನ್ನೂ ಒಂದೇನು ಅಂದರೆ ಅಲ್ಲಿ ಸಯ್ಯಾಜಿರಾವ್ ಅವರು ಮುಂಚೆ ಸರ್ಕಲ್ ಇದೆಯಲ್ಲ ಅಲ್ಲಿ ಆ ಸರ್ಕಲ್ ಕೆ ಆರ್ ಸರ್ಕಲ್ ಅಲ್ಲಿ ರಾಜರತ್ನಮ್ ಅಂತ ಅವರು ಪ್ರತಿ ವರ್ಷ ಅವರೊಬ್ಬರೇ ಅಲ್ಲ ಬೇರೆ ಬೇರೆಯವರು ಆಕಾಶವಾಣಿಗೋಸ್ಕರ ಅಲ್ಲಿಂದೆಲ್ಲ ನಡೀತಿರೋ ಕಾರ್ಯಕ್ರಮಗಳನ್ನು ಇದು ಮಾಡೋರು ಜಾಹೀರು ಮಾಡೋರಲ್ಲಿ ಅದು ಕೇಳೋದಕ್ಕೆ ಆನಂದ ನಾವು ಇಲ್ಲಿ ಟಿ ವಿ ಆಗ ಟಿ ವಿ ಗಿವಿ ಇರಲಿಲ್ಲ ಆಕಾಶವಾಣಿ ಕಾವಿ ಕೇಳಿ ಖುಷಿ ಪಡ್ತಿದ್ವಿ ನಾವು ಅವರು ಬಹಳ ಹಾಸ್ಯಭರಿತವಾಗಿ ಹೇಳ್ತಿದ್ರು ರಾಜತ್ನಮ್ ಅವರು ಅಲ್ಲಿಂದೆಲ್ಲ ನಡವಳಿಕೆಗಳನ್ನೆಲ್ಲ ಆಗ ಹೀಗಿತ್ತು ಇವತ್ತೇನಿಲ್ಲ ಇವತ್ತು ನೀವು ಸುಮ್ಮನೆ ಒಂದು ರೀತಿ ಟಿ ವಿ ಇದು ಯಾವುದೋ ಟಿ ವಿ ತೆಗೆದು ಕೂತ್ಕೊಂಡ್ರೆ ನಡೆಯೋ ಎಲ್ಲ ಏನು ಮೊದಲಿಂದ ಕೊನೆಯವ್ರಿಗೆ ಗೊತ್ತಾಗುತ್ತೆ ಆಗಿನ ಕಾಲದಲ್ಲಿ ಕಲೆ ಸಂಸ್ಕೃತಿಯೇ ನಾಡು ನುಡಿಗೆ ದಸರಾ ಹೆಚ್ಚು ಒತ್ತು ಕೊಡ್ತಾ ಇತ್ತು ಇಲ್ಲ ಇವತ್ತು ಕೊಡ್ತಿದೆ ಹಾಗೆ ಹೇಳಬೇಡಿ ಯಾಕೆಂದರೆ ಬೇರೆ ಬೇರೆ ಇವತ್ತು ಜಗತ್ತು ತುಂಬ ಜಟಿಲವಾಗಿ ಬೆಳೀತಿದೆ ಬೇರೆ ಬೇರೆ ಪ್ರಕಾರಗಳಲ್ಲೆಲ್ಲ ಪ್ರಗತಿಯಾಗಿದೆ ಅವನ್ನು ನಾವು ಗಣನೆಗೆ ತಗೋಬೇಕು ಕನ್ನಡಿಗರ ಸಮಗ್ರ ವ್ಯಕ್ತಿತ್ವವನ್ನು ನೀವು ತೋರಿಸ್ಬೇಕಾದ್ರೆ ಎಲ್ಲ ಅಂಶಗಳು ವಿಜ್ಞಾನ ಬೇಕು ಅಲ್ಲಿ ನೃತ್ಯ ಬೇಕು ಹಾಡಬೇಕು ಪ್ರತಿಯೊಂದು ಬೇಕು ಅವನ್ನೆಲ್ಲ ಆ ಕಾಲದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿತ್ತು ಇವತ್ತು ತುಂಬ ದೊಡ್ಡ ಪ್ರಮಾಣದಲ್ಲಿದೆ ಆಮೇಲೆ ಆ ಇದೆಯಲ್ಲಿ ಸ್ಥಿರ ಚಿತ್ರಗಳು ಇದು ಹೋಗುತ್ತಲ್ಲ ಯಾವುದೋ ಸ್ತಬ್ಧ ಚಿತ್ರಗಳು ಆಶ್ಚರ್ಯ ಆಗುತ್ತೆ ಏನು ಎಂಥೆಂಥ ಟೆಕ್ನಿಕ್ ಬಂದುಬಿಟ್ಟಿದೆ ಇವತ್ತು ಎಂಥ ತಂತ್ರಗಾರಿಕೆ ಬಂದಿದೆ ಹಾಗೆಲ್ಲ ಸುಮ್ಮನೆ ಒಂದೆಲ್ಲ ಮಾಡಲ್ ಮಾಡಿಕ್ಕೆ ಹೋಗೋರು ಇವತ್ತು ಅದಕ್ಕೆಲ್ಲ ಒಂದು ಮೂರನೇ ಆಯಾಮನೂ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಎಲ್ಲ ನೀವು ಅವೇ ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಆದ್ದರಿಂದ ಇವತ್ತು ತುಂಬ ವಿಕಾಸವಾಗಿದೆ ಆಗಿನ ಕಾಲದ ಸಾಂಸ್ಕೃತಿಕ ಮನೋರಂಜಕ ಕಾರ್ಯಕ್ರಮಗಳಿಗೂ ಇವತ್ತೊಂದಕ್ಕೂ ಅಜಗಜಾಂತ ವ್ಯತ್ಯಾಸ ಆಗಿದೆ ಇವತ್ತು ತುಂಬ ವೈವಿಧ್ಯಮಯವಾಗಿದೆ ಅನೇಕ ವೈಶಿಷ್ಟ್ಯಗಳನ್ನು ನಮಗೆ ತಿಳಿದೇ ಇರುವಂಥ ವೈಶಿಷ್ಟ್ಯಗಳನ್ನು ಕೂಡ ತೋರಿಸುವಂಥದ್ದಾಗಿ ಒಂದು ಪ್ರಗತಿ ಬೆಳೆದಿದೆ ನಾವು ಯಾಕೆಂದರೆ ಬರೀ ಹಿಂದಿಂದ ಚೆನ್ನಾಗಿತ್ತು ಅನ್ನೋದಲ್ಲ ಹಿಂದಿಂದಿತ್ತು ಮುಂದೆ ಇನ್ನೂ ಚೆನ್ನಾಗಿ ಆಗ್ಬೋದು ಯಾರಿಗೂ ಗೊತ್ತು ಬಹುಶಃ ಇನ್ನು ಒಂದು 50 ವರ್ಷ ಹೋದ್ಮೇಲೆ ಇದನ್ನು ಮೀರಿಸಿ ಬೆಳಿಬಹುದು ಅದರಿಂದ ನನಗನ್ಸೋದೇನು ಅಂದರೆ ಒಂದು ದೇಶದ ಪ್ರಗತಿಯನ್ನು ನೀವು ಅಳೆಯುವಾಗ ಕೇವಲ ಕೆಲವು ಕ್ಷೇತ್ರಗಳು ಮಾತ್ರ ಮೀಸಲಾಗಿಟ್ಕೋಬಾರ್ದು ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡು ಮಾಡಬೇಕು ಅದು ಇವತ್ತು ಆಗ್ತಿದೆ ಕವಾಯತ್ತು ನಡೆಯುತ್ತೆ ಮತ್ತೊಂದು ನಡೆಯುತ್ತೆ ಹಿಂದೆ ನಡೀತಿತ್ತು ಇವತ್ತು ಎಷ್ಟು ವಿಜೃಂಭಣೆಯಿಂದ ಎಷ್ಟು ಇದು ನಡೆಯುತ್ತೆ ಅದು ಬಹಳ ಮುಖ್ಯ ಸರ್ ಈಗ ನೀವು ಇಸ್ಲಾಂ ಧರ್ಮ ಈ ಚಾಮುಂಡೇಶ್ವರಿಯ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಬೇಕಾದ್ರೆ ಗರ್ಭಗುಡಿಗೆ ಹೋಗಬೇಕು ಆಯಿತು ಅದೆಲ್ಲ ನಾನು ಆಲೋಚನೆ ಮಾಡಿದ್ದೀನಿ ನೋಡಿದ್ರೆ ಒಂದು ಯಾವುದಾದ್ರೂ ಒಂದು ಧರ್ಮಕ್ಕೆ ಸೇರಿದ ಮಾತ್ರಕ್ಕೆ ಇನ್ನೊಂದು ಧರ್ಮ ನಾವು ಇದು ಮಾಡಬಾರ್ದು ಗೌರವಿಸಬಾರ್ದು ಅಂತಲ್ಲ ನೀವು ಸಾಂಪ್ರದಾಯಿಕವಾಗಿ ಮುಸ್ಲಿಮರೇ ನೀವು ಮುಸ್ಲಿಮೇ ನಾನು ಮನೆಯಲ್ಲೇ ನಾನು ಯಾವುದನ್ನು ಬಿಟ್ಟಿಲ್ಲ ನಾನು ಪತ್ರಿಕೆಗಳಲ್ಲೂ ಬರೆದಿದ್ದಾರೆ ಬೇರೆಯವರೆಲ್ಲ ನಾನು ತುಂಬ ಒಂದು ರೀತಿ ನಿಷ್ಠಾವಂತಿಕೆಯಿಂದ ಇಸ್ಲಾಂ ಧರ್ಮ ಪಾಲಿಸೋಣ ಇಂಥ ಒಂದು ದೊಡ್ಡ ನಮ್ಮ ಮಹೋತ್ಸವ ನಾನು ಕನ್ನಡದ ಒಬ್ಬ ಕವಿ ಕೂಡ ಹೌದು ಸಾಹಿತಿ ಕೂಡ ಹೌದು ನಾಡಹಬ್ಬ ಇದಕ್ಕೆಲ್ಲ ಇಂಥ ಸಣ್ಣ ಸಣ್ಣ ಇದನ್ನೆಲ್ಲ ತಂದು ದೊಡ್ಡ ಕಾಂಟ್ರವರ್ಸಿ ಮಾಡಬಾರ್ದು ಇದು ಭಾಳ ತಪ್ಪಿದು ಯಾಕೆಂದರೆ ಯಾವುದೋ ಒಂದು ಸರ್ಕಾರ ನಮ್ಮನ್ನು ಆರಿಸಿದಾಗ ಇವನ್ನೆಲ್ಲ ಗಣನೆಗೆ ತಗೊಂಡೇ ಮಾಡಿರುತ್ತೆ
ಅಲ್ಲಿ ಹೋದರೂ ಕೂಡ ಪೂಜಾದಿಗಳಲ್ಲಿ ನಾನು ಭಾಗವಹಿಸಿದ ಮಾತ್ರಕ್ಕೆ ನನ್ನ ಇದು ಹೊರಟೋಗ್ಬಿಡಲ್ಲ. ಆದರೆ ನನ್ನತನವನ್ನು, ನನ್ನ ಧಾರ್ಮಿಕ ನಂಬಿಕೆಗಳನ್ನು ನಾನು ಕಾಪಾಡ್ಕೊಂಡಿದ್ದೀನಿ, ಕಾಪಾಡ್ಕೊಳ್ತೀನಿ ಅದನ್ನು ಕೊನೆ ಉಸಿರುವರೆಗೂ. ಅದನ್ನು ಬಿಡೋ ಹಾಗಿಲ್ಲ ಮನೆಯದಾದ್ರು, ಅದನ್ನು ಸಾರ್ವಜನಿಕವಾಗಿ ನಾನು ವ್ಯಕ್ತ ಮಾಡಬೇಕಾದಿಲ್ಲ ಅಲ್ವಾ. ಅದಕ್ಕೆ ಹೌದು, ನಾಡ ಹಬ್ಬ, ಹೌದು ಹೌದು ಹೌದು. ಇನ್ನೇನು ಮಾಡ್ತಾರೆ ಕೆಲವರೆಲ್ಲ, ಇದನ್ನು ದೊಡ್ಡದಾಗಿ ಹೈಲೈಟ್ ಮಾಡಿ ಇಲ್ಲದೇ ಇರೋವಂಥ ಬ್ರ್ಯಾಂಡ್ ಮಾಡ್ತಾರೆ. ಅದು ಬ್ರ್ಯಾಂಡ್ ಮಾಡಬಾರ್ದು. ಒಂದು ದೇಶದಲ್ಲಿ ಬೆಳೆದಾಗ ಅಲ್ಲಿನ ಪರಿಸರಕ್ಕೂ ಕೂಡ ನಾವು ಮಾನ್ಯತೆ ಕೊಡಬೇಕು, ಅಲ್ಲಿನ ಒಂದು ಆಚರಣೆಗೂ ನಾವು ಮಾನ್ಯತೆ ಕೊಡಬೇಕು. ನಾನು ಯಾವುದೇ ಧರ್ಮವನ್ನು ಈ ತನಕ ಬೆರಳೆತ್ತಿ ಇಂಥದ್ದು ಅಂತ ಹೇಳಿಲ್ಲ. ನಮ್ಮ ಧರ್ಮ ದೊಡ್ಡದು ಇನ್ನೊಂದು ಅಂತ ಎಲ್ಲ ಸಮಾನವಾದ್ದೇ. ಯಾವ ಧರ್ಮನೂ ಕೆಡಕು ಮಾಡಿ, ಕಳ್ತನ ಮಾಡಿ, ಕೊಲೆ ಮಾಡಿ ಅಂತ ಹೇಳೋದು. ಗುರುಗಳೇ, ಈ ಪ್ರಶ್ನೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಜಾತಿ ಧರ್ಮದ ವಿಚಾರ ನಾನು ಹೇಳಿದ್ನಲ್ಲ. ನಾನು ಮೊನ್ನೆ ಯಾವುದೋ ಒಂದು ಪತ್ರಿಕೆ ಅವ್ರಿಗೆ ಹೇಳಿದ್ದೀನಿ, ನಾನು ನಮ್ಮ ವಿಜಯ ಕರ್ನಾಟಕದವ್ರಿಗೂ, ಹ್ಞೂ ವಿಜಯ ಕರ್ನಾಟಕದವ್ರಿಗೆ. ಅವ್ರು ಕೇಳಿದಾಗ, ನೋಡಿ ಇವರೇ, ಇಸಮ್ ಪಕ್ಷ ಇತ್ಯಾದಿಗಳ ಪಂಥಗಳನ್ನ ಮೀರಿ ಬೆಳೆದವನು ನಾನು. ನಮಗೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ಸೂಫಿ ಸಂತರು ನನ್ನ ಮಾರ್ಗದರ್ಶಕರು, ಹಾಗೆಯೇ ರಾಮಕೃಷ್ಣ ಪರಮಹಂಸರು, ಕುವೆಂಪು ಅಂಥವರು ವಿಶ್ವಮಾನವ ಆಗಬೇಕು ಅಂತ ಸಂದೇಶ ಕೊಟ್ಟವರು. ಅಂಥವರ ಒಂದು ಇದರಲ್ಲಿ ನಾನು ಮಾರ್ಗದರ್ಶನ ನಡೀತಿರೋದ್ರಿಂದ ಈ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಇವಕ್ಕೆಲ್ಲ ಹೆಚ್ಚು ಮಹತ್ವ ಕೊಡೋಲ್ಲ. ಸಾರ್ವಜನಿಕವಾಗಿ ನಾನು ಏನು ಆಚರಿಸಬೇಕು ಬೇರೆಯವ್ರ ಜೊತೆಯೆಲ್ಲ ಹೊಂದ್ಕೊಂಡು ಆಚರಿಸ್ತೀನಿ. ಆದರೆ ನನ್ನನ್ನು ನಾನು ಕಾಪಾಡ್ಕೊಳ್ತೀನಿ, ನನ್ನತನವನ್ನು ನಾನು ಕಾಪಾಡ್ಕೊಳ್ತೀನಿ, ಎರಡೂ ಇದೆ. ಇದು ಬಹಳ ಮುಖ್ಯ. ಇದು ಇವತ್ತೇನು ಅಂದರೆ ಕೆಲವರೆಲ್ಲ ತುಂಬ ಇದನ್ನು ಅತಿರೇಕಕ್ಕೆ ಏರಿಸಿ, ಹ್ಞೂ ಅದು ತಪ್ಪದು, ತಪ್ಪು ಅಲ್ಲ. ನಿತ್ಯೋತ್ಸವದ ಕವಿಯಾಗಿ ಕನ್ನಡದ ಭಾವನೆಗಳನ್ನು ವಿಶ್ವದೆಲ್ಲೆಡೆ ನೀವು ಭಾವಗೀತೆಗಳ ಮೂಲಕ ಬಿತ್ತರಿಸಿದಿರಿ. ಈ ಬಾರಿಯ ನಾಡಹಬ್ಬ ದಸರಾ ಮಹೋತ್ಸವದ ಉದ್ಘಾಟಕರಾಗಿ ಕನ್ನಡಿಗರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕನ್ನಡಿಗರಿಗೆ, ನಾವು ಕನ್ನಡ ಸಂಸ್ಕೃತಿ ಇದೆಯಲ್ಲ, ತುಂಬ ಉದಾರವಾದ ಸಂಸ್ಕೃತಿ, ತುಂಬ ಉದಾರವಾದ್ದು. ನಾವು ಯಾವತ್ತೂ ಕೂಡ ಭಾಷೆ ಮೇಲೆ ನಾವು ಕಾದಾಡೋದು, ಭಾಷೆ ಅಂದರೆ ಭಾಷೆಯನ್ನು ನಾವು ಒಂದು ರೀತಿ ಡಿಫೆಂಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಹೋಗಿದ್ದೀವಿ ವಿನಃ ಭಾಷೆನ ಇನ್ನೊಬ್ಬರ ಮೇಲೆ ಹೇರೋಕ್ಕೆ ಹೋಗಿಲ್ಲ. ಕೆಲವರು ಅದನ್ನು ಮಾಡ್ತಾರೆ, ಬರೀ ಎಲ್ಲ ತಮ್ಮ ಭಾಷೆಯಲ್ಲೇ ಇರಬೇಕು ಅಂತ ನಾವು ಫಲಕಗಳು ಎಲ್ಲ ಮಾಡಿ ಅದೇ ಆ ಭಾಷೆಯಿಂದ ತಮ್ಮ ಅಸ್ಮಿತೆಯನ್ನು, ಅಸ್ತಿತ್ವವನ್ನು ಕಾಪಾಡ್ಕೊಳ್ಳೋವಂಥ ಜನ ಭಾರತದಲ್ಲಿದ್ದಾರೆ. ನಾವು ಹಾಗಲ್ಲ, ನಮ್ಮದೊಂದು ರೀತಿ ಎಲ್ಲವನ್ನು ಒಳಕೊಂಡ ಸಂಸ್ಕೃತಿ, ಒಂದು ಸಮನ್ವಯ ಮತ್ತು ಸಾಮರಸ್ಯ ಸಾಧಕ ಸಂಸ್ಕೃತಿ ಕನ್ನಡಿಗರದು. ಯಾಕೆಂದರೆ ಇಲ್ಲಿ ನೋಡಿ ಎಂಥೆಂಥ ದೊಡ್ಡ ದೊಡ್ಡ ಧಾರ್ಮಿಕ ಆಚಾರ್ಯಗಳನ್ನು ಇಲ್ಲಿ ಎಡೆ ಕೊಡ್ತು. ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯ ನಮ್ಮವರೇ ಬಿಡಿ, ಶಂಕರಾಚಾರ್ಯ ಅವನ್ನೆಲ್ಲ ಇಲ್ಲಿ ನಾವು ಒಂದು ರೀತಿಯಲ್ಲಿ ಅವ್ರಿಗೆ ಇದನ್ನು ಕಲ್ಪಿಸ್ಕೊಟ್ಟವರು ಅಲ್ವೇ. ಅವ್ರಿಗೆಲ್ಲ ಕಾಪಾಡಿಕೊಂಡವರು, ಅವರ ರಾಮಾನುಜಾಚಾರ್ಯರಿಗೆ ಪ್ರಾಣಕ್ಕೆ ಧಕ್ಕೆ ಬಂದಾಗ ಆಶ್ರಯ ಕೊಟ್ಟವ್ರು ನಾವು. ಆ ಚೋಳರಾಜನಿಂದ ಅವ್ರಿಗೆ ಅವರ ಪ್ರಾಣಕ್ಕೆ ಹಾನಿ ಬಂದಾಗ ನಮ್ಮ ಕರ್ನಾಟಕ ಅವ್ರಿಗೆ ಎಡೆ ಕೊಡ್ತು, ಬೆಳೆಸ್ತು. ಹೀಗೆ ಒಂದು ರೀತಿಯಲ್ಲಿ ಸಮನ್ವಯ ಸಾಧಕ ಸಂಸ್ಕೃತಿ ನಮ್ಮದು, ಉದಾರವಾದ್ದು. ನಮ್ಮ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರುತ್ತೆ, ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ. ವಸುಧಾ ವಲಯ ವಿಲೀನ ವಿಷದ ವಿಶೇಷಂ ಅಂದರೆ, ನಾವು ಭಾರತ ಮತ್ತು ವಸುಧಾ ಈ ಇಡೀ ಪ್ರಪಂಚಕ್ಕೆ ಸೇರಿದರೂ ಕೂಡ, ಭಾರತಕ್ಕೆ ಸೇರಿದರೂ ಕೂಡ, ನಾವು ಪ್ರತ್ಯೇಕವಾಗಿ ನಮ್ಮದೇ ಒಂದು ಸಂಸ್ಕೃತಿ ಕರ್ನಾಟಕವನ್ನು ಇಟ್ಕೊಂಡಿದ್ದೀವಿ, ಸ್ವಪಗ್ನತೆಯನ್ನು ಕಾಪಾಡಿಕೊಂಡಿದ್ದೀವಿ. ಬೇರೆಯವ್ರ ಜೊತೆಯಲ್ಲೂ ನಾವು ಅವ್ರ ಜೊತೆಯಲ್ಲಿ ನಾವು ಒಂದು ರೀತಿ ಒಡನಾಡಿಗಳಾಗೂ ಇದ್ದೀವಿ. ಅರ್ಥ ಆಯ್ತಾ? ಈ ಸಾಮರಸ್ಯ ಇದೆಯಲ್ಲ ಕನ್ನಡಿಗರಲ್ಲಿ ಮಾತ್ರ ಭಾಳ ಮುಖ್ಯವಾಗಿ ಬರುತ್ತೆ. ಅದಕ್ಕೆ ಭಾಳ ಜನ ಇವತ್ತು ನಮ್ಮ ಬೆಂಗಳೂರು ನಗರ ನೋಡಿದರೆ ಕನ್ನಡಿಗರಿಗೆ ಇಲ್ಲಿ ಉಳಿವಿಲ್ಲದ ಹಾಗಾಗಿದೆ. ಏನು ಮಾಡ್ತೀವಿ, ಇದು ಇವತ್ತಿನ ದುರಂತ ನಮ್ಮ ವಿಜ್ಞಾನದ ಇದೋ ಏನೋ ಮುನ್ನಡೆ, ಅದರಿಂದ ಒಳ್ಳೆಯದೂ ಆಗಿದೆ. ಆದರೆ ಒಂದೊಂದು ಸಲ ಏನಾಗುತ್ತೆ, ನಮ್ಮ ಅಸ್ತಿತ್ವನೇ ಹೊರಟೋಗ್ತಿದೆ ಅಂತ. ಇಂಥ ಉತ್ಸವಗಳಾದಾಗ ಏನಾಗುತ್ತೆ, ಕನ್ನಡಿಗರ ಮೇಲ್ಮೇ ಮತ್ತು ಔನ್ನತ್ಯ ಗೊತ್ತಾಗುತ್ತೆ ಜನಗಳಿಗೆ ಅಲ್ವೇ. ನಮ್ಮ ಸಂಸ್ಕೃತಿಯ ವಿಶೇಷಗಳು ಅರ್ಥವಾಗುತ್ತೆ, ಚೂರ್ಪಾರಾದರೂ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ. ಆ ರೀತಿಯಿಂದ ಕೂಡ ಇದು ಬಹಳ ಮಹತ್ವದ್ದು. ಮತ್ತು ಕನ್ನಡ ಜನ ಈ ಔದಾರ್ಯವನ್ನೇ ಕಾಪಾಡ್ಕೊಂಡು ಹೋಗಿ ತೀರ ಒಂದು ಹೌದು ಕೂಪಮಂಡುಕುಗಳಾಗಿ ನಮ್ಮ ಭಾಷೆನೇ ದೊಡ್ಡದು, ಇನ್ನೊಂದು ಬಹಳ ಪ್ರಾಚೀನವಾದ್ದು ಇವೆಲ್ಲ ಹೇಳ್ಕೊಂಡು ತಿರುಗಾಡಬೇಕಾದ್ರೆ, ನಮ್ಮ ಭಾಳ ಪ್ರಾಚೀನವಾದ ಭಾಷೆ, ನಮ್ಮದು 2000 ವರ್ಷಗಳ ಇತಿಹಾಸ ಇದೆ ನಮ್ಮ ಭಾಷೆಗೆ. ನಮ್ಮ ಲಿಪಿಗೇನೆ 1000 ವರ್ಷಕ್ಕಿಂತ ಹೆಚ್ಚು ಇದೆ. 450 ಕ್ರಿಸ್ತಶಕ ಹಲ್ಮಿಡಿ ಶಾಸನ MH ಕೃಷ್ಣ ಅಂತ ಅವರು ಮೊದಲು ಅದನ್ನು ಕಂಡುಹಿಡಿದವರು ಹಾಸನ ಜಿಲ್ಲೆಯಲ್ಲಿ. ಇವತ್ತು ಈಗಲೂ ಕೂಡ ಅದು ಇಲ್ಲಿ ವಸ್ತು ಸಂಗ್ರಹ ಇದೆ ಬೆಂಗಳೂರಲ್ಲಿ. ಅದು 450 ಕ್ರಿಸ್ತಶಕ ಆ ಕಾಲದ ಕದಂಬರ ಕಾಲದ ಶಾಸನ ಅಲ್ವೇ. ಅಂದರೆ ಬಹಳ ಪ್ರಾಚೀನವಾದ್ದು, ಇಷ್ಟು ಪ್ರಾಚೀನವಾದ ಶಾಸನ ಬಹುಶಃ ಆ ನೆರೆ ರಾಜ್ಯಗಳಲ್ಲಿ ಸಿಕ್ಕಿಲ್ಲ.
ಇಲ್ಲಿ ಶಾಸನಗಳ ಒಂದು ರೀತಿ ಜಾತ್ರೆ ನಮ್ಮ ಕರ್ನಾಟಕ. ನೀವು ಶ್ರವಣ ಬೆಳಗ್ಗೆ ಹೋದರೆ ಹೆಜ್ಜೆ ಹೆಜ್ಜೆಗೂ ಒಂದು ಶಾಸನ ಸಿಗುತ್ತೆ. ಹೌದೌದು, ಭಾಳ ಅಂದರೆ ತುಂಬ ಒಂದು ವಿಶಿಷ್ಟವಾದ ಪರಂಪರೆ ಇರುವಂಥ ಜನ ನಾವು. ಒಂದು ರೀತಿ ಉದಾತ್ತವಾದ ಸಂಸ್ಕೃತಿವಂತ ನಾವು, ಅರ್ಥ ಆಯ್ತೇ. ಆದ್ದರಿಂದ ಕನ್ನಡಿಗರು ಹೇಳೋದು ಅದನ್ನು ಕಾಪಾಡ್ಕೊಂಡು ಹೋಗಿ ಬೇರೆಯವ್ರ ಬಗ್ಗೆ ನೀವು ಹೇಳಿದ್ರಿ ಗುರು. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅನ್ಯ ಭಾಷಿತ ಒಂದು ನಗರ ಆಗ್ತಾಯಿದೆ ಅಂತ, ಈ ನಮ್ಮ ಕನ್ನಡಿಗರಲ್ಲಿ ಯಾಕೆ ಈ ಇತ್ತೀಚಿನ ಹೋರಾಟಗಾರರು ಅಲ್ಲಲ್ಲ ಇತ್ತೀಚಿನ ಹೋರಾಟಗಾರರು ಬರೀ ಬರೀ ಈ ನಮ್ಮ ಫೋಟೋ ಫೋಸ್ಗೋಸ್ಕರ ಪ್ರೊಟೆಸ್ಟ್ ಮಾಡ್ತಾವಂತ ಹಾಗೆಲ್ಲ ಹೇಳೋಕ್ಕಾಗೋಲ್ಲ ನೋಡಿ. ಎಲ್ಲರೂ ಹಾಗೆ ಮಾಡ್ತಿಲ್ಲ, ಕೆಲವರು 40-50 ವರ್ಷಗಳು ಮಾಡ್ತಿದ್ದಾರೆ. ಇತ್ತೀಚಿನ ಕೆಲವು ಸಂಘಟನೆಗಳು, ನಾನು ಹೆಸರು ಹೇಳಲ್ಲ, ಒಬ್ಬರಿಗೆ ಹೇಳಿ ಇನ್ನೊಬ್ಬರಿಗೆ ಹೇಳಿದ್ರೆ ಬೇಜಾರಾಗುತ್ತೆ. ಎಲ್ಲ ಸಂಘಟನೆಗಳು ಕನ್ನಡ ಪರವಾಗಿ ಮಾಡ್ತಿವೆ, ಅಲ್ಲಿ ಸ್ವಲ್ಪ ಸ್ವಾರ್ಥ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ನೀವೊಂದು ಸಂಸ್ಥೆ ಇಲ್ಲ ಅದು ಆಗುತ್ತೆ, ಆದರೆ ಜನಕ್ಕೆ ತಲುಪಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂದರೆ ಕೆಲವು ನಡವಳಿಕೆಗಳು ಸರಿಯಲ್ಲ, ಆದರೆ ಕೆಲವು ಭಾಳ ಚೆನ್ನಾಗಿದೆ. ಈಚೆಗೆ ಮೆಟ್ರೋ ಬಗ್ಗೆ ಒಂದಾಯಿತು ನಮ್ಮ ಬೆಂಗಳೂರಲ್ಲಿ. ಏನು ರೀ ಎಂಥ ಒಂದು ದೊಡ್ಡ ಮಹತ್ವದ ಚಳವಳಿ ಗೊತ್ತೇನದು? ಹಿಂದಿಯನ್ನು ನಮ್ಮ ಮೇಲೆ ಈ ಸರ್ಕಾರ ಹೇರೋಗಿ ಬರ್ತಿದೆ, ನಮಗೆ ಕೇಂದ್ರ ಸರ್ಕಾರ ಅದನ್ನು ತಡೆಗಟ್ಟೋದಕ್ಕೆ ಹೋಗಿ ತುಂಬ ಒಂದು ರೀತಿ ಒಂದು ಪ್ರತಿಕ್ರಿಯೆಯನ್ನು ತೋರಿಸೋರು ಒಂದು ಸಂಘಟನೆಗಳು. ಹೆಸರು ಹೇಳಲ್ಲ ಯಾಕೆಂದರೆ ಅದೆಲ್ಲರಿಗೂ ಜಾಹೀರಾಗಿದೆ, ಹೇಳಿದ್ರೆ ಇನ್ನೊಬ್ಬರು ನಿನ್ನೋ ಹೇಳಲಿಲ್ಲ ಅಂತ. ಹೀಗೆ ಇನ್ನೂ ಕೆಲವು ವಿಶೇಷಗಳು, ನಮ್ಮ ಬೆಂಗಳೂರಿನ ಕೆಂಪೇಗೌಡ ರಸ್ತೆಯಲ್ಲಿ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳು ಎಲ್ಲ ಹಿಂದಿ ತಮಿಳು ತೆಲುಗು ಇದ್ದಿರೋರು. ಆ ಕಾಲದಲ್ಲಿ ಕೆಲವರು ಸುಮಾರು 50 ವರ್ಷಗಳಿಂದ ಚಳವಳಿ ಮಾಡ್ಕೊಂಡು ಬಂದರು, ಕೆಲವರು ದಿವಂಗತರಾಗಿದ್ದಾರೆ, ಕೆಲವರು ಈಗಲೂ ಜೀವಂತವಾಗಿದ್ದಾರೆ. ನಾವು ಭಾಳ ಏನೇನೋ ರೀತಿಯ ಚಳವಳಿಗಳು ಏನೋ ಅಂತೂ ಒಟ್ಟಿನಲ್ಲಿ ಜನಗಳ ಗಮನವನ್ನು ಸೆಳೀಬೇಕು, ನಮ್ಮಲ್ಲಿ ಅಭಿಮಾನ ನುಕ್ಕಿಸ್ಬೇಕು ಅನ್ನೋದು ಇದೆ ಅವ್ರಿಗೆ. ನಾವೆಲ್ಲರೂ ಹಾಗೆ ಅಂತ ಹೇಳೋಕ್ಕಾಗಲ್ಲ. ಈಗ ಯಾವತ್ತೂ ಕೂಡ ಸಮಾಜದಲ್ಲಿ ಎಲ್ಲಿ ಒಳ್ಳೆಯದಿರುತ್ತೋ ಅಲ್ಲಿ ಕೆಟ್ಟದ್ದು ಇರುತ್ತೆ. ಊರಿರೋ ಜಾಗದಲ್ಲಿ ಹೊಲಿಗೇರಿ ಇರುತ್ತೆ, ನೀವು ಹೊಲಿಗೇರಿ ಕಡೆಯೇ ನೋಡಬಾರ್ದು. ಊರು ಕಡೆಯೂ ನೋಡಬೇಕು, ಅದು ಚಂದವನ್ನು ನೋಡಬೇಕು, ಅದರ ಒಂದು ವಿಸ್ತಾರವನ್ನು ನೋಡಬೇಕು, ಸಂತೋಷ ಪಡಬೇಕು. ಮಾಡ್ತಿದ್ದೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಕೆಲವು ಇರುತ್ತೆ ಸಣ್ಣ ಪುಟ್ಟ, ಏನು ಮಾಡೋಕ್ಕಾಗಲ್ಲ ಅದಕ್ಕೆ. ಆದರೆ ನಮ್ಮ ಚಳುವಳಿಗಾರರು ನಿಜಕ್ಕೂ ಕವಿ ಸಾಹಿತಿಗಳು ಮಾಡ್ತಿರೋ ಕೆಲಸ ಒಂದು ರೀತಿ ಸುಶಿಕ್ಷಿತರಲ್ಲಿ ಅರಿವನ್ನು ಉಂಟು ಮಾಡ್ತಿದ್ದಾರೆ, ತಿಳಿವನ್ನು ನಲಿವನ್ನು ಕೊಡ್ತಿದ್ದಾರೆ ಅವ್ರಿಗೆ, ತಿಳಿವು ನಲಿವನ್ನು. ಇವರು ನಮ್ಮ ಈ ಜನತೆ ಸಾಮಾನ್ಯ ಜನತೆಗೆ ಒಂದು ರೀತಿಯ ಎಚ್ಚರವನ್ನು ಎಚ್ಚರಿಕೆಯನ್ನು ಕೊಡ್ತೀವಿ, ನಿಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಿ, ನಾಳೆ ನಿರ್ನಾಮ ಆಗಿಬಿಡ್ತೀರಿ ಇಲ್ದೇ ಅಂತ. ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನನಗಂತೂ ಈ ಚಳವಳಿಗಾರ ಬಗ್ಗೆ ಯಾರು ಸ್ವಲ್ಪ ಈ ನಮ್ಮ ಇವರಿಗೆಲ್ಲ ಬುದ್ಧಿಜೀವಿಗಳು ಮಾತಾಡೋಕ್ಕೆ ರೇಗಿಬಿಡುತ್ತೆ. ನಾನು ಹೇಳ್ತೀನಿ, ಯಾಕ್ರಿ ಏನಾಗಿದೆ? ಈಗ ನಿಮ್ಮ ರೀತಿಯಲ್ಲಿ ನೀವು ಮಾಡ್ತೀರಿ, ನಿಮ್ಮ ಮಟ್ಟದಲ್ಲಿ ನೀವು ಕೆಲಸ ಮಾಡ್ತೀರಿ, ಅವರೆಲ್ಲ ಲೇವಿ ಮಾಡಿಕೊಂಡು ನಮ್ಮನ್ನೇ ನಾವು ಹೀಯಾಳಿಸ್ಕೊಂಡು ಹೋಗಬಾರ್ದು. ಕಷ್ಟಪಟ್ಟು ಮಾಡ್ತಿದ್ದಾರೆ ಅವ್ರು, ಯಾರಿಗೋಸ್ಕರ ಮಾಡ್ತಿದ್ದಾರೆ? ಅವರ ಹೆಂಡತಿ ಮಕ್ಕಳನ್ನ ಬಿಟ್ಟು ಬೀದಿಗಿಳಿದು ಲಾಠಿ ಏಟಿಳು ತಿಂದು ಜೈಲು ಹೇಳ್ಕೊಳ್ತು ಕೇಸುಗಳೆಲ್ಲ ಹೇರಿಸ್ಕೊಂಡು ಮಾಡ್ತೀಯಲ್ಲ, ಇದು ಭಾಳ ಮುಖ್ಯ ಆಗುತ್ತೆ. ಅದರಲ್ಲಿ ಕೆಲವು ಇರ್ತಾರೆ, ಯಾರು ಈ ರಾಜ್ಯೋತ್ಸವ ತಿಂಗಳಿಗೊಂದು ವರ್ಷಕ್ಕೊಂದ್ಸಲ ಮಾಡ್ತಾ ಇಲ್ಲ, ವಸೂಲಿ ಜನರು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ವಸೂಲಿ ಜನರು ಇದ್ದಾರೆ. ಅಂದರೆ ಕೆಲವು ಸಲ ಏನಾಗುತ್ತೆ, ಒಂದು ಪಕ್ಷವನ್ನು ಸಂಘಟನೆಯನ್ನು ಕಟ್ಟಿದಾಗ ಅವನ ಆರ್ಥಿಕವಾದ ಮುಗ್ಗಟ್ಟಿರ್ತವ್ರು, ಹೋಗಿ ನೀವು ಬೇಡದ್ರು ಕೊಡೋಲ್ಲ, ಯಾವುದಾದ್ರು ಒಂದು ಸಮಾರಂಭ ಇಟ್ಕೊಂಡು ಮತ್ತೊಂದು ಮಾಡಿ ನೀವು ಸ್ವಲ್ಪ ಏನೋ ತಗೋಬೇಕಾಗುತ್ತೆ. ಏನು ಹೌದು, ಏನು ಮಾಡೋಕ್ಕಾಗಲ್ಲ. ಆದರೆ ಚಳುವಳಿಗಾರರು ನಮ್ಮ ಕರ್ನಾಟಕದಲ್ಲಿ ತಮ್ಮ ಇಲ್ಲೇ ಆಗಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಾಗಲಿ ಅಥವಾ ಹೈದರಾಬಾದ್ಗೆ ಎಲ್ಲೇ ಹೋಗಲಿ, ನಮ್ಮ ಚಳುವಳಿಗಾರರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಕನ್ನಡಿಗರಿಗೆ. ಆಮೇಲೆ ಆಸ್ತಿ ಧ್ವಂಸ ಮಾಡೋದು, ಬಸ್ ಇಳಿಸೋದು ಇವೆಲ್ಲ ಹೆಚ್ಚು ಇಲ್ಲ ನಮ್ಮಲ್ಲಿ. ತೋರಿಸಿ ನನಗೆ, ಎಲ್ಲ ಗೋಕಾಕ್ ಚಳುವಳಿ ಆಯಿತು ಏನೋ, ಬೇರೆ ಈಗ ಆಗಲಿಲ್ಲ. ಅದೇ ಬೇರೆ ನೆರೆ ರಾಜ್ಯಗಳಲ್ಲಿ ಇರ್ತಿದ್ರೆ ಏನು ದಾಂಧನೆ ಮಾಡಿಬಿಡೋರು, ನಮ್ಮವ್ರು ಮಾಡಲಿಲ್ಲ. ನಮ್ಮ ಆಸ್ತಿಪಾಸ್ತಿಗಳು ಸ್ವಲ್ಪ ಗೌರವ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಎಲ್ಲೋ ಒಂದೆರಡು ಈ ಸಣ್ಣ ಪುಟ್ಟ ಈ ಕಿಡಿಗೇಡಿಗಳಿಂದಾಗಿರುತ್ತೆ. ಆ ಕಿಡಿಗೇಡಿಗಳಿಂದ ಆದ್ದರಿಂದ ನೀವು ಹಾಲು ಹೊಡೆದು ಹೋದರೆ ಹಸುವಿನ ಬೈವಾರು ಅಲ್ವೇನ್ರಿ? ಒಬ್ಬ ಹಾಲು ಹೊಡೆದ್ರೆ ನಮ್ಮ ತಪ್ಪದು, ಹಸು ಏನು ಮಾಡುತ್ತೆ? ಹಾಗೆ ಧರ್ಮನೂ ಹಾಗೇ, ನಮ್ಮ ಭಾಷೆನೂ ಹಾಗೇ, ಅರ್ಥ ಆಯ್ತಾ? ಅದು ಧರ್ಮ ಭಾಷೆ ಇದ್ದಾಗ ಯಾವುದು ಈ ಹಸು, ಅದನ್ನು ನಾವು ಬೈದೆನ್ಸ್ಕೊ, ನಾವೇ ಹಾಲು ಹೊಡ್ಕೊಂಡಿರೋರು. ಆ ವ್ಯಕ್ತಿ ಯಾರು ಮಾಡಿರ್ತಾವೆ ನಾವು ಬರಬೇಕು, ಎಲ್ಲೋ ಒಬ್ಬಿಬ್ಬರು ಅಂಥವ್ರು ಇರ್ತಾರೆ. ಹೀಗಾಗಿ ನನಗನ್ಸೋದು ಕನ್ನಡ ಚಳವಳಿ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈಚೆಗೆ ನಮ್ಮ ಸಿದ್ದರಾಮಯ್ಯನವರ ನಿಲುವನ್ನು ನಾನು ನೋಡಿದೆ, ನಾನು ಕನ್ನಡ ಪರವಾಗಿ ತುಂಬ ಗಟ್ಟಿಯಾದ ನಿಲುವು ಮಾಡ್ತೀನಿ ನಮ್ಮ ಮನುಷ್ಯ, ಭಾಳ ಸಂತೋಷ ಆಯ್ತು ನನಗೆ. ಹಿಂದಿನ ಮಂತ್ರಿಗಳೆಲ್ಲ ಮಾಡ್ಯಾರ, ಮುಖ್ಯಮಂತ್ರಿಗಳು ಇಲ್ಲ ಅಂತಲ್ಲ, ಈತ ಕನ್ನಡ ಪರವಾಗಿ ನಾನು ನೋಡ್ತಾ ಬಂದೀನಿ. ಯಾಕೆಂದರೆ ಹಿಂದೆ
ಕನ್ನಡ ಕಾವಲು ಸಮಿತಿಯಲ್ಲಿ ಇವರು ಅಧ್ಯಕ್ಷ ಆಗಿದ್ದರು. ಇನ್ನು ಮೀನ್ಸ್ ಆಗ ನಾನು ಇದಾಗಿದ್ದೆ, ಸದಸ್ಯ ಆಗಿದ್ದೆ 1984-85. ಇನ್ನು ಹೊಸದಾಗಿ ಬಂದಿದ್ದರು ಅವರು ಆಯ್ಕೆಯಾಗಿ. ಆ ಕಾಲ ನನಗೆ ಚೆನ್ನಾಗಿ ಗೊತ್ತಿದೆ. ಆಗಲಿಂದ ಅವ್ರು ಕನ್ನಡ ಕಳ್ಕೊಳ್ಳಿ ಅವರು ವಾಟಿಲ್ ಪುಟ್ಟಪ್ಪ, ನಮ್ಮ ಚಂದ್ರಶೇಖರ್ ಪಾಟೀಲ ಒಳ್ಳೆ ಕೆಲಸ ಮಾಡ್ಯಾರ, ಎಲ್ಲ ತುಂಬ ಕೆಲಸ ಮಾಡ್ಯಾರ. ಆ ಸೀಲುಗಳು, ಇಂಗ್ಲೀಷ್ ಸೀಲುಗಳನ್ನೆಲ್ಲ ಚಂದ್ರಶೇಖರ್ ಪಾಟೀಲ ಹೋಗಿ ಆಫೀಸ್ಗಳಲ್ಲಿ ಕಿತ್ಕೊಂಡು ಬಂದುಬಿಟ್ಟಿದ್ದಾರೆ ಅಧಿಕಾರಿಗಳಿಂದ. ತುಂಬ ಅಂದರೆ ಒಂದು ರೀತಿಯ ಆವೇಶ ಇದೆ ಕನ್ನಡದ ಬಗ್ಗೆ. ಬರೀ ವ್ಯರ್ಥವಾದ ಆವೇಶ ಅಲ್ಲ, ಒಂದು ರೀತಿ ಮಾಡಿ ಸಾಧಿಸಬೇಕು ಅವ್ರ ಛಲದ ಆವೇಶ ಇದೆ ಅವರಿಗೆಲ್ಲ. ಅದನ್ನು ನಾವು ಮನ್ನಿಸ್ಬೇಕು. ಅದಕ್ಕೆಲ್ಲೂ ಒತ್ತಾಸೆ ಸಿಗ್ತಾ ಇಲ್ಲ ಅಂತ ಅನ್ಸಲ್ಲ, ಸಿಕ್ಕದೇ ನಾವೇನು ಮಾಡೋಣ? ಅದು ನಮ್ಮ ಜನಗಳ ತಪ್ಪು, ನಿರಭಿಮಾನಿಗಳ ಜನಗಳು. ನೋಡ್ರಿ, ಒಂದು ನಾನು ಹೇಳಬಾರ್ದು, ನಮ್ಮ ಬೀದಿಯಲ್ಲೇ ಎಷ್ಟು ಜನ ಕನ್ನಡ ಪತ್ರಿಕೆ ಹೇಳ್ತಾರೆ, ಇದು 20-30 ಮನೆಗಳಿವೆ, ಇಂಗ್ಲೀಷ್ ಪತ್ರಿಕೆ 1-2-3 ತರಿಸ್ತಾರೆ, ಇನ್ನು ಕೆಲವು ತರಿಸೋದೇ ಇಲ್ಲ, ಕೆಲವು ಕನ್ನಡ ಪತ್ರಿಕೆಗಳೆಲ್ಲ 3-4 ಜನ ತರಿಸ್ತಾರೆ. ಇದು ನಮ್ಮ ನಾಚಿಕೆ ಹೇಳಿದ ಸಂಗತಿ. ಅದೇ ಬುದ್ಧಿಜೀವಿಗಳು ಅಂತ ಅನ್ಸ್ಕೊಂಡು ಎಲ್ಲ ಅಲ್ಲ, ವಿದ್ಯಾವಂತರು ಬುದ್ಧಿಜೀವಿಗಳಲ್ಲ ಅವರು, ವಿದ್ಯಾವಂತರು ನಿಜ. ಹೋರಾಟ ಹೌದು, ಅಲ್ಲಿ ಹೋಗಿ ತಮ್ಮ ಮಕ್ಕಳನ್ನ ಅದೆಲ್ಲ ಎಲ್ಲಾದರೂ ಭಾಳ ಸಾಧಾರಣ. ಯಾಕೆ ತಪ್ಪು ಅಂತ ಹೇಳೋದು ಇಲ್ಲ, ಯಾಕೆ ಗೊತ್ತಾ ಹೇಳ್ತೀನಿ ಕೇಳಿ. ನಮ್ಮ ಕನ್ನಡದ ಶಾಲೆಗಳ ದುಸ್ಥಿತಿ ಆಗಿದೆ. ನಾವು ಕನ್ನಡ ಶಾಲೆಗಳನ್ನು ಅದನ್ನು ಸ್ವಲ್ಪ ಚೆನ್ನಾಗಿ ಸುಧಾರಿಸದೆ ಮಕ್ಕಳು ದೊಡ್ಡಿಗೆ ಕರ್ಕೊಂಡು ಕೂರಿಸಿ ಅಂದರೆ ಆಗೋಲ್ಲ. ಎರಡನೇದು, ಕನ್ನಡ ಉದರದ ಭಾಷೆಯಾಗಿಲ್ಲ, ಹೊಟ್ಟೆ ಭಾಷೆಯಾಗಿಲ್ಲ, ಹೊಟ್ಟೆ ತುಂಬಲ್ಲ. ಅದರಿಂದ ಇಂಗ್ಲೀಷ್ಗಿದೆ ಅದು, ಇಂಗ್ಲೀಷು ವಿಶ್ವಭಾಷೆ ಅದನ್ನು ಕಲಿಬಾರ್ದು ಅನ್ನೋನು ಮೂರ್ಖ. ಅವನು ಕಲಿಯಬೇಕು ವಿಶ್ವಭಾಷೆ. ಇವತ್ತು ಈ ನಿಮ್ಮ ಈ ಯಾಂತ್ರಿಕ ಇದೆಲ್ಲ ನಡೀತಿ, ಇದು ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಮೂಲಕನೇ ಪ್ರತಿಯೊಂದು ನಮ್ಮ ಹಾಸು ಹೊಕ್ಕಾಗ್ಬಿಟ್ಟಿದೆ. ಇಂಗ್ಲೀಷ್ ಬೇಕೇ ಬೇಕಾದರೆ ನಮ್ಮ ಕನ್ನಡವನ್ನು ಕೂಡ ಇದ್ರ ಮಧ್ಯೆ ಸುನಾಮಿ ಬಂದಾಗ ನೀವು ಹೋಗಿ ಎದುರಿಸೋದಲ್ಲ, ನಿಮ್ಮ ನೀವು ಅದನ್ನ ತಪ್ಪಿಸ್ಕೊಳ್ಳೋ ವಿಧಾನ ಇಲ್ಲಿ ನೋಡ್ಕೋಬೇಕು. ಇಂಗ್ಲೀಷನ್ನ ತಪ್ಪಿಸ್ಕೊಂಡು ಕನ್ನಡವನ್ನು ಬೆಳೆಸೋ ವಿಧಾನವನ್ನು ನೋಡ್ಕೋಬೇಕು. ಹೌದು, ನಮ್ಮ ಇಲ್ಲ, ನಮ್ಮಲ್ಲಿ ಸ್ವಾಭಿಮಾನ ಭಾಳ ಕಡಿಮೆ. ಹೇಳ್ತೀನಲ್ಲ, ಒಂದು ಏನಾದರೂ ಒಂದು ಸುದ್ದಿ ಬಂದರೆ ಅದ್ರ ಬಗ್ಗೆ ಸಂತೋಷ ಪಡೋದಾಗಲಿ, ಒಂದು ರೀತಿ ಸಂಭ್ರಮ ಏನೂ ಇಲ್ಲ. ಒಂದು ತುಂಬ ಪ್ಯಾಸಿವ್ ಅಂತೀವಲ್ಲ, ಪ್ಯಾಸಿವ್, ಒಂದು ರೀತಿ ಆಸಕ್ತಿನೇ ಇಲ್ಲದೇ ಇರೋ ಹಾಗೆ. ಆಮೇಲೆ ಮಹಾ ಭಾಷೆ ಬಗ್ಗೆ ಅತ್ಯಂತ ಭಾಷಾ ಅಭಿಮಾನ ಶೂನ್ಯರು ನಮ್ಮ ಜನ. ನಿಜ ಹೇಳ್ತೀನಿ, ಯಾರೇನೇ ಅನ್ನಲಿ, ಇದಾರು ಇಲ್ಲ ಅಂತಲ್ಲ. ಈಗ ಶೇಕಡಾವಾರು ತೊಗೊಂಡ್ರೆ ನಮ್ಮಷ್ಟು ಭಾಷೆ ಸಂಸ್ಕೃತಿ ಬಗ್ಗೆ ನಿರಭಿಮಾನ ತಾಳಿರೋರು ಇನ್ಯಾರೂ ಇಲ್ಲ ಅಂತ ಹೇಳಿ ಜಗತ್ತಲ್ಲಿ. ಬೇರೆಯವ್ರು ಯಾಕೆ ಬೆಳಿದಾರೆ ನೋಡಿ, ಈಗ ರಾಜಸ್ಥಾನದಿಂದ ಮಾರ್ವಾಡಿಗಳು ಇವತ್ತು ಬಂದು ಏನು ಬೆಂಗಳೂರು ತುಂಬ ನಮ್ಮ ಕನ್ನಡದ ಪ್ರದೇಶಗಳನ್ನೆಲ್ಲ ಆಕ್ರಮಿಸ್ಕೊಂಡು ಇವತ್ತು ಕಾಲೇಜುಗಳು ತೆಗೆದಿದ್ದಾರೆ, ಅವರಿಗೆಲ್ಲ ಸವಲತ್ತುಗಳು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಹಣ ಇದೆ, ಭಾಷಾಭಿಮಾನ. ಇಲ್ಲಿಂದ ಒಂದು ಪತ್ರಿಕೆ ಹೋದಿರ್ತಾರೆ, ರಾಜಸ್ಥಾನ ಪತ್ರಿಕೆ ಅಂತ, 1.5-2 ಲಕ್ಷ ಇದೆ ಅಂತ ಹೇಳಿದ್ರೆ ಚಲಾವಣೆ ಯಾರು ಹೇಳಿದ್ರು, ಅದು ಹೇಳಿದೆ ನಡೀತಿದೆ 10-12 ವರ್ಷ ನಾನೇ ನೋಡ್ತೀನಿ ಅಂದರೆ ನೋಡಿ, ಅಲ್ಲಿಂದ ಬಂದು ಇಲ್ಲಿ ನಡೆಸ್ತಿದ್ದಾರೆ, ಇಲ್ಲಿ ನಡೀತಿದೆ. ನಮ್ಮ ಕನ್ನಡ ಪತ್ರಿಕೆಗಳ ದುಸ್ಥಿತಿ ಎಷ್ಟಿದೆ, ಹೇಗಿದೆ? ಇಷ್ಟು ದೊಡ್ಡ ಒಂದು ದೇಶಕ್ಕೆ, ಪ್ರದೇಶಕ್ಕೆ ಒಂದು 7-8 ಕನ್ನಡದ ದಿನಪತ್ರಿಕೆಗಳಂದೇ ಅದು ಅಂತ. ಹಿಂದಿನದಕ್ಕೆ ನೀವು ಹೋಲಿಸಿದ್ರೆ ಸರಿ, ಹಿಂದೆ ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಮತ್ತು ತಾಯಿನಾಡು ಇತ್ತು ಆ ಕಾಲದಲ್ಲಿ. ಕನ್ನಡ ಪತ್ರಿಕೆಗಳ ತವರು ಅಂತ ಹೇಳ್ಬೋದು ಒಂದು ಕಾಲದಲ್ಲಿ. ಹೌದು, ಬಹಳ ಜನ ಕೆಲಸ ಮಾಡೋರು ಮೈಸೂರು ಅಷ್ಟೇ, ಸಣ್ಣ ಪತ್ರಿಕೆಗಳ. ಅಲ್ಲಲ್ಲ, ಮೈಸೂರು ಬಗ್ಗೆ ನನಗೆ ಹೆಚ್ಚಿನ ಗೌರವ. ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದರು, ದೇವನಹಳ್ಳಿ ಇಲ್ಲೇ ಹುಟ್ಟಿದ್ದು ನಾನು, ಗ್ರಾಮಾಂತರ, ಬೆಂಗಳೂರಲ್ಲೇ ಓದಿದ್ದು ಮತ್ತೊಂದೆಲ್ಲ. ಆದರೆ ಮೈಸೂರಿನ ಬಗ್ಗೆ ತುಂಬ ನನ್ನ ಬಗ್ಗೆ ಅದ್ರ ಬಗ್ಗೆ ಪ್ರೀತಿ ಗೌರವ. ಯಾಕೆಂದರೆ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ, ಆಗಲೇ ಹೇಳಿದ ಹಾಗೆ ಸಂಸ್ಕೃತಿಯ ರಾಜಧಾನಿ. ಅಲ್ಲಿ ಹೋದರೆ ಎಲ್ಲಿ ನೋಡಿ ನೀವು ಒಂದು ರೀತಿ ನಮ್ಮ ಸಂಸ್ಕೃತಿಯ ಹಳೆ ಅಗ್ರಹಾರಗಳಿದೆ. ಒಂದು 50-60 ವರ್ಷಗಳಿಂದ ನಾನು ಹೋದಾಗ ಆ ಹಳೆ ಅಗ್ರಹಾರಗಳಾಗಲಿ, ಆಮೇಲೆ ಆ ಅರಮನೆಯ ಸುತ್ತಮುತ್ತ ಇದ್ದ ಒಂದು ರೀತಿಯ ಸ್ವಚ್ಛತೆ ಮತ್ತು ಒಂದು ರೀತಿಯ ಹಸಿರಿನ ಇದು ಸಿರಿ ಆಗಲಿ, ಇವೆಲ್ಲ ಚಾಮುಂಡಿ ಬೆಟ್ಟ ಹತ್ತಿರದಲ್ಲೇ ಇದೆ, KRS, ಇವೆಲ್ಲ ತುಂಬ ನಯನ ಮನೋಹರವ ಅಷ್ಟೇ ಅಲ್ಲ, ನಮ್ಮ ಹೆಮ್ಮೆಯ ಸಂಕೇತ. ಪಕ್ಕದಲ್ಲಿ ಟೀಪು ಸುಲ್ತಾನ್ ಇದು ಇದೆ, ಯಾವುದು, ಶ್ರೀರಂಗಪಟ್ಟಣ ಇದೆ. ಶ್ರೀರಂಗಪಟ್ಟಣದಲ್ಲಿ ದರ್ಯಾದೋರದ ಎಷ್ಟು ಸಾವಿರಾರು ಜನ ಹೋಗ್ತಾರೆ ಅಲ್ಲೇ ಸಂಗಮಕ್ಕೆ ಎಲ್ಲ. ಯಾಕೆಂದರೆ ಆ ಕಾಲದಲ್ಲಿ ಅವ್ರು ಬರೀ ಆಡಿ ಹೋಗಲಿಲ್ಲ, ನಮ್ಮ ಮಹಾರಾಜರುಗಳಾಗಲಿ ಇವರಾಗಲಿ ಕೆಲವು ಸ್ಮಾರಕಗಳನ್ನು ಉಳಿಸೋರು. ಇವತ್ತು ಶಹಜಹಾನ್ ಯಾವ ಜ್ಞಾಪಿಸ್ಕೊಳ್ತಿದ್ದ, ಅವನು ಒಬ್ಬ ಚಕ್ರವರ್ತಿ ಅಂತಿದ್ದ, ತಾಜ್ಮಹಲ್ ಕಟ್ಟಿಸ್ದ, ಅವನು ಪ್ರಪಂಚದ ಒಂದು ರೀತಿಯ ಪ್ರೇಕ್ಷಣೀಯ ಕೇಂದ್ರ ಮಾಡಿಬಿಟ್ಟ. ಹಾಗೆ ಕೆಲವು ದೇಣಿಗೆಗಳು ಕೊಟ್ಟಿದ್ದಾರೆ ನಮ್ಮ ಅರಸರು ಅಷ್ಟೇ. ಮೈಸೂರಿನ ಒಡೆಯರು ಆ ಕಾಲದಲ್ಲಿ ಸಾಕಷ್ಟು ಸಾರ್ವಜನಿಕ ಒಳ್ಳೆ ಕೆಲಸ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯಾವ್ದಾದ್ರು ಹಳ್ಳಿ ಪಳ್ಳಿಗಳಲ್ಲಿ ಯಾರಾದರೂ ಒಂದು ಒಳ್ಳೆ ಕೆರೆ ಕಟ್ಟಿಸಿದ್ರೆ ಅಥವಾ ಆ ಕೆರೆ ಒಡೆದೋಗಿರೋ ಒಡ್ಡು ಹಾಕ್ಸಿದ್ರೆ ಅಥವಾ ರಸ್ತೆಯನ್ನು ಸ್ವಲ್ಪ ಏನಾದ್ರು ಅಗಲ ಮಾಡಿಸಿದ್ರೆ ಇದೆಲ್ಲ ಮಾಡಿದರೆ ಅವ್ರಿಗೆ ತಿಳ್ಕೊಂಡು
ದಸರಾ ಹೊತ್ತಿಗೆ ಅವ್ರನ್ನ ಸನ್ಮಾನ ಮಾಡೋರು ಮಹಾರಾಜರು. ಹಾಂ, ಅವನ್ನ ಮಾಡ್ತಾ ಅದನ್ನ ನೋಡಿ ಬೇರೆ ಅರೆ ಮಹಾರಾಜರು ಸನ್ಮಾನ ಮಾಡ್ತಾರಪ್ಪ, ಇಂಥ ನಮ್ಮ ಊರುಗಳಲ್ಲೂ ಮಾಡಬೇಕು ಅನ್ನೋ ಹುಮ್ಮಸ್ಸು ಬೆಳೆಯೋದು. ಅದೆಲ್ಲ ಇತ್ತು, ಬೇಕಾದಷ್ಟು ಒಳ್ಳೇದು ಮಾಡಿದ್ದಾರೆ. ಇವತ್ತು ಕೂಡ ಸರ್ಕಾರ ಮಾಡ್ತಿದೆ ತುಂಬ ಒಳ್ಳೆ ಕೆಲಸ. ಯಾವುದೇ ಸರ್ಕಾರ ಬರಲಿಲ್ಲ, ಇಂಥ ಸರ್ಕಾರ ಎಲ್ಲ ಸರ್ಕಾರಗಳು ಜನೋಪಯೋಗಿ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಅದು ಕೆಲವು ಒಂದಿತಿ ವೈಯಕ್ತಿಕವಾದ ಈ ಕಚ್ಚಾಟಗಳಿದೆಯಲ್ಲ ಸ್ಥಾನಮಾನಗಳ ಬಗ್ಗೆ, ಮತ್ತೊಂದು ಇದರಿಂದ ಈ ಪಕ್ಷಗಳ ಹೆಸರು ಕೆಡ್ತಿರೋದು. ಆದರೆ ಒಳ್ಳೆ ಕೆಲಸ ಮಾಡ್ತೀವಿ. ಈಗ ಈ ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳೋದೇ ಇಲ್ಲ. ನಾನು ಹೇಳಿದ್ನಲ್ಲ, ಯಾವುದೇ ಪಕ್ಷ ಯಾವುದೇ ಇದಕ್ಕೆ ಸೇರಿದವನಲ್ಲ, ನಿಷ್ಪಕ್ಷವಾಗಿ ನೋಡ್ತಿರೋನು. ಹೀಗಾಗಿ ಒಳ್ಳೆ ಕೆಲಸ. ಆದರೆ ನಮ್ಮ ಜನಗಳಲ್ಲಿ ನನ್ನ ಸಂದೇಶ ಏನು ಅಂದರೆ, ಕನ್ನಡಿಗರು ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡೂ ಕೂಡ, ತಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಂಡು ಕೂಡ ಭಾಷೆ ಬಗ್ಗೆ ಅಭಿಮಾನ ತಾಳ್ಬೇಕು, ಕನ್ನಡದಲ್ಲಿ ಮಾತಾಡಬೇಕು. ನೀವು ಕನ್ನಡದಲ್ಲಿ ಕನ್ನಡ ಗಂಡ ಹೆಂಡತಿ ಕನ್ನಡ ಇವರಾಗಿರ್ತಾರೆ ಉಪಾಧ್ಯಾಯರು ಕಾಲೇಜಲ್ಲಿ, ಅವರ ಮಗನ ಕರೆಯೋ ಲೆಕ್ಕಾರಿಸೋದು ಯಾರು ಗೊತ್ತೆ, ಇಂಗ್ಲೀಷಲ್ಲಿ. ಕನ್ನಡಿಗರಿಗೆ ಇಂಗ್ಲೀಷಲ್ಲೇ ಕೊಡೋದು, ಕನ್ನಡ ಗೊತ್ತಾಗಲ್ಲ, ಕನ್ನಡದಲ್ಲಿ ಕೊಡಬೇಕು ಇವರೇ, ಕನ್ನಡದಲ್ಲಿ ಕೊಡಬೇಕಲ್ವಾ. ಇಂಥ ಕೆಲವು ಸಣ್ಣ ಪುಟ್ಟ ವಿಚಾರಗಳಿವೆ, ಇದು ಮಹತ್ವದ್ದಲ್ಲ. ಇಂಥ ಬೇಕಾದಷ್ಟೇ ಮನೆಗಳಲ್ಲಿ ಮಾತಾಡಬೇಕಾ, ಬರೀ ಈಗ ಮಮ್ಮಿ ಡ್ಯಾಡಿ ಕಲ್ಚರ್ ನಮ್ಮಲ್ಲಿ, ಮಮ್ಮಿ ಡ್ಯಾಡಿ ಕಲ್ಚರ್. ಯಾರು ಕೂಡ ಅಮ್ಮ ಅನ್ನೋದು ಹೊರಟೋಗಿದೆ, ಚಿಕ್ಕಮ್ಮ ಇವೆಲ್ಲ ಪದಗಳೇ ಹೊರಟೋಗಿವೆ. ಹೌದೆಲ್ಲ ಹೊರಟೋಗ್ತಿವೆ, ಯಾಕೆಂದರೆ ನಾವು ಬಳಸ್ತಿಲ್ಲ ಅದನ್ನು, ಬೇರೆಯವ್ರು ಮಾಡ್ತಾರೆ ಅದನ್ನು. ಅದು ಯಾರೋ ನೆರ್ನಾಡಿನವ್ರು ಮಾಡೋವಂಥದ್ದನ್ನು ಅಲ್ಲರಿ, ಅದು ಯಾರು ಅರಂಗೇಟ್ರಮ್ಮಂತೆ. ಇಲ್ಲಿ ನಮಗೆ ರಂಗಪೂಜೆ ಅನ್ನೋ ಪದ ಇದೆ ನಮ್ಮಲ್ಲಿ, ರಂಗಪೂಜೆ ಅಂತ ಅರಂಗೇಟ್ರಮ್ ಅಂತ ಬರೀತಾರೆ. ಏನು ನಾಚಿಕ್ಗೇಡ್ ಜನ ನಮ್ಮವರು, ನನ್ನ ಬೇಜಾರಾಗುತ್ತೆ. ಈ ಕೆಲವು ಪದಗಳು ನಮ್ಮಲ್ಲೇ ಇದ್ದಾಗ ನಮ್ಮ ಬಳಸೋಣ, ಅವ್ರು ಯಾವುದೋ ಪರಭಾಷೆ ಬೇರೆ ನೆರೆ ರಾಜ್ಯದ ಪದಗಳನ್ನ ಯಾಕೆ ಬಳಸ್ಬೇಕು ನಾವು? ಆ ಒಂದು ಇದಿಲ್ಲ, ಛಲ ಇಲ್ಲ, ಒಂದು ಹಠ ಇಲ್ಲ ನಮ್ಮಲ್ಲಿ, ಬರಬೇಕು. ಹೌದು ಹೌದು. ಆಮೇಲೆ ನಮ್ಮವರು, ನಮ್ಮದು ಯಾವತ್ತೂ ಒಂದು ಮಾತು ಹೇಳ್ತೀನಿ, ಹೇಳಿದ್ರು ಭಾರತದ ಎಲ್ಲ ರಾಜ್ಯಗಳವರು ಏಡಿಗಳಿದೆಯಲ್ಲ, ಏಡಿಗಳು ಕ್ರಾಪ್ಸ್ ಅಂತ, ಕ್ರಾಪ್ಸ್ ಅದರ ಒಂದು ಪ್ರದರ್ಶನ ಮಾಡಿದ್ರಂತೆ ಎಲ್ಲರೂ. ದೊಡ್ಡ ದೊಡ್ಡ ಜಾಡಿಗಳಲ್ಲಿ ಅವರವರ ಪ್ರದೇಶದ ಏಡಿಗಳನ್ನು ತಂದಿಟ್ಟರು, ನಮ್ಮ ಕನ್ನಡಿಗರು ತಂದಿಟ್ಟರು. ಇವ್ರು ಮುಚ್ಚಳ ಹಾಕಲೇ ಇಲ್ಲ, ಅವರೆಲ್ಲ ಮುಚ್ಚಳದಿಂದ ಮುಚ್ಚಿದ್ರು. ಇವ್ರು ಆಶ್ಚರ್ಯ, ಅರೆ ಇವ್ರು ಕರ್ನಾಟಕದಲ್ಲಿ ಮುಚ್ಚಳನೇ ಹಾಕಿಲ್ಲ, ನಾವೆಲ್ಲ ಮುಚ್ಚಳದಿಂದ ಮುಚ್ಚಿದ್ಯ ಅಂತ ಕೇಳಿದಾಗ ಅವ್ರು ಹೇಳಿ, ರೇ ನಮ್ಮಲ್ಲಿ ಏನು ಗೊತ್ತೇನು, ನಿಮ್ಮಲ್ಲಿ ಮುಚ್ಚಲೇಬೇಕು, ನಮ್ಮಲ್ಲಿ ಒಂದು ಏಡಿ ಮೇಲೆ ಹೋದ ಇನ್ನೊಂದು ಕೆಳಗಿಂದ ಎಳೆಯುತ್ತೆ ನಮ್ಮ ಏಡಿಯೇ ಅಂತ. ಅಂದರೆ ನಮ್ಮವರೇ ನಮ್ಮವ್ರ ಕಾಲು ಎಳಿತಾರೆ, ನಮ್ಮವರೇ ನಮ್ಮವ್ರು ಬರೋ ಬೀಳಲ್ಲ. ಜಾತಿ ಮತ ಪಕ್ಷ ಪಂಥ ಎಲ್ಲ ಬಿಟ್ಟು ಕನ್ನಡಿಗರು ಅನ್ನೋ ಒಂದು ರೀತಿಯ ಸನ್ಮಂತ್ರ ನಮ್ಮಲ್ಲಿ ಬರದೇ ಇದ್ದರೆ ನಮ್ಮ ಏಳ್ಗೆ ಇಲ್ಲ. ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಪ್ರೊಫೆಸರ್ ಕೆ ಎಸ್ ನಿಜಾರ್ ಅಹಮದ್ ಅವರೊಂದಿನ ಸಂದರ್ಶನ ಮುಂದುವರಿಯಿತು. ನೀವು ಕಂಡಂತೆ ದಸರಾ ಹೇಗಿತ್ತು ಸರ್? ನಿಜವಾಗ್ಲೂ ಒಂದು ಹೊಸ ಪ್ರಪಂಚ ತೆಗೆಯಿತು. ಈ ಚಾಮುಂಡೇಶ್ವರಿಯ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಬೇಕಾದ್ರೆ ಗರ್ಭಗುಡಿಗೆ ಹೋಗ್ಬೇಕು. ನೀವು ಸಾಂಪ್ರದಾಯಿಕವಾಗಿ ಮುಸ್ಲಿಮರೇ, ಕನ್ನಡದ ಬಗ್ಗೆ ಯಾವ ರೀತಿಯ ಆಸಕ್ತಿ ಬೆಳೀತು? ನಮ್ಮ ತಂದೆ ನನ್ನ ಮೊದಲನೇ ಗುರು. ವೀಕ್ಷಕರೇ, ಮತ್ತೊಮ್ಮೆ ನೇರ ಪ್ರಸಾರಕ್ಕೆ ಬರ್ತಾ ಇದ್ದೀನಿ. ಸರ್, ನೀವು ಭೂವಿಜ್ಞಾನಿಯಾಗಿ ಮತ್ತು ಒಬ್ಬ ಇಸ್ಲಾಂ ಆಗಿ ಕನ್ನಡದ ಬಗ್ಗೆ ಯಾವ ರೀತಿಯ ಆಸಕ್ತಿ ಬೆಳೀತು? ಇದಕ್ಕೆ ಒಂದು ದೊಡ್ಡ ಪರಂಪರೆ ಇದೆ, ಅದನ್ನು ಹೇಳ್ತಾ ಹೋದರೆ 2 ಗಂಟೆ ಬೇಕು. ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಪ್ರಾಥಮಿಕ ಶಾಲೆ ನಾನು ಓದಿದ್ದು ಬೆಂಗಳೂರಲ್ಲಿ, ಲಾಲ್ಬಾಗ್ ಇದೆಯಲ್ಲ ಮಾವಳ್ಳಿ, ಮಾವಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ. ಭಾಳ ಸಲ ಹೇಳ್ಬಿಟ್ಟಿದ್ದೀನಿ, ಆದರೂ ನೀವು ಹೊಸದಾಗಿ ಮೈಸೂರು ಕಡೆ ಗೊತ್ತಿಲ್ಲ. ಓದಿದ್ದು ನಾನು 1940 ಇದರ ದಶಕದಲ್ಲಿ, 1940 ಮೊದಲನೇ ತರಗತಿಯಲ್ಲಿದ್ದೆ. ಆ ಕಾಲದಿಂದ ನನಗೆ ಕನ್ನಡದಲ್ಲಿ ಯಾಕೆ ಅಭಿಮಾನ ಹುಟ್ಟಿತು ಅಂದರೆ, ನಮ್ಮ ತಂದೆಯವ್ರಿಗೆ ಇವೆಲ್ಲ ಬರೋದು. ಅವರು ರೆವಿನ್ಯೂ ಇನ್ಸ್ಪೆಕ್ಟರ್, ಫುಡ್ ಇನ್ಸ್ಪೆಕ್ಟರ್ ಆಗಿದ್ದರು ಆಗ, ಫುಡ್ ಇನ್ಸ್ಪೆಕ್ಟ್ರು, ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆದರು. ಈಗ ಸರ್ಕಾರದ ಬೇರೆ ಬೇರೆ ಇದರಲ್ಲಿ ಅವ್ರಿಗೆ ಹಳ್ಳಿಗಾಡಿನ ಬಂದವರು, ಕನಕಪುರ ಅಲ್ಲಿ ಹೊಸಹಳ್ಳಿ ಅಂತ ಕೊಕ್ಕರೆ ಹೊಸಹಳ್ಳಿ ಅಲ್ಲಿಂದ ಬಂದು. ನಮ್ಮ ತಾತ ಅವರು ಜಮೀನ್ದಾರರು,
ಸ್ವಲ್ಪ ಸಾಕಷ್ಟು ಅನುಕೂಲ. ಆ ಕಾಲದಲ್ಲಿ ಅನುಕೂಲವಂತರಾದರೆ ಮಕ್ಕಳನ್ನ ಒಬ್ಬನೋ ಇಬ್ಬನೋ ವಿದ್ಯಾಭ್ಯಾಸಕ್ಕೆ ಕಳಿಸೋ, ಇಲ್ಲ ಬೇರೆ ಜಮೀನು ನೋಡ್ಕೊಳ್ಳೋ. ನಮ್ಮ ತಂದೆಗೆ ಆಸಕ್ತಿ ಇದ್ದೀನಿ ನೋಡು, ಅವ್ರು ನಮ್ಮ ಚಿಕ್ಕಪ್ಪ ಇಬ್ಬರಿಗೂ ಅವರಿಬ್ಬರಿಗೆ ಆಸಕ್ತಿ. ಅಲ್ಲಿಂದ ಕೋಡಹಳ್ಳಿ ಅಂತ 3 ಮೈಲಿ ಇರೋದು, ಅಲ್ಲಿ ಒಬ್ಬರು ಮೇಸ್ಟ್ ಹತ್ರ ಕಳಿಸೋರು, ಗುರುಗಳ ಹತ್ರ ವೈದಿಕರು, ಭಾಳ ಒಳ್ಳೆ ಇವರು ಅವ್ರ ಗುರುಗಳು. ಅವ್ರಿಗೆಲ್ಲ ಹೇಳ್ಕೊಡೋರು, ಉಚ್ಚಾರ ಉಚ್ಚಾರ ಅನ್ನಬಾರ್ದು, ಉಚ್ಚಾರ ಅಂತೀವಳ ಉಚ್ಚಾರ. ಆಮೇಲೆ ಅಲ್ಪ ಪ್ರಾಣ ಮಹಾಪ್ರಾಣ ಈಗ ಬೇಕಾದಷ್ಟು ನಮ್ಮ ತಂದೆ ನಮ್ಗೆ ಹೇಳೋರು. ಯಾಕೆಂದರೆ ನಮ್ಮ ಮನೆ ಇದ್ದಿದ್ದು ಈ ಪ್ರಾಥಮಿಕ ಶಾಲೆನ ಓದ್ತಿರುವಾಗ ಲಾಲ್ಬಾಗ್ ಹತ್ರ, ಲಾಲ್ಬಾಗ್ ಇದೆಯಲ್ಲ ಬೆಂಗಳೂರು ಕೆಂಪು ತೋಟ, ಒಂದು ರಸ್ತೆ ದಾಟಿದ್ರೆ ಲಾಲ್ಬಾಗು. ನಮಗೆ ಚಿಕ್ಕನ್ನಲ್ಲಿ ಇದ್ದ ಒಂದೇ ಒಂದು ಮನೋರಂಜನೀಯವಾದ ಸ್ಥಳ ಅಂದರೆ ಅದೇ. ಯಾವುದು ಅಲ್ಲ, ಆ ಕಾಲದ ಕಂಬಿಗಳಿದ್ವು ಕೆಲವು, ಅದು ನುಗ್ಗಿ ಹೊರಟೋಗ್ತಿದ್ವಿ ಹತ್ರ. ನಾವು ಸ್ಕೂಲ್ ಬಿಟ್ಟಮೇಲೆ ನಮ್ಮ ಹುಡುಗರೆಲ್ಲ ಬೇಕಾದಷ್ಟು ಜನ ಅಲ್ಲಿ ಹೋಗಿ ಸಂಜೆವರೆಗೂ ಆಡಿ ಆ ಕೆರೆ ಎಲ್ಲ ಈಜಿಯ ಬೆಟ್ಟ ಏರಿ ಹಕ್ಕಿಗಳು ಮತ್ತು ಈ ಹೂ ಹಣ್ಣುಗಳ ಇದು ಎಲ್ಲ ದರ್ಶನ ದಿವಸ ಹಚ್ಚ. ಅದು ನಾನು ಯಾವತ್ತೂ ಹೇಳ್ತಿರ್ತೀನಿ, ಏಕಾಂತಕ್ಕೆ ಲಾಲ್ಬಾಗು, ಲೋಕಾಂತಕ್ಕೆ ಗಾಂಧಿ ಬಜಾರು. ನನಗೆಲ್ಲ ಸಂಪರ್ಕ ಸಿಕ್ಕಿದ್ದಿಲ್ಲ. ಮಾಸ್ಟರ್ ವೆಂಕಟೇಶ್ ಅಯ್ಯಂಗಾರು, ಡಿ ವಿ ಜಿ ಅವರು, ದೊಡ್ಡ ದೊಡ್ಡ ವ್ಯಕ್ತಿ, ನಮ್ಮ ಸ್ನೇಹ ಅನಾಸುಬ್ರಾಯ್ ಇರುವಂಥ ಕಲಾಮಂದಿರದ ನಡೆಸ್ತಿದ್ದವರು, ಹಿರಿಯರೆಲ್ಲ ಇದ್ದರು, ಅವರ ಸ್ನೇಹಿತರು ಬೇಕಾದ ಜನ ಇದ್ದರು. ನಮ್ಮ ಆನಂದ ಸ್ವಾಮಿನೂ ಅಲ್ಲಿ ಬಂದಿದ್ದರು. ಆಮೇಲೆ ಎಸ್ ಮೂರ್ತಿ ಎಲ್ಲ ಭಾಳ ಜನ ಹೇಳ್ತಾ, ಅವ್ರು ಭಾಳ ಜನ ಇದ್ದಾರೆ. ವೈಯನ್ ಕೆ ನಮ್ಮ ಉಪಸಂಪಾದಕರಾಗಿದ್ದವರು, ಅವರಿಂದ ಭಾಳ ಕಲ್ತೀನಿ ನಾನು. ಅವರೆಲ್ಲ ಗಾಂಧಿ ಬಜಾರ್ ಸಿಕ್ಕವ್ರು. ಹೀಗೆ ನನ್ನ ಲೋಕದ ತಿಳುವಳಿಕೆಗೆ ಗಾಂಧಿ ಬಜಾರು, ಶ್ವಾಸಕೋಶ ಇದ್ದಾಗೆ ಒಂದು ಗಾಂಧಿ ಬಜಾರು ಲೋಕಾಂತಕ್ಕೆ, ಇನ್ನೊಂದು ಏಕಾಂತಕ್ಕೆ ಮನನಕ್ಕೆ. ಯಾಕೆಂದರೆ ಆ ಕಾಲದಲ್ಲಿ ಅವೆಲ್ಲ ಮಾಡಿದಾಗ ನಮ್ಮಲ್ಲಿ ನಮ್ಮ ಒಬ್ಬ ಮೇಡಮ್ ಇದ್ದರು ಕಮಲಮ್ಮ ಅಂತ, ಗೋವಿನ ಹಾಡು, ಆ ಹಾಡನ್ನು 3ನೇ ತರಗತಿಯಲ್ಲ ಹಾಡೋರು, ತುಂಬ ಸುಶ್ರಾವ್ಯವಾಗಿ ಹಾಡೋರು, ಧರಣಿ ಮಂಡಲ ಮಧ್ಯದೊಳಗೆ. ಅದನ್ನು ನಮ್ಮ ತಂದೆ ನಮಗೆ ತರಬೇತಿ ಕೊಡೋರು. ಭಾನುವಾರ ದಿವಸ ನನಗೂ ನನ್ನ ತಮ್ಮನಿಗೆ ಲಾಲ್ಬಾಗ್ ಕರ್ಕೊಂಡು ಹೋದಾಗ ಈ ಕನ್ನಡದ ಕೆಲವೆಲ್ಲ ಪದ್ಯಗಳು ಅವ್ರು ಓದಿದ್ದಲ್ಲ ಅವನ್ನೆಲ್ಲ ಹೇಳೋರು, ಎಲ್ಲ ಕಿವಿಗೆ ಬೀಳ್ತಿತ್ತು. ಮತ್ತು ಇವರು ಈ ಕಮಲಮ್ಮ ಅನ್ನೋ ರಾಗವಾಗಿ ಹಾಡೋಲ್ಲ, ತುಂಬ ನಮ್ಮ ಮನಸ್ಸನ್ನು ನೋಯಿಸ್ಬಿಡೋದು. ಕೊನೆಯಲ್ಲಿ ವ್ಯಾಘ್ರ ಬಂದು ಅದನ್ನು ನೀನು ತಿನ್ಬಿಡ್ತೀನಿ, ನಾನು ಕರುಗೆ ಹಾಲು ಉಡಿಸಿ ಬರ್ತೀನಿ ಅಂತ ಹೋಗೋದೆಲ್ಲ ನಮ್ಮ ಭಾವುಕವಾದ ಒಂದು ಮನಸ್ಸಾಗ ಚಿಕ್ಕಂದಲ್ಲಿ ಅವೆಲ್ಲ. ಆಮೇಲೆ ನಮ್ಮ ತಂದೆ ಅರೇಬಿಯನ್ ನೈಟ್ಸ್ ಕಥೆ ಹೇಳೋರು, ರಾತ್ರಿ ಹೊತ್ತು ಅರೇಬಿಯನ್ ನೈಟ್ಸ್ ಕಥೆಗಳನ್ನ ನಮ್ಮ ಮನೆ ಹಜಾದ ಆಚೆ ಮಲಗ್ತಾ ಈ ನಕ್ಷತ್ರ ಖಚಿತವಾದ ರಾತ್ರಿ ಬೇಸಿಗೆಯಲ್ಲಿ ಹೇಳ್ತಾ ಅದನ್ನು ಕೇಳ್ಕೊಂಡು ಮಲಗಿಬಿಡ್ತೀವಿ. ಅಂದರೆ ಅಲ್ಲಿ ಬರ್ತಿದ್ದಂಥ ಆ ರಾಜಕುಮಾರರು, ರಾಜಕುಮಾರಿಯರು, ಆಮೇಲೆ ಆ ಒಂದು ವೈಭವೋಪೇತವಾದ ವಾತಾವರಣ ಇವೆಲ್ಲ ನಮಗೆ ಹೌದು. ಲಾಲ್ಬಾಗಲ್ಲಿ ಪ್ರಕೃತಿ ಈಗ ನಮ್ಗೆ ಹೇಳ್ತಿರ್ತೀನಿ ನಾನು, ಕುವೆಂಪು ಅವರಿಗೆ ಮಲೆನಾಡು ಸಿಕ್ಕಿದಾಗೆ ನನಗೆ ಸಣ್ಣ ಮಟ್ಟದಲ್ಲಿ ಲಾಲ್ಬಾಗ್ ಸಿಕ್ತು. ಹಾಗೆಯೇ ವರ್ಲ್ಡ್ಸ್ ವರ್ತಿಯ ಲೇಕ್ ಡಿಸ್ಟ್ರಿಕ್ಟ್ ಅಂತ ನಾನು ಹೋಗಿ ನೋಡಿದೆ ನಾನು ಇಂಗ್ಲೆಂಡಲ್ಲಿ. ಅದು ಹೀಗೆ ಪ್ರಶಾಂತವಾದ ಪ್ರಕೃತಿ ರಮ್ಯವಾದ ಸ್ಥಳ, ಅದಕ್ಕೆ ಅವನ ವ್ಯಕ್ತಿತ್ವ ಬೆಳೀತು. ಹಾಗೆ ನನ್ನ ಲಾಲ್ಬಾಗ್ ನನ್ನ ಬೆಳೆಸ್ತು. ಆ ಕಮಲಮ್ಮ ಮೇಡಮ್ ಹೇಳಿದ ಪದ್ಯಗಳನ್ನೆಲ್ಲ ನಾವು ಬಾಯಿಪಾಠ ಮಾಡ್ಕೊಳ್ತಿದ್ವಿ. ಮಾಡಿದಾಗ ಹಾಡಿದಾಗ ನಾವು ಹೀಗೆ ಬರೀಬೇಕು ಅನ್ನೋ ಒಂದು ಹುಮ್ಮಸ್ಸು ಬಂತು. ಅದು ಹೈಸ್ಕೂಲ್ ಬರಬ ಹೊತ್ತಿಗೆ 1949 ಹೊತ್ತಿಗೆ ಅದು ಚಿಗುರೊಡಿತು. ಮೊದಲನೇ ಪದ್ಯ ಬರೆದೆ ನಾನು. ಹೀಗೆ ಅದು ಬೆಳೀತು. ನಮ್ಮ ತಂದೆ ನನ್ನ ಮೊದಲನೇ ಗುರು, ಭಾಳ ಸಲ ಹೇಳಿದ್ದೀನಿ ಅದನ್ನು. ಆಮೇಲೆ ಗಂಗಪ್ಪ ಮಾಸ್ಟರ್ ಅಂತ ಒಬ್ಬರಿದ್ದು, ಅವ್ರು ನನ್ನ ತಮ್ಮನ ಪಾಠ ಹೇಳಿದಾಗ ನಾನು ಹೋಗಿ ಕೂತ್ಕೊಳ್ತಿದ್ದೆ, ಅವರಿಂದ ಸ್ವಲ್ಪ ಕಲಿತೆ. ಆಮೇಲೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ಇರ್ತಿದ್ವಲ್ಲ ಬೇಕಾದ ದೊಡ್ಡ ದೊಡ್ಡ ಕವಿಗಳ, ಕನ್ನಡ ಕವಿಗಳ ಪದ್ಯಗಳು, ಅದು ಕೂಡ ನನ್ನ ಮೇಲೆ ಪ್ರಭಾವ ಬೀರ್ತು. ಹೀಗಾಗಿ ನಾನು ಬೆಳ್ಕೊಂಡು ಬಂದೆ. ನಮ್ಮ ತಂದೆಗೆ ಏನು ಆಸೆ ಇತ್ತು ಅಂದರೆ, ಆ ಕಾಲದಲ್ಲಿ ಮುಸ್ಲಿಂ ಹುಡುಗರಿಗೆಲ್ಲ ಉರ್ದು ಶಾಲೆಗೆ ಕಳಿಸೋರು, ಉರ್ದು ಶಾಲೆಗೆ. ನಮ್ಮ ತಂದೆಗೆ ನಾಳೆ ಸ್ವಾತಂತ್ರ್ಯ ಬಂದಮೇಲೆ ನನ್ನ ಹಾಗೆ ಸರ್ಕಾರಿ ನೌಕರಿಗೆ ಸೇರಿದ್ರೆ ಕನ್ನಡ ಅಗತ್ಯ ಆಗುತ್ತೆ, ಜನಗಳಲ್ಲಿ ಇವರು ಸೇರಬೇಕಾಗುತ್ತೆ, ಕನ್ನಡನ ಕಲಿಬೇಕು ಅಂತ ಕನ್ನಡ ಶಾಲೆಗೆ ನನಗೂ ನನ್ನ ತಮ್ಮನ ಕಳಿಸೋರು. ಹಾಗೆ ಒಂದು 2-3 ಅಷ್ಟೇ ಆಗ. ಅದು ನಮ್ಮನ್ನು ಬೆಳೆಸ ಹೌದು. ನಮ್ಮ ತಂದೆಗೆ ನಾನು ಋಣಿಯಾಗಿರ್ಬೇಕು ಮೊದಲು. ಎರಡನೇದು ನನ್ನ ಮೇಲೆ ಪ್ರಭಾವ ಬೀರಿದ ಆ ಪಠ್ಯಪುಸ್ತಕಗಳಿದ್ದ ಪದ್ಯಗಳಿವೆಯಲ್ಲ, ಅವಕ್ಕೆ ನಾನು ಋಣಿಯಾಗಿರಬೇಕು. ಗುರುಗಳೇ, ನೀವು ಭೂವಿಜ್ಞಾನಿಯಾಗಿ ಕನ್ನಡದ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡ್ರಿ, ಹಾಗೆಯೇ ಲಾಲ್ಬಾಗು ನಿಮಗೆ ಏಕಾಂತ ಆಯಿತು. ಜೋಗದ ಸಿರಿ ಏನು ತಂತು ನಿಮಗೆ ಆಮೇಲಿಂದದು? ಅದು ಶಿವಮೊಗ್ಗಕ್ಕೆ ಹೋದಾಗ ನಾನು 67ರಲ್ಲಿಂದ ನನಗೆ ಟ್ರಾನ್ಸ್ಫರ್ ಆಯಿತು ಶಿವಮೊಗ್ಗಕ್ಕೆ. ಅಲ್ಲಿ ಹೋದಾಗ ಒಬ್ಬನೇ ಇದ್ದೆ, ನಮ್ಮ ಸಂಸಾರ ಎಲ್ಲ ಇಲ್ಲಿತ್ತು. ಹೀಗಾಗಿ ಏನಾಯಿತು ಅಂದರೆ ಸಹಜವಾದ ಅದು ಆಸಕ್ತಿ ನನಗೆ. ಯಾವುದು ಪ್ರವೃತ್ತಿ ಪದ್ಯ ಬರೆಯೋದು ಮೊದಲಿಂದ ಇತ್ತಲ್ಲ, ನಾನು ಜಿ ಆರ್ ಜಿ ತೊಗೊಂಡ ಮೇಲೆಲ್ಲ. ಸೆಂಟ್ರಲ್ ಕಾಲೇಜಿಗೆ ಬಂದಮೇಲೆ, ಇದಕ್ಕೆ ಇಂಟರ್ಮೀಡಿಯೇಟ್ ಕಾಲೇಜ್ ಬಂದಾಗ CBG ಕೆಮಿಸ್ಟ್ರಿ ಬಾಟ್ನಿ ಜಿಯಾಲಜಿ ತೊಗೊಂಡಿದ್ದೆ ನಾನು. ಅದು ಜಿಯಾಲಜಿ ಆನರ್ಸ್ಗೆ ಹೋದೆ ಆಮೇಲೆ, ಅಂದರೆ ಭೂವಿಜ್ಞಾನ ಆನರ್ಸ್ಗೆ. ಮೊದಲೇ ನಾನು ಪದ್ಯ ಬರೀತಿದ್ದೆ,
ಇನ್ನು ಭೂವಿಜ್ಞಾನ ಸೇರಿದ್ದೆ ಅದೇ ಅಡಚಣೆ ಆಗಲಿಲ್ಲ. ಅದಕ್ಕೆ ಒಂದು ವೇಳೆ ಮೀಸಲಿಡ್ತಿದ್ದೆ, ಇದಕ್ಕೆ ಒಂದು ವೇಳೆ ದಿವಸ ನಾನು ತುಂಬ ಪುಸ್ತಕಗಳನ್ನು ಓದ್ತಿದ್ದೆ. ರಾತ್ರಿ ನನ್ನ ಕಾಲೇಜಿನ ವಿದ್ಯಾಭ್ಯಾಸದ ಕಡೆ ತುಂಬ ಗಮನ ಕೊಡ್ತಿದ್ದೆ. ನಾನು 35 ವರ್ಷ ಚಿತ್ರದುರ್ಗ, ಶಿವಮೊಗ್ಗ, ಬೆಂಗಳೂರು ಕೆಲಸ ಮಾಡಿದ್ದೀನಿ. ನಾನು ನಿವೃತ್ತನಾಗಿ 1994 ನಿವೃತ್ತ ಆಯ್ತು, 94 ಬೆಂಗಳೂರಿಂದ. ನಾನು ವಿದ್ಯಾರ್ಥಿಗಳು ಈಗಲೂ ಕೇಳಿ ನೀವು ನನ್ನನ್ನು ಮೆಚ್ತಾರೆ, ಯಾಕೆಂದರೆ ಇಂಗ್ಲೀಷಲ್ಲಿ ಪಾಠ, ಎಲ್ಲ ಇಂಗ್ಲೀಷಲ್ಲೇ ಪಾಠ ಮಾಡೋರು, ಮಾತಾಡಬೇಕಾದ ವಿಷಯ ವೇರ್ ಆರ್ ಯು ಹೀಗೆ ಅಂತ. ನಾನು ಇಂಗ್ಲೀಷಿನ ಜೊತೆಯಲ್ಲಿ ಕನ್ನಡವನ್ನು ಕೂಡ ಇಂಗ್ಲೀಷಲ್ಲಿ ಹೇಳಿದ ಮೇಲೆ ಸುಮ್ಮನೆ ಕೂತಿರೋ ಮಂಕಾಗಿ ಇಂಗ್ಲೀಷಲ್ಲಿ, ಯಾಕೆಂದರೆ ದೊಡ್ಡ ದೊಡ್ಡ ಪದಗಳು ಹಾಕಿ ನಮ್ಮ ವಿದ್ವತ್ ಮೇರಿಬೇಕಲ್ಲ, ಅವ್ನು ಮಾಡ ಮಕ್ಕಳು ಸುಮ್ಮನೆ ದಂಗಬಾರ್ದು. ಅದನ್ನ ಗೊತ್ತಾಯ್ತೇನ್ರಿ ಅಂತ ಹೇಳಿಬಿಟ್ಟು ನಾನು ಕನ್ನಡದಲ್ಲಿ ಹೇಳಿದಾಗ ಮುಖ ಹೇಗೆ ಅರಳೋದು ಅಂದರೆ ಅರ್ಥ ಆಗೋದು ಅವ್ರಿಗೆ. ಆ ಖುಷಿ ನನಗೆ ಬರ್ತಿತ್ತು. ಈ ಕನ್ನಡವನ್ನು ಕೂಡ ಅಲ್ಲಿ ನಾನು ಭೂವಿಜ್ಞಾನ ಪಾಠಗಳಲ್ಲಿ ಬೆಳೆಸ್ತಿದ್ದೆ. ಕೊನೆಯಲ್ಲಿ ಮೊದಲು ಇಂಗ್ಲೀಷಲ್ಲಿ ಪಾಠ ಮಾಡಿದ ಮೇಲೆ ಅವರ ವಿಶದೀಕರಣಕ್ಕೆ ಮತ್ತು ಒಂದು ರೀತಿ ಸ್ಪಷ್ಟತೆಗೆ ಕನ್ನಡದಲ್ಲೂ ಹೇಳ್ತಿದ್ದೆನಲ್ಲ, ಅದು ಕೂಡ ನನಗೆ ಆ ಭಾಷೆ ಹೇಳಬೇಕಾದ್ರೆ ಅದನ್ನು ಯಾವ ರೀತಿ ಹೇಳಬಹುದು ಅನ್ನೋದು ಕೂಡ ತಂತ್ರಗಾರಿಕೆಯನ್ನು ಕಲಿಬೇಕಾದ್ರೆ ಪುಸ್ತಕಗಳು ನನಗೆ ತುಂಬ ಸಹಾಯ ಆ ಭಾಷೆ ಗೀಷೆಯನ್ನು ಕಲಿಯೋದಕ್ಕೆ. ನನ್ನ ಯೋಗದ ಸಿರಿ ಸ್ಫೂರ್ತಿ ಸ್ಫೂರ್ತಿ ಅದೇ ಶಿವಮೊಗ್ಗ ಅಲ್ಲಿದ್ದೆ ನಾನು. ಇದು ಬಹಳ ಸಲ ಹೇಳಿದ್ದೀನಿ, ನಿಮ್ಮ ಮೈಸೂರಿನವ್ರಿಗೆ ಹೊಸ್ತಿರ್ಬೋದು, ಹೇಳಿಬಿಡ್ತೀನಿ. ನಾನು ಶಿವಮೊಗ್ಗದಲ್ಲಿದ್ದಾಗ ರಜಾಗೆ ಬಂದೆ ಬೆಂಗಳೂರಿಗೆ. ನಮ್ಮ ತಂದೆಯವ್ರ ಮನೆ ಇಲ್ಲಿ, ನಾನು ಇದು ಕಟ್ಸಿಲ್ಲ, ಪದ್ಮನಾಭನಗರದ ಈ ಮನೆ ಕಟ್ಸಿಲ್ಲ. ಅದು 1968 ನಾನು ರಜಾಗೆ ಬಂದಿದ್ದೆ. ಯಾವುದೋ ಮಧ್ಯ ಬರುತ್ತಲ್ಲ ಮಧ್ಯಂತರ ರಜಾ, ದಸರಾದ್ದು ಯಾವುದೋ ಹಾಗೆ ಬಂದಾಗ ನಮ್ಮ ಪ್ರಿನ್ಸಿಪಲ್ರಿಗೆ ಒಂದು ಫೋನ್ ಬಂತು ಆಕಾಶವಾಣಿ ಫೋನ್ನ ಟ್ರಂಕಲ್ಲಿ ಬುಕ್ ಮಾಡಿ. ಆ ಕಾಲದಲ್ಲಿ ಫೋನ್ ಫೆಸಿಲಿಟಿನೂ ಇಲ್ವಲ್ಲ. ಏನು ಅಂದರೆ ಆಕಾಶವಾಣಿ ಈ ಸಂಗೀತ ಇಲಾಖೆಯಿಂದ ನಿಸಾರ್ ಅಹಮದ್ ಇರಾರ ಅಂತ ಪ್ರಿನ್ಸಿಪಲ್ ಕೇಳಿದ್ರು. ಇಲ್ಲ, ಅವ್ರು ಬೆಂಗಳೂರಿಗೆ ಹೋಗ್ಯಾರ, ಇನ್ನೂ 3-4 ದಿವಸ ಆಗೋದು, ಬರೋ ರಜಾ ಇದೆ ಅಂದರು. ಎಲ್ಲಿ ಬೆಂಗಳೂರು ಎಲ್ಲಿದೆ ಮನೆ ಅಂದರೆ ನೋಡ್ತೀವಪ್ಪ, ಅವ್ರು ರಿಜಿಸ್ಟರೆಲ್ಲ ಬರೆದಿರ್ತಾರೆ, ಯಾಕೆಂದ್ರೆ ನಮಗೆ ಪ್ರಾಕ್ಟಿಕಲ್ ಕರಿಬೇಕಾದ್ರೆ ಅವ್ರ ಅಡ್ರೆಸ್ಸು, ಫೋನ್ ನಂಬರು ಹತ್ತಿರದ್ದೆಲ್ಲ ತೊಗೊಂಡಿರ್ತೀವಿ. ನಮ್ಮ ಮನೆಯಲ್ಲ ಇಲ್ಲ, ಡಾಕ್ಟ್ರ್ ಮನೇಲಿ ಇತ್ತು, ಎದುರು ಮನೆಯ ಸರಿ ಕೊಟ್ಟರು. ಅವರು ಕೊಟ್ಟ ಮೇಲೆ ಫೋನ್ ಮಾಡಿದ್ರು ಅವರು, ಪದ್ಮಚರಣ್ ಅಂತ ಭಾಳ ಒಳ್ಳೆ ಇವರು ಏನು ಸಂಗೀತ ನಿರ್ದೇಶಕರಿದ್ದರು. ಏನು ಅಂದರೆ ನಾನು ಬೋರ್ಡ್ ಫೋನ್ ತೊಗೊಂಡು ಇಲ್ವ, ನಮ್ಮ ಜಯನಗರದಲ್ಲಿ ಮನೆ ಇತ್ತು ನಮ್ಮ ತಂದೆ ಫೋರ್ತ್ ಬ್ಲಾಕಲ್ಲಿ, ಹೋಗಿ ತೊಗೊಂಡ್ರೆ ಏನ್ರಿ ನೀವು ಪದ್ಯನೇ ಕಳಿಸಿ, ಯಾವ ಪದ್ಯ ನೀವು ಕಾಗದ ಬರೆದಿದ್ವಿ ನಾವು ನವಂಬರ್ ತಿಂಗಳಲ್ಲಿ ನಿಮ್ಮ ಪದ್ಯ ಕನ್ನಡವನ್ನು ಕುರಿತಾಗಬೇಕದು, ಯಾಕೆಂದರೆ ಇಡೀ ತಿಂಗಳ ಹೊಸ ಹಾಡು ಅಥವಾ ನವಸುಮ ಅಂತ ಪ್ರಾರಂಭ ಆಗಿತ್ತು, ಈಗಲೂ ಇರಬೇಕದು ನವಸುಮ. ಇಡೀ ತಿಂಗಳು ಒಬ್ಬ ಕವಿದ ಹಾಡಿಸೋರು ಭಾನುವಾರದ ದಿವಸ, ಎಷ್ಟು ಭಾನುವಾರ ಅಷ್ಟು ಬೆಳಿಗ್ಗೆ ಅವ್ನ ಪದ್ಯ ಓದೋದು, ಆಮೇಲೆ ಅದನ್ನು ಹಾಡಿಸೋದು ಹೀಗೆ. ಸರಿ ನನಗೆ ಇಲ್ಲಪ್ಪ, ನಾನು ನನಗೆಲ್ಲೋ ಮರುವು ಎಲ್ಲ ಆಗಿದೆ, ಇಲ್ಲ ನಾಳೆ 11 ಗಂಟೆಗೊಳಗೆ ಬೇಕು, ಯಾಕೆಂದರೆ ಮೈಸೂರಲ್ಲಿ ನಮ್ಮ ದೊಡ್ಡ ಒಬ್ಬ ಗಾಯಕಿ ಇದ್ದಾರೆ, ಹೆಚ್ ಆರ್ಲಿಲ್ಲ ಗೊತ್ತಪ್ಪ ನನಗೆ, ಚೆನ್ನಾಗಿ ಗೊತ್ತವರು ನನ್ನ ಹಾಡಿದ್ದಾರೆ, ಅವರ ಹೆಚ್ ಆರ್ಲಿಲ್ಲ ಅವತ್ತು ಇಬ್ಬರು ಶಿಷ್ಯರು ಹಾಡ್ತಾರೆ, ಅದನ್ನು ನಾವು ಸೈಕ್ಲೋ ಸ್ಟ್ರೈನ್ ಮಾಡಿ ಕಳಿಸ್ಬೇಕು ಅಂದರು. ಆ ಕಾಲದಲ್ಲಿ ಈ ಥರ ಇದೆಲ್ಲ ಇರಲಿಲ್ಲ, ಏನು ಆನ್ಲೈನ್ಗಳು ಕಳಿಸೋದೆಲ್ಲ, ಸೈಕ್ಲೋ ಸ್ಟ್ರೈನ್ ನೀನು ನಾಳೆ ಬೇಕೇ ಬೇಕು 11 ಗಂಟೆ, ಏನು ಮಾಡಲಿ ಇಡೀ ದಿವಸ ಕನ್ನಡದ ಕನ್ನಡದ ತಿಂಗಳು ನವಂಬರು ಕನ್ನಡದ ಬಗ್ಗೆ ಬೇಕು ಅಂತಾರೆ, ಇವರು ಏನು ಮಾಡಲಿ ಅಂತ ಯೋಚನೆ ಮಾಡಿದ್ರೆ ನಮ್ಮ ಮನೆ ಮಾಳಿಗೆ ಮೇಲೆ ರಾತ್ರಿ ಜಯನಗರದಲ್ಲಿ ಫೋರ್ತ್ ಬ್ಲಾಕಲ್ಲಿ 16 ಮೇನ್ ಮೇಲೆ ಮಾಳಿಗೆ ಮೇಲೆ ತಿರುಗಾಡ್ತಾ ಹೀಗೆ ಏನು ಯೋಚನೆ ಮಾಡಿದಾಗ, ಅರೆ ನಾನು ಶಿವಮೊಗ್ಗ ಅಲ್ಲಿದ್ದೀನಿ, ಜೋಗ ಬೇಕಾದಷ್ಟು ಸಲ ನೋಡಿದ್ದೀನಿ ಒಂದೂವರೆ ವರ್ಷದಲ್ಲಿ, ಮತ್ತು ಇಲ್ಲಿ ನನ್ನ ದಿವಸ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸಹ್ಯಾದ್ರಿ ಕಾಲೇಜ್ ಊರಾಚೆ ಆಗ ಈ ತುಂಗೆನ ದಾಟ್ಕೊಂಡು ಹೋಗ್ಬೇಕು ಹಳೆ ಸೇತುವೆ, ಸುತ್ತಮುತ್ತ ತುಂಗೆ ಅಕ್ಕಪಕ್ಕದಲ್ಲಿ ಆ ಕಾಲದಲ್ಲಿ ಒಳ್ಳೆ ಹೊಲಸಾದ ಗದ್ದೆಗಳು ತೋಟಗಳಿದ್ವು ಆ ಕಾಲದಲ್ಲಿ, ನೋಡ್ಕೊಂಡು ಹೋಗ್ತೀನಿ. ಯಾಕೆ ನಾನು ಇದ್ರ ಮೇಲೆ ಬರ, ನಮ್ಮ ಕನ್ನಡದ ತಾಯಿ ನಿತ್ಯೋತ್ಸವ ನಡೆಸ್ತಾಳೆ, ನೀ ಒಂದು ದಿವಸದ ರಾಜ್ಯೋತ್ಸವ ಯಾವ ದೊಡ್ಡ ಸರ್ಕಾರ ನಡೆಸೋದು ಅನ್ನೋದು ಬಂತು. ಆದ್ದರಿಂದ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅನ್ನೋ ಪದ ತಾನು ಹೊಳಿತು. 2 ಸಾಲು ಬರೆಯೋದು, ಕೆಳಗೆ ಹೋಗಿ ಅದನ್ನ ಜ್ಞಾಪಕ ಇಟ್ಕೊಂಡು ಇದ್ರಲ್ಲಿ ಬರೆಯೋದು, ಯಾಕೆಂದ್ರೆ ಮೇಲೆ ಕತ್ತಲೆ ಇತ್ತಲ್ಲ, ರೂಮ್ಗೆ ಹೋಗಿ ಬರೆಯೋದು. ಹೀಗೆ ಮಾಡಿ ಒಂದು ಬಹುಶಃ ಒಂದು 1/2 ಗಂಟೆಯಲ್ಲಿ ಆ ಪದ್ಯ ಬರೆದೆ. ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ ನಿನಗೆ, ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದೀರ ಉತ್ತುಂಗದ ನಿಡುಕಿನಲ್ಲಿ. ನಾನು ಜಿಯಾಲಜಿ ಪಾಠ ಮಾಡಿದ್ರೆ ಅದರಿಂದ ಸಹ್ಯಾದ್ರಿಯ ಲೋಹದ ದೀರ ಉತ್ತುಂಗದ ನಿಡುಕಿನಲ್ಲಿ, ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ ನಿನಗೆ. ಇದು ಒಂದು ಪ್ರಕೃತಿ ಬಗ್ಗೆ ಆಯಿತು, ಕನ್ನಡನಾಡಿನ ಪ್ರಕೃತಿ. ಪ್ರತಿ ದಿವಸ ಪ್ರಕೃತಿ ರಾಜ್ಯೋತ್ಸವ ಆಚರಿಸ್ತಿದೆ, ಕನ್ನಡ ತಾಯಿಗೆ ನಮಸ್ಕಾರ ನಮಿಸ್ತಿದೆ
ಅಂಥಲ್ಲಿ ಈ ಒಂದು ದಿವಸದ ರಾಜ್ಯೋತ್ಸವ ಯಾವ ದೊಡ್ಡದು ಸರ್ಕಾರದ ಮತ್ತೊಂದು ನಮ್ಮ ಸಾರ್ವಜನಿಕ ಒಂದು. ಎರಡನೇದು ಇತಿಹಾಸ, ಮೊದಲು ಪ್ರಕೃತಿ ಆಮೇಲೆ ಇತಿಹಾಸ ಆಮೇಲೆ ನಮ್ಮ ಭಾಷೆ ಜನಜೀವನ ಮೂರು ತಗೊಂಡಿರಿ. ಎರಡನೇದು ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಭಿತ್ತಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ಓಲೆಗರಿಯ ಸಿರಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಪ್ರಾಚೀನತೆ ಇವೆಲ್ಲ. ಮೂರನೇದು ಹಲವೆನ್ನದ ಹಿರಿಮೆಯೇ, ನಾವೆಲ್ಲ ಹಲವು ಅನ್ನೋದೇ ನಮ್ಮ ಜನ ಹಲವೆನ್ನದ ಹಿರಿಮೆಯೇ ಕೆಲವೆನ್ನದ ಗರಿಮೆಯೇ ಸದ್ವಿಕಾಸ ಶೀಲ ನುಡಿಯ ಲೋಕಾವೃತ ಸೀಮೆ. ಈಗ ಮಾಸ್ತಿ ಅಂಥವರು, ಕುವೆಂಪು ಅಂಥವರು, ಕಾರಂತ ಅಂಥವರು, ಮಹಾನುಭಾವರು, ಬೇಂದ್ರೆ ಅಂಥವ್ರು ಇವರೆಲ್ಲ ನಮ್ಮ ಭಾಷೆಗೆ ಒಂದು ಔನ್ನತ್ಯ ಕೊಟ್ಟು ವಿಶ್ವಮಾನ್ಯ ಭಾಷೆಯಾಗಿ ಮಾಡಿದರು. ಗೋಕಾಕರು, ಪೃಥ್ವಿ ನರಸಿಂಹಾಚಾರ್ಯ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ಇವರೆಲ್ಲ ಭಾಷೆಗೆ ಒಂದು ದೊಡ್ಡ ಒಂದು ಮಹತ್ವವನ್ನು ಕೊಟ್ಟರು. ಅಡಿಗರು ನಮ್ಮ ನರಸಿಂಹಸ್ವಾಮಿಗಳು ಹೇಳ್ತಾ ಹೋದ್ರೆ ಯಾವ್ದು ಬೆಳೀತಾ ಇರುತ್ತೇನೆ, ನನ್ನವರೆಗೂ ಬೆಳೀತಿರುತ್ತೆ ಬೇಡಿ ಏನೋ ಅದು ಹೇಳಿದೆ. ಇವರು ಸದ್ವಿಕಾಸಶೀಲ ನುಡಿ ಇದೆಯಲ್ಲ ನಮ್ಮ ವಿಕಾಸವಾಗ್ತಾ ಹೋಗಿದೆ, ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆ, ಲೋಕವನ್ನು ಆವರಿಸ್ಕೊಂಡು ಹೋಗ್ತಿರೋವಂಥ ಇದು ನಮ್ಮ ಸಿರಿ, ಅದು ಕೂಡ ತಾಯಿಗೆ ನಮಿಸ್ತಿದೆ ಈ ವಿಶ್ವವಿದ್ಯಾಲಯದ. ಮೂರನೇದು ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆ. ನಾವು ಹೇಳಿದ್ನಲ್ಲಾಗಲೇ ನಮ್ಮದು ಆಲ್ ಇನ್ಕ್ಲೂಸಿವ್ ಕಲ್ಚರ್, ನಮ್ಮದು ಎಲ್ಲವನ್ನು ಒಳ್ಕೊಳ್ಳೋ ಕಲ್ಚರ್ ವಿನ ಸಿಡಿದು ನಿಲ್ಲ ಪ್ರತ್ಯೇಕವಾಗಿ ನಿಲ್ಲುವಂಥದ್ದು ಕನ್ನಡಿಗರ ಕಲ್ಚರ್ ಸಾಮರಸ್ಯದ. ಹೌದು, ಸಾಮರಸ್ಯದ ಸಮನ್ವಯದ ಎಲ್ಲರನ್ನು ಭ್ರಾತೃತ್ವದ ಭಾವದಿಂದ ಸಹೋದರತೆಯಿಂದ ಕಾಣುವಂಥ ಕಲ್ಚರ್ ನಮ್ಮ ಇದು ಸಂಸ್ಕೃತಿ, ಅದನ್ನು ಹೇಳಿದ್ದೀನಿ. ಈ ಮೂರು ಭಾಷೆ ಜನಜೀವನ ಒಂದು, ಇತಿಹಾಸ ಒಂದು, ಪ್ರಕೃತಿ ಒಂದು, ಈ ಮೂರು ಕೂಡ ಪ್ರತಿನಿತ್ಯ ನಿನಗೆ ನೋಡಿ ಅದು ನಿತ್ಯೋತ್ಸವ ಅಂದಾಗ ಒಂದು ನಿತ್ಯದ ಉತ್ಸವ ಅನುಚಾನವಾಗಿ ನಿತ್ಯ ಶಾಶ್ವತವಾಗಿ ಚಿರವಾಗಿ ಇನ್ನು ನಿತ್ಯ ಪ್ರತಿನಿತ್ಯ ನಡೆಯುವಂಥದ್ದು. ಅಲ್ಲಿ ಸದ್ಯತ್ವ ಮತ್ತು ಸಾರ್ವಕಾಲಿತ್ವ ಎರಡೂ ಇದೆ ನಿತ್ಯ ನಿತ್ಯೋತ್ಸವ. ಅದು ಬಂದುಬಿಡ್ತದೆ. ಅದನ್ನು ಅನಂತ ಸ್ವಾಮಿ ಅದನ್ನು ನಾನು ಸಿ ಡಿ ಮಾಡಿದಾಗ ಅದಕ್ಕೆ ತುಂಬ ಲೋಕವಿಖ್ಯಾತವಾದ ಒಂದು ಆಯಾಮ ಕೊಟ್ಟರು. ಮನೆ ಮನೆಗಳಲ್ಲೂ ಹಾಡ್ತಾರೆ. ಈ ನಮ್ಮ ಕನ್ನಡಿಗರಿಗೆ ಭಾವನೆಗಳನ್ನು ಬಿಟ್ಟುವಂತಹ ಭಾವಗೀತೆಗಳನ್ನ ಸಿ ಡಿ ಮಾಡಿ ಮೊದಲು ಕನ್ನಡ ಭಾವಗೀತೆಗಳ ಸಿ ಡಿಗಳನ್ನ ನೀಡಿದಂತಹ ಕವಿ ನಾನು. ತಂದೆ ಆಗ ಏನು ಅನಿಸ್ತು, ನಾನು ಶಿವಮೊಗ್ಗದಲ್ಲಿದ್ದಾಗ ಕೆಲಸ ಬೇಜಾರು ಕಳೆಯೋದಕ್ಕೋಸ್ಕರ ಹೋಗಿ ಸಿ ಡಿ ಕೇಳಿ ಎಲ್ಲ ಈ ಹಿಂದಿ ಸಿನಿಮಾಗಳದ್ದು, ಇಂಗ್ಲೀಷು ಯಾವುದು, ಮತ್ತು ಕೆಲವು ಈ ತೆಲುಗು ತಮಿಳ್ದೆಲ್ಲ ಇದೆ ಸಿನಿಮಾಗಳದ್ದು, ಅದಲ್ಲರಿ ಕನ್ನಡದ ಯಾವುದು ಬಂದಿಲ್ಲ. ಅಪರೂಪಕ್ಕೆ ಆ ಕಾಲದಲ್ಲಿ ಕಾಳಿಂಗರಾಯರು ಹಾಡಿದ್ದು, ಬೇರೆಯವರೆಲ್ಲ ಆ ಕಾಲದಲ್ಲಿ ಹಾಡಿದ್ದು, ಪಾಪ ಒಂದೆರಡು ರೇಡಿಯೋದಲ್ಲಿ ಇರೋದು ರೇಡಿಯೋ. ಅದನ್ನು ನಾನು ಕೇಳಿದಾಗ ಭಾಳ ದುಃಖ ಆಯಿತು. ಆಗ 1978 ಎರಡನೇ ನನಗೆ ಭಾಳ ಒಂದು ಹೊಳಿತದು. ನಮ್ಮ ಅನಂತ ಸ್ವಾಮಿ ನನ್ನ ಪದ್ಯಗಳನ್ನೆಲ್ಲ ಹಾಗಾಗಿ ಹೌದು ಸಾರ್ವಜನಿಕವಾಗಿ ಹಾಡೋರು ಮೈಸೂರಲ್ಲಿ, ಭಾಳ ದೊಡ್ಡ ಪ್ರತಿಭೆ ಅದು ಮೈಸೂರಿನ ಸ್ವಾಮಿ. ಆ ಕಾಲದಲ್ಲಿ ಕಾಳಿಂಗರಾಯರಾದಮೇಲೆ ಅವರೊಬ್ಬರೇ ಅವರು ಉತ್ತರಾಧಿಕಾರಿಗಳು ಯಾರು ಮೈಸೂರಿನ ಸ್ವಾಮಿ. ಅವರು ತುಂಬ ಚೆನ್ನಾಗಿ ಹಾಡೋರು, ನಂದೆಲ್ಲ ಹಾಡಿದ್ದಾರೆ ಬೇಕಾಷ್ಟು ಹಾಡೋರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಬೆಂಗಳೂರು ಮೈಸೂರಲ್ಲೆಲ್ಲ. ಆಗ ನನಗೆ ಅನ್ನಿಸ್ತು ಯಾಕಿದ್ದನ್ನು ನಾನು ಈ ರೀತಿ ಕ್ಯಾಸೆಟ್ ಮೂಲಕ ಧ್ವನಿ ಸುರುಳಿ ಮೂಲಕ ಯಾರ್ಯಾರಿಗೂ ವಿಚಾರಿಸ, ಅಯ್ಯೋ ಆಗೋಲ್ಲ ಸರ್ ಇಲ್ಲಿ ಸ್ಟುಡಿಯೋಗಳೇ ಇಲ್ಲ, ಒಂದೇ ಒಂದು ಸ್ಟುಡಿಯೋ ಬೆಂಗಳೂರಲ್ಲಿ ಇದ್ದು ಪ್ರಭಾತ್ ಸ್ಟುಡಿಯೋ, ಇವತ್ತೊಂದು 25-30 ಸ್ಟುಡಿಯೋಸ್ ಆಗಿ ಒಂದೇ ಇರೋದು. ಅಲ್ಲಿ ಕೇಳಿದ್ರು ದುಬಾರಿ, ಏನು ಮಾಡಲಿ ಅಂತ, ಏನಾರು ಮಾಡಿ ಛಲ ಮಾಡಿ ಮಾಡೋಣ ಅಂತ ಹೋಗಿ ಬ್ಯಾಂಕಲ್ಲಿ ಸಾಲ ತೊಗೊಂಡು ಅನಂತ ಸ್ವಾಮಿಗೆ ಧೈರ್ಯ ಕೊಟ್ಟು ಮಾಡಿದ್ದದು. ಅದು 3-4 ದಿವಸ ಬರೀ ರೆಕಾರ್ಡಿಂಗೇ ಹಿಡಿತು. ಒಂದು ಸಲ ಇವರೆಲ್ಲ ಹಾಡೋರು ಎಲ್ಲೋ ಒಂದು ಪಿಟ್ಟಿಡೋಕೆ ಹೋಗಿ ಅಂತ ಅಪಸ್ವರ ತೆಗೆದರೆ ಮತ್ತೆ ಮೊದಲಿಂದ ಹಾಡಬೇಕು. ಈ ಪಂಚಿಂಗ್ ಇರಲಿಲ್ಲ ಆಗ, ಅಯ್ಯೋ ಹಿಂಸೆ ನನಗೆ ಅಲ್ಲಿ ಕೂತು ನೋಡೋದಕ್ಕೆ ಆಚೆ ಅದು ಇಲ್ಲ ರೀ ಇರಿ ಸಾಹಿತ್ಯ ಅಂತ ಇದ್ದಬೇಕಪ್ಪ ಇರಿ ಅನ್ನೋರು. ಓ ಹಿಂಸೆ ನನಗೆ 3-4 ದಿವಸ ಆಯ್ತು ಅದೇನೆ, ಆದರೆ ಮಾಡಿದ್ದಕ್ಕೂ ಶ್ರಮ ಸಿಕ್ತು. ಅದನ್ನು ತಂದೆ ನಾನೇ ಒಂದು ವ್ಯಾಪಾರದ ಇದನ್ನು ಸೃಷ್ಟಿಸಿದೆ. ಆಮೇಲೆ ನಮ್ಮ ಜಿ ಕೆ ಅನಂತರಾಮ್ ಅಂತ IBHL ಭಾಳ ದೊಡ್ಡ ವ್ಯಕ್ತಿ, ನಾನು ಭಾಳ ತುಂಬ ಎನ್ಕರೇಜ್ ಮಾಡಿದವರು ಎಲ್ಲ ಇಲ್ಲೇ ಬೆಂಗಳೂರಿನಲ್ಲಿ. ಅವರು ನಮ್ಮ ಅಮರನಾಥ್ ಕ್ಯಾಸೆಟ್ ಅಂತಿದ್ದಾರೆ IBHL ಅವ್ರು ಕೊಡಿ, ಅವರೆಲ್ಲ ಸ್ವಲ್ಪ ಇದೆಲ್ಲ ತರ್ತಿದ್ದಾರೆ ಯಾವುದು ಈ ಧಾರ್ಮಿಕವಾದ್ದು ಇದು ಕೂಡ ತರ್ಬೋದು ಕೇಳಿ ಅಂದಾಗ ಅವ್ರು ಮೀರ್ ಚಂದಾನಿ ಅಂದಮೇಲೆ ಅವ್ರು ಕೊಡ ಅವರು ಪ್ರಪಂಚದಾದ್ಯಂತ ಕಳ್ಸೋಕ್ಕೆ ಶುರು ಮಾಡಿದ್ರು. ಸಾಕಷ್ಟು ನಕಲಿ ಕ್ಯಾಸೆಟ್ಗಳು ಬಂದುಬಿಟ್ಟು ಏನು ನನ್ನ ಕಣ್ಣು ಮುಂದೆ ನಾನು ಹೋಗ್ಕೊಂಡು ಕೊಡೋಕ್ಕೆ ಒಂದು 3-4 ಸಾವಿರ ನಕಲಿ ಕ್ಯಾಸೆಟ್ ಅಷ್ಟು ಜನಪ್ರಿಯ ಮಾಡಿಬಿಟ್ರು ಅದನ್ನು ಅನಂತ ಸ್ವಾಮಿ ಟ್ಯೂನ್ಸ್. ಅಂತಹ ಭಾವಗೀತೆಗಳ ಅದು ಕನ್ನಡಿಗರಿಗೆ ಉಂಟುಪಡಿಸಿದ್ರೆ, ಆದರೆ ಇತ್ತೀಚಿನ ಚಲನಚಿತ್ರಗಳು ನಾನು ಹೇಳೋದು ಅದರ ಬಗ್ಗೆ ಹೇಳೋ ಕನ್ನಡ ಅಲ್ಲ ಹೌದು ನಾನು ಹೇಳಬಾರ್ದು. ಈ ತನಕ ನಾನಾಗಿ ಬಹಳ ಜನ ಬಂದಿದ್ದಾರೆ ಚಲನಚಿತ್ರಗಳಿಗೆ ಒಂದು ಎರಡು ಹಾಡ್ಬಾರ್ದು ಇಲ್ಲ ಬರೆಯಲ್ಲ ಅಂತ. ನಾನು ಬರೆದಿರೋದನ್ನ ಬೇಕಾದ್ರೆ ಸಂದರ್ಭಕ್ಕೆ ತಕ್ಕ ಬಳಸ್ಕೋಬೋದು ನೀವು, ಅದು ಸಂದರ್ಭ ಹೇಳಿ ಅಂತ ಹೇಳಿದ್ದಾರೆ. ಹೇಳಿಬಿಟ್ಟು ಒಂದು 35 ವರ್ಷಗಳ ಹಿಂದೆ
ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಈ ಅದು ಮರಳಿಗೂಡಿಗೆ ಅಂತಲೇ ಯಾವುದೊಂದು ಹಾಡಿ ಅದ್ರಲ್ಲಿ ಹಾಡಿದ್ದಾರೆ ಅನಂತನಾಗ ಯಾರು ಇರಬೇಕಾದ್ರೆ ಅದು ನಾನು ಹೆಚ್ಚು ಕೊಟ್ಟಿಲ್ಲ. ನಮ್ಮ ಎಮ್ ಎಸ್ ಸತ್ಯು ಅವರು ಬರ ಅಂತ ಒಂದು ರಾಷ್ಟ್ರೀಯ ಅದರಲ್ಲೊಂದು ಹಾಕ್ಕೊಂಡಿದ್ದಾರೆ. ಈ ಕೆಲವೆಲ್ಲ ನಾನು ಬರೆದಿರೋದನ್ನು ಹಾಕ್ಕೊಂಡಿದ್ದಾರೆ, ನಾನು ಹಾರ್ಮೋನಿಯಂ ಮುಂದೆ ಅಂದ್ಕೊಂಡು ಅದಕ್ಕೆ ತಕ್ಕಾಗಿ ಪದಗಳನ್ನ ಜೋಡಿಸಿ ನನಗಾಗೋದು ನನ್ನ ಜಾಯಮಾನ ಕಾಲ ಬರೆಯೋರು ಬರೀಲಿ ನನಗೆ ಬೇಕಾಗಿಲ್ಲ. ಅದರಿಂದ ಏನಾಗಿದೆ ಇವತ್ತು ಕನ್ನಡ ಚಲನಚಿತ್ರ ಸಂಗೀತ ಅಂದರೆ ಒಂದು ರೀತಿ ತೀರಾ ಒಂದು ಮೋಜು ಗೀಜು ಮಾಡುವಂಥ ಜನಸಾಮಾನ್ಯರು ಮೀಸಲಾಗಿದೆ ಅನ್ನೋದು ಬಂದುಬಿಟ್ಟೆ. ಸ್ವಲ್ಪ ಇಂಟೆಲೆಕ್ಚುಯಲ್ ಕ್ಲಾಸ್ ಅವೆಲ್ಲ ಕೇಳಿದ್ರು ಕೂಡ ಅಷ್ಟು ಆಸಕ್ತಿ ಸಾಹಿತ್ಯ ಹೌದು ಸತ್ವ ಇಲ್ಲ ಸತ್ವ ಇಲ್ಲ ಪದಗಳು ಒಂದಕ್ಕೊಂದು ಜೋಡಣೆ ಕೆಲವು ಈಚೆಗೆ ಬರ್ತಿದ್ದಾರೆ ಒಂದಿಬ್ಬರು ಮೂವರು ಸ್ವಲ್ಪ ಬರ್ತಿದ್ದಾರೆ ಆಶಾದಾಗಿ ಯಾರ್ಯಾರು ಬರ್ತಿದ್ದಾರೆ. ಆದರೆ ಇನ್ನೂ ಇದು ಸ್ವಲ್ಪ ಬೆಳಿಬೇಕು. ಮೂರು ಹೊತ್ತು ನೀವು ಬರೀ ಹಣದ ಲೆಕ್ಕ ಹಾಕ್ಕೊಂಡು ಬಾಕ್ಸ್ ಆಫೀಸ್ ಅಂಟು ಸಿನಿಮಾಗಳು ಮಾಡಿ ಜನಗಳಿಗೆ ಒಂದು ರೀತಿ ಅಗ್ಗದ ಇದನ್ನು ಕೊಡೋ ಬದಲು ಅವರ ಅಭಿರುಚಿಯನ್ನು ಬೆಳೆಸೋವಂಥ ಪದ್ಯಗಳನ್ನ ಮಾಡಬೇಕು. ಅದಕ್ಕೇನು ಮಾಡಬೇಕು ಬೇಕಾದ ಕುವೆಂಪು ಅವರೆಲ್ಲ ಬಳಸ್ಕೊಂಡು ಅಂದರೆ ಕುವೆಂಪು ನರಸಿಂಹಸ್ವಾಮಿ ಹಾಗೆ ಬೇರೆ ಬೇರೆ ಕವಿಗಳು ನಮ್ಮ ಯುವ ಕವಿಗಳಲ್ಲೂ ಕೆಲವೆಲ್ಲ ಒಳ್ಳೆ ಪದ್ಯ ಅವರೆಲ್ಲ ಬಳಸ್ಕೋಬೇಕು. ಅವರು ಇವರಿಗೆಲ್ಲ ಬುದ್ಧಿ ಇಲ್ಲ, ಅವ್ರಿಗೇನು ಅಂದರೆ ತಕ್ಷಣಕ್ಕೆ ಕಾಂಪಿಟೇಷನ್ ಮಾಡಿಬಿಡಬೇಕು, ದುಡ್ಡು ದೋಚಬೇಕು ಅನ್ನೋ ಮನೋಭಾವ ಬಾಕ್ಸ್ ಆಫೀಸು. ಹಾಂ ತಪ್ಪದು ಆಯ್ತು ಅದು ಬಿಡಿ. ಇನ್ನೊಂದೇನು ಅಂದರೆ ಆ ಥರ ಮಾಡೋದ್ರಿಂದ ಅವ್ರು ಲಾಸ್ ಅವರು ನಷ್ಟನೂ ಮಾಡ್ಕೊಳಕ್ಕೆ ಆಗಲ್ವಲ್ಲ. ಜನಕ್ಕೆ ಏನು ಅಭಿರುಚಿ ಇದೆ ಅದ್ರ ಅದಕ್ಕೆ ಅವರು ಅದನ್ನು ವಿತರಣೆ ಮಾಡಬೇಕು. ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಹಣ ಹಾಕಿರ್ತಾರೆ ಅದು ಅವ್ರದ್ದು ತಪ್ಪಲ್ಲ. ಅದರಿಂದ ಸಿನಿಮಾ ಒಂದು ಕಲೆಯಾಗಿ ಉಳಿದಿರೋದು ಕೆಲವ್ರ ಕೈಯಲ್ಲಿ ಮಾತ್ರ. ನಮ್ಮ ಗಿರೀಶ್ ಕಾಸರವಳ್ಳಿ ಅಂಥವರು ಒಂದು ಕಲಾತ್ಮಕವಾದ ಚಿತ್ರಗಳು ಮಾಡಿದ್ದಾರೆ. ಬೇರೆಯವ್ರದ್ದೆಲ್ಲ ಏನು ಅಂದರೆ ಒಂದು ರೀತಿ ಅದು ಸಿನಿಮಾ ಅನ್ನೋದು ಇಂಡಸ್ಟ್ರಿ ಆಗಿದೆ, ಅದು ಉದ್ಯಮ ಆಗಿದೆ ವಿನಃ ಅದು ಇನ್ನೂ ಕೂಡ ಕಲಾತ್ಮಕ ಕಲೆ ಅನ್ನೋದು ಅನ್ನಿಸ್ಕೊಂಡಿಲ್ಲ. ನೀವು ಎಷ್ಟೇ ಹೇಳಿ ಅವ್ರು ಕಲಾವಿದರು ಮತ್ತೊಂದಾದರೂ ಕೂಡ ಕಲೆ ಅನ್ನೋದು ಅನ್ನಿಸ್ಕೊಂಡಿಲ್ಲ ಸಿನಿಮಾಗಳು. ಈ ಹಿಂದೆ ಅದು ಕಲೆಯಾಗಿ ಉಳ್ಕೊಂಡಿತ್ತು ಇಲ್ಲ, ಹಿಂದೆನೂ ರಾಜ್ಕುಮಾರ್ ಅಂತ ಅವರು ಕೆಲವರು ಮಹಾನುಭಾವರು ಅವರು ಯಾಕೆಂದರೆ ಮೂರು ಎಲ್ಲ ನೋಡಿ ಅವರು ಒಪ್ಕೊಳ್ಳೋರು, ಹಾಡೊಂದು ಏನಾದರೂ ಕೆಟ್ಟದಾಗಿದ್ದರೆ ತೆಗೆಸ್ಬಿಡೋರು, ಈಗೆಲ್ಲ ಇತ್ತು. ಅವೆಲ್ಲ ಒಂದು ರೀತಿ ನೋಡ್ಕೊಂಡು ಅವರೆಲ್ಲ ಮನೆ ಮಂದಿ ಕೂತ್ಕೊಂಡು ನೋಡೋವಂಥದ್ದು ಅಂಥ ಇಂಟೆಲೆಕ್ಚುಲಿ ಭಾಳ ದೊಡ್ಡ ಚಿತ್ರಗಳಲ್ಲ. ಆದರೆ ಜನಗಳಿಗೆ ಸದಭಿರುಚಿಯನ್ನು ಕೊಡುವಂಥ ಚಿತ್ರಗಳು ರಾಜ್ಕುಮಾರ್ ಅಂತ ಅವರೊಬ್ಬರೇ ಅಲ್ಲ, ಆ ಒಂದು ಜನ್ರೇಷನ್ ಅವ್ರು ಕೊಟ್ಟರು. ಅಶ್ವಥ್ ನಿಮ್ಮ ಮೈಸೂರು ಅಶ್ವಥ್ ಇವೆಲ್ಲ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಈಗಲೂ ಇದ್ದಾರೆ ಭಾಳ ಜನ ಇದ್ದಾರೆ ಒಳ್ಳೆ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ, ವೈವಿಧ್ಯ ಇದೆ. ಅದು ಏನು ಅಂದರೆ ಪರನಾಡಿನ ಈ ಚೆಲುವೆಯರನ್ನ ತಂದಿಲ್ಲಿ ತಿಂತಿದ್ದಾರೆ. ನಮ್ಮವರಲ್ಲಿ ಬೇಕಾದ ಜನ ಏನ್ರಿ ನಮ್ಮ ಲಿಪಿ ಹೇಗೆ ಗುಂಡುಗುಂಡಾಗಿ ಮುದ್ದಾಗಿದೆಯೋ ಹಾಗೆ ನನ್ನ ಕನ್ನಡದ ಹೆಣ್ಮಕ್ಳು ಅಷ್ಟೇ ಮುದ್ದಾಗಿದ್ದಾರೆ. ಇವ್ನು ತಗೊಳ್ಳೋ ಯಾಕೆಂದ್ರೆ ಯಾರು ಹೆಸರು ಇರ್ತೋ ಅವ್ನು ಕರ್ಕೊಂಡು ಬರ್ತದೆ ಬೇರೆ ಬೇರೆ ಭಾಷೆಗಳಿಂದ. ಈ ಒಂದು ಪದ್ಧತಿ ಅಲ್ಲಿ ಕನ್ನಡಿಗರೇ ಕನ್ನಡಿ ಈಗ ಬೇರೆ ಭಾಷೆಯವರು ಎಷ್ಟು ಜನ ನಮ್ಮವ್ರು ತಗೊಳ್ತಾರೆ ಭಾಳ ಕಡಿಮೆ. ಬಾಲಿವುಡ್ಡಲ್ಲಂತೂ ಇಲ್ಲವೇ ಇಲ್ಲ ಅಲ್ವೇ, ನನಗೆ ಗೊತ್ತಿಲ್ಲ ಇತ್ತೀಚಿನ ಬೆಳವಣಿಗೆ. ಒಂದು 10 ವರ್ಷಗಳ ಹಿಂದೆ ಹೇಳ್ತೀನಿ ನೀವು ನೋಡೋದೇ ಇಲ್ಲ ಬಿಡಿ ಚಿತ್ರಗಳೇ ನೋಡೋದು. ಆದರೆ ಏನಾಗಿದೆ ಈಗ ನಾವು ಏನು ನಮಗೆ ಸ್ವಾಭಿಮಾನ ಇಲ್ಲ, ಇದು ಒಂದು ಉದಾಹರಣೆ. ಸ್ವಾಭಿಮಾನ ಇಲ್ಲದೇ ಇರೋದಕ್ಕೆ ಇವು ಅವರೇ ಬೇರೆ ಒಂದು ಯಾಕೆಂದರೆ ಯಾವುದು ಚಾಲ್ತಿಯಲ್ಲಿದೆಯೋ ಆ ಕುದುರೆ ಮೇಲೆ ಪಂದ್ಯ ಕಟ್ತಾ ಇಲ್ಲ ಆಗಿದ್ರು. ಅರ್ಥ ಆಯ್ತೆ, ಇದು ನಮ್ಮ ಹೆಣ್ಮಕ್ಳು ನಮ್ಮ ಇವರು ಕಲಾವಿದರು ಗಂಡಸರು ಹುಡುಗಿ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ಹೆಚ್ಚಿನ ಅವಕಾಶ ಕೊಡಬೇಕು, ಕೊಡ್ತಿದ್ದಾರೆ. ಗಂಡಸರಿಗೆ ಮಾತ್ರ ನಮ್ಮವರಲ್ಲಿ ನಮ್ಮವರೇ ಇದ್ದಾರೆ. ಆದರೆ ಹೆಣ್ಮಕ್ಳು ನೋಡಿ ಯಾವ್ದಾವುದು ಹೆಸರು ವಿಚಿತ್ರವಾದ ಹೆಸರುಗಳೆಲ್ಲ ಉತ್ತರ ಮತ್ತು ಬೇರೆ ಇದ್ರು ನಮ್ಮ ಹೆಣ್ಮಕ್ಳಿಗೆ ಹೆಚ್ಚಿನ ಹೌದು ಕೊಡಬೇಕು. ಭಾಳ ಒಳ್ಳೆ ಕಲಾವಿದ ಎಂಥ ಪ್ರತಿಭಾ ಅಂತಿದ್ದಾರೆ ನಮ್ಮಲ್ಲಿ. ಹೆಸರು ಹೇಳ್ತಾ ಹೋದರೆ ನಾನು 10-12 ವರ್ಷಗಳ ಹಿಂದಿಂದ ಈಚೆಗೆ ನೋಡ್ತಿಲ್ಲ, ಆಗ ನಾನು ನೋಡಿದಾಗ ಆಶ್ಚರ್ಯ ಆಗೋದು ಇದ್ದಾರೆ ಒಳ್ಳೆ ಚೆನ್ನಾಗಿದ್ದಾರೆ. ಗುರುಗಳೇ ನೀವೀಗ ಪದ್ಯದ ಕವಿತೆಗಳ ಸಾಲಿನಿಂದ ಗದ್ಯ ಭಾಗಕ್ಕೆ ಬಂದ್ರಿ, ಏನು ಅಂತಂದರೆ ಅನೇಕ ಗದ್ಯಗಳನ್ನು ರಚಿಸಿದೆ. ಹೌದು, ಒಂದು 6 ಸಂಕಲನಗಳು ಬಂದಿವೆ. ನನ್ನ ಗದ್ಯದ ಮೂಲೋದ್ದೇಶ ಏನು ಅಂದರೆ ಬದುಕನ್ನು ಉದಾತ್ತೀಕರಿಸಬೇಕು, ಸನ್ಮೌಲ್ಯಗಳು ಪಾರಂಪರಿಕವಾದ ಸಾರಾಸಾರ ಮೌಲ್ಯದ ಸನ್ಮೌಲ್ಯಗಳೇನಿವೆ ಕೆಲವು ಇವತ್ತಿನ ನಮ್ಮ ಒಂದು ವಾರಸರಿಗೆ ಹೊಂದ್ಕೊಳ್ಳುವಂಥದ್ದು. ಮೂಢನಂಬಿಕೆಗಳಲ್ಲ ಅದನ್ನೇ ತೊಡೆದಾಕ್ಬಿಡಿ. ಕೆಲವು ಸಾರಾಸಾರ ನಮ್ಮ ನಡವಳಿಕೆಯನ್ನು ತಿದ್ದುವಂಥದ್ದು, ಸಮಾಜವನ್ನು ತಿದ್ದುವಂಥದ್ದು, ಸಮಾಜಕ್ಕೊಂದು ರೀತಿ ಒಂದು ರೀತಿಯ ಸಂದೇಶವನ್ನು ಕೊಡುವಂಥದ್ದು, ಇಂಥ ಕೆಲವು ವಿಚಾರಗಳನ್ನ ತಿಳಿಸ್ಬೇಕಾಗಿತ್ತು. ಪದ್ಯ ಅದಕ್ಕೆ ತುಂಬ ಅಡಕ ಅನ್ನಿಸ್ತು. ಅದು ಭಾವಾತ್ಮಕವಾದ್ದು, ಅಲ್ಲಿ ಏನು ಹೇಳಬೇಕಾದ್ರು ಛಂದಸ್ಸಿಗೆ ಲಯಕ್ಕೆ ತಕ್ಕಾಗಿ ಹೇಳಬೇಕು, ಅವು ಚುಟುಕಾಗಿ ಇಲ್ಲಿ ಹಾಗಲ್ಲ. ವಿಸ್ತಾರ ಒಂದು ರೀತಿ ವಿಸ್ತರಣೆ ಒಂದು ರೀತಿಯ ಏನು ಹೇಳ್ಬೋದು ಇದು ಪೃಥಕ್ಕರಣ. ಪೃಥಕ್ಕರಣ ಅಂದರೆ ಅದನ್ನ ಹೌದು
ಅದನ್ನು ವಿಶ್ಲೇಷಿಸ್ತಾ ಹೋಗೋದು. ಬೇಕಾದಷ್ಟು ಸಂಗತಿಗಳಿರುತ್ತೆ. ಬರೀ ಪದ್ಯಗಳನ್ನ ಬರ್ಕೊಂಡು ಹೋದರೆ ಒಬ್ಬನ ವ್ಯಕ್ತಿತ್ವ ಪೂರ್ತಿ ಆಗೋಲ್ಲ. ಪದ್ಯಗಳ ಜೊತೆಯಲ್ಲಿ ಗದ್ಯ ಬರೆದಾಗಲೇ ಅವನ ಪೂರ್ಣ ವ್ಯಕ್ತಿತ್ವ ಅವ್ರದ್ದು. ಈಗ ದೊಡ್ಡ ದೊಡ್ಡವೆಲ್ಲ ಹಾಗೆ ಮಾಡಿ ಎಲ್ಲ ಕವಿಗಳು ನೋಡಿ, ಯಾವ ಕವಿಯನ್ನು ಕನ್ನಡದವ್ರನ್ನಾಗಲಿ ಇಂಗ್ಲೀಷ್ ಯಾರು ತೊಗೊಂಡ್ರು ಆ ಕಡೆ ಗದ್ಯವನ್ನು ರಚಿಸ್ಯಾರೆ, ಈ ಕಡೆ ಪದ್ಯವನ್ನು ರಚಿಸ್ಯಾರೆ. ಅವನೊಂದು ಉದಾಹರಣೆಯಾಗಿ ಹೇಳೋಕ್ಕಾಗೋಲ್ಲ, ಭಾಳ ದೊಡ್ಡ ಪಟ್ಟಿ ಬೆಳೆಯುತ್ತೆ. ಹೀಗಾಗಿ ನನಗೆ ಒಂದು ಕಾಲದಲ್ಲಿ ಏನು ಅನ್ನಿಸ್ತು, ನನ್ನ ಮನಸ್ಸಿನ ಭಾವನೆಗಳು ಭಾವಾತ್ಮಕವಾಗಿರೋದು ಅಷ್ಟೇ ಅಲ್ಲ, ಕೆಲವು ಮನೋಮುದ್ರಿತವಾದ ಕೆಲವು ವಿಚಾರಗಳಿವೆಯಲ್ಲ, ಇವನ್ನ ನಾನು ನಮ್ಮ ಜನಕ್ಕೆ ತಿಳಿಸ್ಬೇಕು, ನನ್ನ ಧೋರಣೆ ಏನು, ನನ್ನ ಜೀವನ ದೃಷ್ಟಿ ಏನು ತೋರಿಸ್ಬೇಕು ಅಂತ ಬರೆದೆ. ಜೀವನವನ್ನು ಹೊಚ್ಚ ಹೊಸದಾಗಿ ಕಾಣುವಂಥ ಒಂದು ಕಣ್ಣನ್ನು ಸಾಹಿತ್ಯ ಕೊಡಬೇಕು, ಮತ್ತು ನಮ್ಮ ಮೌಲ್ಯಗಳನ್ನು ನಮ್ಮ ಸಮಾಜದಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡೋದು, ಒಳ್ಳೆಯ ಮೌಲ್ಯಗಳನ್ನು, ನಾನು ಸನ್ಮೌಲ್ಯಗಳನ್ನು. ಇವತ್ತು ನೀವು ಟಿ ವಿ ನೋಡಿ, ಪತ್ರಿಕೆ ನೋಡಿ, ಪುಟ ತೆಗೆದ ತಕ್ಷಣ ಬರೀ ಕೊಲೆ, ದರೋಡೆ, ವಂಚನೆ ಇದೇ ಆಗ್ತಿದೆ. ಬರೀ ಅದೇ, ಎಲ್ಲಿ ಮೂರು ಹೊತ್ತು ಅದರ ಧ್ಯಾನನೇ ಮಾಡ್ತೀವಿ ನಾವು. ಹಾಂ, ಮೌಲ್ಯಗಳೇ ಮೌಲ್ಯಗಳು ಹೊರಟೋಗ್ತೀವಿ. ಅದನ್ನು ಕೊನೆ ಪಕ್ಷ ನಮ್ಮ ಸಮಾಜದಲ್ಲಿ ಮತ್ತೆ ಬೇರೂರಿಸೋ ಪ್ರಯತ್ನ ಪಡೋದು, ಮತ್ತು ಒಂದು ಒಳ್ಳೆಯ ಜೀವನವನ್ನು ನೋಡುವಂಥ ಒಂದು ಉತ್ಸಾಹದಾಯಕವಾದ ಒಂದು ರೀತಿಯ ಉಲ್ಲಾಸಕರವಾದ ಒಂದು ದೃಷ್ಟಿಯನ್ನು ಮೂಡಿಸೋದಿಲ್ಲ, ಇದು ಬಹಳ ಮುಖ್ಯ. ಅದಕ್ಕೋಸ್ಕರ ನಾನು ಸ್ವಲ್ಪ ವಿಸ್ತೃತವಾಗಿ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ, ಕೆಲವು ವಿಚಾರಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಂಸ್ಕೃತಿ ಎಲ್ಲ ಇದೆ, ಆರು ಕಲೆಕ್ಷನ್, ಧರ್ಮದ ಬಗ್ಗೆ ಎಲ್ಲ ಇದೆ. ಅವನ್ನೆಲ್ಲ ಓದಿದವ್ರನ್ನ ಬೇಕಾದಷ್ಟು ಅದಕ್ಕೆಲ್ಲ ಇದೆಲ್ಲ ಬಂದು ಪ್ರಶಸ್ತಿಗಳು, ಅದು ಬೇಡ ವಿಷಯ ಬಿಡಿ, ಅದು ಏನು ಒಳ್ಳೇದು ಬರದೆ ತಾನಾಗ ಅರ್ಸ್ಕೊಂಡು ಬರುತ್ತೆ, ನಾವೇನು ಹೋಗಬೇಕಾದಿಲ್ಲ ಇದೆ. ಆದರೆ ಸಂತೋಷ ನನಗೇನಾಗುತ್ತೆ, ನಾನು ಏನನ್ನು ನನ್ನ ಮನಸ್ಸಿನ ಇಂಗಿತ ಏನಿತ್ತು, ನಾನು ಏನನ್ನು ಗದ್ಯದ ಮೂಲಕ ಜನಗಳಿಗೆ ನಾನು ವಿವರಿಸಿ ಹೇಳಬೇಕು ಅಂತಿದ್ನೋ ಅದು ಆದಷ್ಟು ಸುಮಾರು ಶೇಕಡ 75% ನಾನು ಸಾಧಿಸಿದ್ದೀನಿ. ಈಚೆಗೆ ಬರ್ತೀವಿ ಬರೀತಿಲ್ಲ, ಇನ್ನೂ ಸ್ವಲ್ಪ ಬರೆಯೋದಿದೆ, ಆದರೆ ನಾನು ತೃಪ್ತಿ ಕೊಟ್ಟಿದೆ. ಗದ್ಯ ಪದ್ಯ ಒಂದೇ ಮನಸ್ಸಿನ ಎರಡು, ಈಗ ಗಂಡ ಭೇರುಂಡ ಇದ್ದ ಹಾಗೆ, ಗಂಡ ಭೇರುಂಡ ಹೌದು, ಒಂದು ಗಂಡ ಭೇರುಂಡ ಈ ಕಡೆ ಎರಡು ತಲೆ, ಎರಡು ತಲೆಯ ಇದದು, ಅದು ಬೇಕಾಗುತ್ತೆ ಅದು. ಹಾಂ, ಗದ್ಯ ಪದ್ಯ ಒಬ್ಬ ಕವಿಗೆ ಸಮಗ್ರತೆಯನ್ನು, ಒಂದು ಸಾಕಲ್ಯವನ್ನು ತಂದುಕೊಡೋದಕ್ಕೆ ಒಂದು ಬಹಳ ಮುಖ್ಯವಾದ ಮಾಧ್ಯಮ ಗದ್ಯನು. ಈ ನಡುವೆ ನೀವು ವಿಲಿಯಂ ಶೇಕ್ಸ್ಪಿಯರ್ ಅಂತಹ ಒಂದು ಖ್ಯಾತ ನಾಟಕಕಾರರ ಇಂಗ್ಲೀಷ್ ವಿಶ್ವಖ್ಯಾತ ನಾಟಕ ಅಂಥವ್ರದ್ದನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದೀರಿ? ಇಲ್ಲ, ಅದು ಮೊದಲೇನಾಯಿತು ಅಂದರೆ, ನಾನು ಸುಮಾರೊಂದು 45 ವರ್ಷಗಳ ಹಿಂದೆ ಬಿ ವಿ ಕಾರಂತರು ವಿಲಿಯಂ ಶೇಕ್ಸ್ಪಿಯರ್ನ ಕರೋಲಿಯನೆಸ್ ಅಂತಿದೆ, ಕರೋಲಿಯನೆಸ್ ಅಂತ, ಅದು ಒಂದು ರಾಜಕೀಯ ವಿಡಂಬನೆ, ಅದನ್ನು ಮಾಡಿಕೊಡಿ ಅಂದರು. ಯಾಕೆಂದರೆ ಅವ್ರು ಸ್ವಲ್ಪ ನನ್ನೂರು ಭಾವಾತ್ಮಕ ಗುಣ ಇದ್ದು, ಕುರಿಗಳು ಸಾರ್ ಕುರಿಗಳು ಪದ್ಯಗಳನ್ನು ಅವರು ಸ್ವರ್ಗಕ್ಕೆ ಮೂರೇ ದಾರಿಗಳು ಅನ್ನೋ ಒಂದು ನಾಟಕದಲ್ಲಿ ಹಾಕ್ಕೊಂಡಿದ್ರು ಆ ಕಾಲದಲ್ಲಿ, ಯಾರು ಆ ಹಾಡನ್ನು ಕಾರಂತರು ಬಿ ವಿ ಕಾರಂತರು. ಅವ್ರು ಕೇಳಿದ್ಮೇಲೆ ನೋಡೋಣ ಕಾರಂತರೆ, ನಾನು ನೋಡೋಣಪ್ಪ ಇದರಲ್ಲಿದ್ದೀನಿ, ಏನು ಸ್ವಲ್ಪ ಈ ಕಾಲೇಜಿನ ವ್ಯವಹಾರಗಳಲ್ಲಿ ನೋಡೋಣ ಅಂತ ಹೇಳಿಬಿಟ್ಟೆ. ಭಾಳ ಬೇಕಾದವ್ರು, ಭಾಳ ಒಳ್ಳೆ ದೊಡ್ಡ ಇವರು ನಿರ್ದೇಶಕರು. ಅದಾದಮೇಲೆ ನಮ್ಮ ನಟರಂಗದ ಸಿ ಆರ್ ಸಿಂಹ, ಮತ್ತು ನಮ್ಮ ಕಪ್ಪಣ್ಣ ಅಂತೆಯಲ್ಲ ಶ್ರೀನಿವಾಸ ಕಪ್ಪಣ್ಣ ಆತ, ಮತ್ತು ಇನ್ನೊಬ್ಬರು ನನ್ನ ಕ್ಲಾಸ್ಮೇಟು ಒಬ್ಬರಿದ್ದರು, ಆ ಮೂರು ಜನ ಬಂದು ಒತ್ತಾಯ ಬೀರಿದ್ರು, ಇಲ್ಲ ನೀವು ನಮಗೊಂದು ಕಾಮಿಡಿ ಮಾಡಿಕೊಡಿ, ಒಂದು ಹರ್ಷ ನಾಟಕ, ಒಂದು ಕಾಮಿಡಿ ಅಂದ್ರೇನು ಹರ್ಷ ನಾಟಕ ಒಂದು ಮಾಡಿಕೊಡಿ ಅಂದರು. ಯೋಚನೆ ಮಾಡಿದೆ, ನನಗೆ ಮಿಡ್ಸಮ್ಮರ್ ನೈಟ್ಸ್ ಭಾಳ ಇಷ್ಟ, ಯಾಕೆಂದರೆ ನನಗೆ ಶೇಕ್ಸ್ಪಿಯರ್ನ ಎರಡು ಪಠ್ಯಪುಸ್ತಕಗಳಾಗಿದ್ದು, ಒಂದು ಒಂದು ಕಿಂಗ್ಲಿಯರು, ಇನ್ನೊಂದು ಮರ್ಚೆಂಟ್ ಆಫ್ ವೆನಿಸು, ಎಲ್ಲ ಭಾಳ ಇಂಟರ್ಮೀಡಿಯೇಟಲ್ಲೂ ಫಸ್ಟ್ ಆನ್ಸರ್, ಭಾಳ ಪ್ರಭಾವ ಬೀರುತ್ತೆ ನನಗೆ. ಅವ್ನು ಬೇರೆದೆಲ್ಲ ಓದ್ಕೊಂಡಿದ್ದೆ ನಾನು, ಕಷ್ಟಪಟ್ಟು ಅರ್ಥ ಆಗೋಲ್ಲ ಅವನು, ಭಾಳ ಕಷ್ಟ ಅವ್ನು ನೋಟ್ಸ್ಗಳು ಮತ್ತು ನೋಡಿ. ಮಿಡ್ಸಮ್ಮರ್ ನೈಟ್ಸ್ ಡ್ರೀಮ್ ನನಗೆ ಹಿಡಿಸ್ತು. ಸಿಂಹಗೆ ಹೇಳಿದೆ, ಸಿಂಹ ದಿವಂಗತ ಸಿಂಹಪ್ಪ ಇವತ್ತಿಲ್ಲ, ಅವರು ಬಹಳ ಒಂದು 50-60 ಶೋಗಳು ಕೊಟ್ಟಿದ್ದಾರೆ, ಇವರೆಗೂ ಮೂರು ಪೀಳಿಗೆಗಳಿಂದ ಮಾಡಿಸಿದ್ದಾರೆ. ಆ ಮಿಡ್ಸಮ್ಮರ್ ನೈಟ್ಸ್ ಡ್ರೀಮ್ ಕಾರ್ ಅಂತೂ ಜರ್ಮನಿಗೆ ತಗೊಂಡು ಹೋಗಿದ್ದರು, ಕನ್ನಡದ ನಾಟಕನ ಅಲ್ಲಾಡಿಸಿದ್ದಾರೆ ಸ್ಟುಟ್ಗಾರ್ಡಲ್ಲಿ, ಎಲ್ಲಿ ಜರ್ಮನಿಯಲ್ಲಿ, ಇನ್ನು ಇದೆಯಲ್ಲ ಯಾವುದು ನಮ್ಮ ಮೈಸೂರಲ್ಲಿ ಇದೆಯಲ್ಲಪ್ಪ ಯಾವುದು ನಾಟಕದ ಒಂದು ರಂಗಾಯಣದ ನಿರ್ದೇಶಕ ಆಗಿದ್ದಾಗ. ಅದು ನಾನೇನು ಮಾಡಿದೆ, ಒಂದು ತಿಂಗಳು ಪಟ್ಟಾಗಿ ಕೂತ್ಕೊಂಡು ಮಾಡಿದೆ, ಮಾಡಿ ಸಿಂಹ ಅದನ್ನು ತಂದರು, ಸಿಕ್ಕಾಪಟ್ಟೆ ಯಶಸ್ಸು ಕೊಡ್ತು. ಬಹುಶಃ ಶೇಕ್ಸ್ಪಿಯರ್ನ ನಾಟಕ ಮೊಟ್ಟ ಮೊದಲನೇವಾಡಿಗೆ ಅಷ್ಟು ಜನಪ್ರಿಯವಾಗಿ ಜನಗಳನ್ನ ಸೆಳೆದಿದ್ದು ಈ ನನ್ನ ಮಿಡ್ಸಮ್ಮರ್ ನೈಟ್ಸ್. ಆಮೇಲೆ ಬೇರೆ ಪರಂಪರೆ ಬೆಳೀತು, ಹೇಗೆ ನಿತ್ಯೋತ್ಸವ ಒಂದು ರೀತಿ ಸುಗಮ ಸಂಗೀತಕ್ಕೆ ದಾರಿ ಮಾಡ್ತಾರೋ ಹಾಗೆ ಬೇಕಾದ ಜನ ಮ್ಯಾಕ್ಬೆತ್ ಅಂತೆ, ಹ್ಯಾಮ್ಲೆಟ್ ಅಂತೆ, ಏನೇನೋ ಬೇಕಾಷ್ಟು ಮಾಡಿದ್ದಾರೆ, ಬೇಕಾದ ಜನ ಮಾಡಿದ್ದಾರೆ. ಆಮೇಲೆ ಮೊದಲು ನಾನು ಮಾಡಬೇಕಾದ್ರೆ ಆ ಭಾಷೆ ಇದೆಯಲ್ಲ, ಇವತ್ತಿನ ಸಮಕಾಲೀನ ಭಾಷೆಗೆ ನಾನು ಒಗ್ಗಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿತ್ತು. ಯಾವುದೋ ಈ ಹಿಂದೆ ಅವ್ರು ಮಾಡಿದ್ದಾರೆ, ನಮ್ಮ ಡಿ ವಿ ಜಿ ಅವ್ರು ಮಾಡಿದ್ದಾರೆ ಮ್ಯಾಕ್ಬೆತ್, ಅದು ಹಳೆಗನ್ನಡ ನಡುಗನ್ನಡದ್ದು ಪೇಳ್,
ಹೋಗು ಹೀಗೆ. ಅದು ಇವತ್ತು ರಂಗದ ಮೇಲೆ ಚಾಲ್ತಿಯಲ್ಲಿ ಬಂದರೆ ನಕ್ಬಿಡ್ತಾರೆ ಜನ. ಹೌದು, ಆಡು ಭಾಷೆ ಇವತ್ತಿನ ಭಾಷೆಯಲ್ಲಿ ಬೇಕು. ಆಮೇಲೆ ಇವರು ಮಾಸ್ತಿಯವ್ರು ಬೇಕಾಷ್ಟು ಮಾಡ್ಯಾರೆ. ಯಾರು ಅವರ ಬೇಕಾಷ್ಟು ಪ್ರಕರಣಗಳು ತೊಗೊಂಡು ಮಾಡಿದ್ದಾರೆ. ಇಡೀ ನಾಟಕಗಳನ್ನು ತುಂಬ ಚೆನ್ನಾಗಿ ಮಾಡ್ಯಾರೆ. ಆದರೆ ಓದೋದಕ್ಕೆ ಸರಿ ಅವೆಲ್ಲ, ಆಡು ಭಾಷೆಗಾಗಲ್ಲ ಆಗೋಲ್ಲ. ಹಾಗೆಯೇ ನಮ್ಮ ಏನ್ ಮೂರ್ತಿರಾಯರು, ಇನ್ನು ಶ್ರೀಕಂಠೇಗೌಡರು ಅಂತ ಭಾಳ ಹಿಂದೆ ನಮ್ಮ ಕಂಪನಿ ನಾಟಕಗಳಿಗೆಲ್ಲ ಶಿವರಸೇನ ಚೈತ್ಯ ಇಂಥವೆಲ್ಲ ಬರೆದುಕೊಟ್ರಾಗ ಬರದಾಚಾರ್ಯ ಅದು ಯಾರು ಗೊತ್ತಿಲ್ಲ ನನಗೆ, ಯಾರ್ಯಾರಿಗೋ ಓದಿದ್ದೆಲ್ಲೋ ಇವೆಲ್ಲ ಆಗಿವೆ. ಆದರೆ ನಿಜವಾದ ಶೇಕ್ಸ್ಪಿಯರ್ನ ಸತ್ವವನ್ನು ತೆರೆ ಮೇಲೆ ತೋರಿಸ್ಬೇಕು ಅಂದಾಗ ಭಾಳ ಕಷ್ಟಪಟ್ಟು ನಾನು ಯೋಚನೆ ಮಾಡಿ ಮಾಡಿ ಒಂದು ಭಾಷೆಯನ್ನು ರೂಪಿಸ್ಕೊಂಡೆ. ಆ ಕಡೆ ಗದ್ಯನೂ ಇರಬಾರ್ದು, ತೀರಾ ಪದ್ಯವನ್ನು ಪದ್ಯದ ಗಾಢತೆಯೂ ಇರಬಾರ್ದು, ಗದ್ಯದ ಸಡಿಲತೆಯೂ ಇರಬಾರ್ದು, ಪದ್ಯದ ಗಾಢತ್ವ ಇರಬಾರ್ದು, ಗದ್ಯದ ಸಡಿಲತೆ ಇರಬಾರ್ದು. ಇವೆರಡೂ ಯೋಚನೆ ಮಾಡಿ ಒಂದು ನಡುಮಧ್ಯದ ಒಂದು ಭಾಷೆಯನ್ನು ನಾನು ಸೃಷ್ಟಿಸ್ಕೊಂಡೆ, ಪದ್ಯಗಳಲ್ಲಿ ಬರೆಯೋ ಭಾಷೆ. ಆದರೆ ಮಾಡಿದೆ ತುಂಬ ಇದಾಗುತ್ತದೆ. ಅಲ್ಲಿ ಚಂಡೀಗಢ ಅಂತೆ ಚೆನ್ನೈ ಎಲ್ಲೆಲ್ಲೋ ಆಡಿದ್ರು ಅಂತ ತೊಗೊಂಡೋಗಿ ದೆಹಲಿಗೀಲಿ ಕನ್ನಡದವ್ರು ಎಲ್ಲೆಲ್ಲಿ ಯಾರಲ್ಲಿ. ಆಮೇಲೆ ಇನ್ನೊಂದು ಸಲ ಬಂದರು ಸಿಂಹಾಯಿ ಕಪ್ಪಣ್ಣ ಇವರೆಲ್ಲ. ಆಮೇಲೆ ನಾವು ಚಿಂತಾಮಣಿ ಅಂತ ನನ್ನ ಕ್ಲಾಸ್ಮೇಟ್ ಒಬ್ಬರು ಭಾಳ ಅವರು ಅವರೇ ಭಾಳ ನನಗೆ ಮರಿಲೇಬೇಕು, ನೀವು ಮರಿಲೇಬೇಕು ಅಂತ ಒತ್ತಾಯ ಮಾಡಿ. ಸರಿ, ಅವ್ರು ಬಂದರು ಒತ್ತೆಲೋ ಒಂದು ಮಾಡಿಕೊಡಿ ಅಂದರು ಸಿಂಹ. ಅಯ್ಯೋ ಅದೆಲ್ಲ ಆಗೋಲ್ಲಪ್ಪ, ಇಲ್ಲ ಒಂದು ಕಾಮಿಡಿ ಮಾಡಿ ಟ್ರ್ಯಾಜಿಡಿನೂ ನಿಮ್ಮನ್ನು ಬಂದುಬಿಡಲಿ ಅಂದರು. ಅಂದರೆ ಅದು ಒಂದು ರೀತಿ ಗಂಭೀರ ನಾಟಕ ಯಾವುದು ಅದು ವಿಷಾದ. ಆಮೇಲೆ ನೋಡ್ತೀನಿ ಅಂದರೆ ಮಾಡಿದೆ. ಅದು ಕೂಡ ದೇವ್ರದಿಂದ ತುಂಬ ಸಕ್ಕರೆ. ಅದರಲ್ಲಿ ಮಂಗಳೂರು ಮೈಸೂರು ಯೂನಿವರ್ಸಿಟಿ ಎಲ್ಲ ಟೆಕ್ಸ್ಟ್ ಆಯ್ತು, ಅದೆಲ್ಲ ಆಗಿದೆ, ಅದು ಬೇರೆ ವಿಷಯ. ಆದರೆ ಆ ಭಾಷೆ ಇದೆಯಲ್ಲ, ಆ ಭಾಷೆಯಿಂದ ಅದು ನಮ್ಮ ಇದರಲ್ಲಿ ರಂಗದ ಮೇಲೆ ಚಾಲ್ತಿ ಪಡೀತು. ಬಹಳ ಜನ ಅದನ್ನು ಅನುಸರಿಸಿ ಅನುಕರಿಸಿ ಅನ್ನೋಲ್ಲ, ಅನುಸರಿಸಿ ಬೇಕಾದಷ್ಟು ನಾಟಕಗಳನ್ನು ರಚಿಸಿ ಅರಿವತ್ತು. ಹೌದು, ಮತ್ತೆಲ್ಲ ಕೆಲವರು 20 ನಾಟಕಗಳನ್ನು ಬರೆದುಬಿಟ್ಟು, ಅಯ್ಯೋ 10-12 ನಾಟಕ ಬರೆದಿದ್ದಾರೆ. ಈಗೆಲ್ಲ ಬೇಕಾದಷ್ಟು ಜನ ಬರೆದಿದ್ದಾರೆ. ಬಟ್ ಆಗ ಒಂದು ರೀತಿ ಮಾರ್ಗಸ್ಥಾಪಕವಾದ ಅನುವಾದಗಳು ಅನ್ಸ್ಕೊಂಡು ನಾನು ಹೇಳ್ತಿರೋದಲ್ಲ, ಇದು ನಾ ಕಾಲದ ಕ್ರಿಟಿಕ್ಸ್ ಹೇಳೋದನ್ನು ಇವ್ರು ಹೇಳಿರೋದು ಪತ್ರಿಕೆಗಳಲ್ಲಿ, ಮತ್ತೊಂದು ನಮ್ಮ ದೊಡ್ಡ ದೊಡ್ಡ ವಿಮರ್ಶಕರು ಹೇಳಿರೋದು. ಮಾಸ್ತಿಯವರು ಮುನ್ನುಡಿ ಬರೆದಿದ್ದಾರೆ, ಯಾವುದು ಎಮ್ ಎಕ್ಸಮನ್ ಹೇಳ್ತೀವಿ ನೋಡಿ ಎಷ್ಟು ಖುಷಿ ಆಗೋಯ್ತು ಅವ್ರಿಗೆ ಅಂದರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಫ್ ಯು ವಾಂಟ್ ಎ ಪ್ರಿಫೇಸ್ ಐ ವಿಲ್ ರೈಟ್ ಅಂದರು. ಯಾರಿಗೂ ಅವರು ಹೋಗಿ ಬೇಡ್ಕೊಂಡು ಕೂಡ ಮುನ್ನುಡಿ ಬರ್ತಿಲ್ಲ ಯಾರು, ಅವರು ಡಿ ವಿ ಜಿ ಅಂತಲ್ಲಿ ಅವರು ನೀನು ಏನಾದರೂ ಪುಸ್ತಕ ಹೊರತಂದರೆ ಇದನ್ನು ನಾನು ಮುನ್ನುಡಿ ಬರಿತೀನಿ ಅಂದರು. ಆಯಿತು ಸರ್ ಅಂತ ಅವ್ರ ಕೈಯಲ್ಲೇ ಬರ್ತೀನಿ, ಅದು ಟೆಕ್ಸ್ಟ್ ಮಾಡಿದ್ದೀನಿ. ಭಾಳ ಚೆನ್ನಾಗಿ ಬಂತು. ಅದಕ್ಕೆ ಆ ಕಾಲದಲ್ಲಿ ನಮ್ಮ ಪೃಥ್ವಿ ಪ್ರಕಾಶನ ಅಂತ ಮೈಸೂರಿಂದ ಅವ್ರು ಹೊರತಂದರು. ಏನೋ ದೈವಶಾತ್ ಆರೇಳು ಮುದ್ರಣ ಕೊಂಡಿದೆ. ಹೀಗೆ ಅನುವಾದ ಅದು ಪ್ಯಾಬ್ಲೋ ನೆರುಡಾ ಅಂತ ಒಬ್ಬ ಸ್ಪ್ಯಾನಿಷ್ ಕವಿ ಇದ್ದಾನೆ, ಅವನು ನೊಬೆಲ್ ಪ್ರೈಸ್ ವಿನ್ನರು, ಲೆಫ್ಟಿಸ್ಟ್. ಅವನು ಲೆಫ್ಟಿಸ್ಟ್ ಅಂದರೆ ವಾಮಪಂಥೀಯ, ತುಂಬ ಜನಗಳ ನೋವು ನಲಿವುಗಳನ್ನ ಅಷ್ಟೇ ಅಲ್ಲದೆ ನಮ್ಮ ಭಾರತೀಯತೆಗೆ ಹತ್ತಿರ ಆಗುವಂಥ ಪ್ರಕೃತಿಯ ಸೌಂದರ್ಯೋಪಾಸನೆಯನ್ನು ಮಾಡಿದನು. ಬಹಳ ಒಂದು ಈ ಹಿಂದಿನ ಇದೆಲ್ಲ ತೊಗೊಂಡು ಇತಿಹಾಸವನ್ನು ತೊಗೊಂಡು ಅದರಲ್ಲಿರುವಂಥ ಕೆಲವು ಒಂದು ರೀತಿ ಮೈಥಲಾಜಿಕಲ್ ಅಂಶಗಳೇನಂತೀವಿ ಅವನ್ನೆಲ್ಲ ತೊಗೊಂಡು ಬರೆದಿಯಾನಂತ ಭಾಳ ದೊಡ್ಡ ಕವಿ. ಅವನು ನಾನು ಕನ್ನಡಕ್ಕೆ ತಂದೆ. ಅದಕ್ಕೆ ನಮ್ಮ ಸ್ಫೂರ್ತಿ ನಮ್ಮ ವೈ ಎನ್ ಕೃಷ್ಣಮೂರ್ತಿ ಅದು ಮಾಡಿ ಮಾಡಿ ಅನ್ನೋರು, ಒಂದೆರಡು ಪದ್ಯಗಳನ್ನು ಮಾಡಿ ತೋರಿಸಿದಾಗ ಅದನ್ನು ಮಾಡಿದ್ದೀನಿ. ಹೀಗೆ ಕೆಲವೆಲ್ಲ ಮಾಡಿಕೊಂಡು ಆಮೇಲೆ ರಷ್ಯನ್ ಕಥೆಗಳು ಮಾಡಿದ್ದೀನಿ. ಅದಕ್ಕೆ ಸೋವಿಯತ್ ಲ್ಯಾಂಡ್ ನೆಹರು ಅವಾರ್ಡ್ ಬಂತು ನನಗೆ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂತು. ಹೌದು, ಸೋವಿಯತ್ ಲ್ಯಾಂಡ್ ನೆಹರು. ಹೀಗೆ ಕೆಲವೆಲ್ಲ ಅನುವಾದಗಳನ್ನು ನಾನು ಮಾಡಿದ್ದೀನಿ. ನನಗೆ ಅನುವಾದನೂ ತೃಪ್ತಿ ಕೊಟ್ಟಿದೆ, ಅದು ಕೂಡ ಸಾಕಷ್ಟು ಜನಾದರಣೀಯತೆಯನ್ನು ಪಡೆದಿದೆ. ನಮ್ಮ ವಿಮರ್ಶಕರು, ನಮ್ಮ ಯಾರು ಈ ನಮ್ಮ ಬುದ್ಧಿ ಜೀವಿಗಳು ಧೀಮಂತ ವಿಮರ್ಶಕರು ಕೂಡ ಅದ್ರ ಬಗ್ಗೆ ವಿಮರ್ಶಾತ್ಮಕ ಲೇಖನಗಳನ್ನು ಬರೆದಿದ್ದಾರೆ. ನನ್ನ ಈ ಯಾವುದು ಸಂಸ್ಮರಣ ಗ್ರಂಥಗಳಿವೆ, ನಿಸಾರ್ ನಿಮಗಿದೋ ನವನ ಅಂತ, ಇನ್ನೊಂದು ಯಾವುದಪ್ಪ ಸಾರಸ್ವತ ಸಿರಿ ಅಂತ ನಮ್ಮ ಆರ್ ದೊಡ್ಡೇಗೌಡ ನಮ್ಮ ಸ್ವಪ್ನ ಮುಖ್ಯಗಳು ಮಾಡಿದ್ದಾವೆ. ಸಾಹಿತ್ಯ ಲೋಕದ ರಥದಲ್ಲಿ ನೀವು ಪಯಣಿಸ್ತಾ ಇದ್ದೀರಿ, ಎಲ್ಲಿ ಇನ್ನೂ ಸಾಹಿತ್ಯ ಲೋಕದ ರಥವನ್ನು ಎಳ್ಕೊಂಡು ಹೋಗ್ತೀರಾ? ರಥ ಎಳ್ಕೊಂಡು ಹೋಗ್ಬೇಕಾದ್ರೆ ಕುದುರೆ ಸ್ವಲ್ಪ ಕುಂಟ್ತಿದೆ ಈಗ, ಯಾಕೆ ವಯಸ್ಸು 81 82 ಕಾಲಿಟ್ಟು ಇನ್ನು 82 ನಡೀತಿದೆ, ಈಗ ಅರ್ಧ ಮುಗೀತು, 82 ಈ ಹೊತ್ತಲ್ಲಿ ಬರಿಬೇಕು ಅನಿಸುತ್ತೆ. ಕೆಲವು ಸಲ ಭಾವನೆಗಳು ಹೆಪ್ಪಿಕಟ್ಬಿಡುತ್ತೆ ಆಗ ಈ ನದಿ ಥರ ಸಲೀಲವಾಗಿ ಹರಿಯಲ್ಲ, ಸ್ವಲ್ಪ ಎಲ್ಲ ಒಂದು ರೀತಿ ತಿಣುಕಬೇಕು. ಆಮೇಲೆ ಕೆಲವು ಸಲ ಹಿಂದೆ ಹೇಳಿದ್ದನ್ನೇ ಮತ್ತೆ ಪುನರಾವರ್ತಿಸಬೇಕು ಅನ್ನೋಂಥ ಒಂದು ರೀತಿ ಸಂಕಟ ಇನ್ನು ಉಂಟಾದಾಗ ಬರೆಯೋದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಯ್ಯೋ ಅದನ್ನೇ ಯಾಕೆ ಹೇಳಬೇಕು ಅಂತ ಹೊಸ ಹೊಸ ಭಾವನೆಗಳು ಹೇಳೋಣ ಅಂದರೆ ಇವತ್ತು ಸ್ವಲ್ಪ ಆಲೋಚನೆ ಮಾಡಬೇಕು. ಒಂದು ಯಾವುದಾದ್ರು ಒಂದು ಒಳ್ಳೆಯ ಒಂದು ಲೇಖನ ಬರಿಬೇಕಾದ್ರೆ ಕನಿಷ್ಠ ಒಂದು 8 ಆದರೂ ಸ್ವಲ್ಪ ಆಲೋಚನೆ ಮಾಡಿ ಎಲ್ಲ ಮಾಡ್ಕೋಬೇಕು. ಹಿಂದೆ ಆಗೋಲ್ಲ, ಒಂದು ಒಂದೂವರೆ ದಿವಸದಲ್ಲೆಲ್ಲ ಸಿದ್ಧವಾಗಿಬಿಡೋದು. ಸ್ವಲ್ಪ ವಯಸ್ಸಿನ ಇದು
ಒಂದು ಎರಡನೇದು ಏನಾಗುತ್ತೆ, ನಿತ್ಯೋತ್ಸವದಂತಹ ಭಾವಗೀತೆಗಳ ಮತ್ತೆ ಏನಾರು ಒಂದು ಸಂಪುಟ ಮತ್ತೆ ಏನಾರು ನೀವು ಕೊಡೋ ನಾವು ನವೋಲ್ಲಾಸ ಅಂತ ಬಂದಿದೆ, ಬಹಿರಂತರ ಅಂತ ಬಂದಿದೆ, ಬಹಿರಂತರ ಅವೆಲ್ಲ ಎಲ್ಲ ಸಾಕಷ್ಟು ಪದ್ಯಗಳೆಲ್ಲ ಹಾಡಿ ಇತ್ತೀಚಿನ ಈಗ 15-16 ವರ್ಷದಿಂದ ಏನು ಹೆಚ್ಚು ಬರೀತಿಲ್ಲ, ಎಲ್ಲೋ ಅಪರೂಪಕ್ಕೆ ತುಂಬ ಬಲವಂತ ಮಾಡ ಪತ್ರಿಕೆಯವರು ಮತ್ತೊಬ್ಬರು ಒಂದೋ ಎರಡು ಪದ್ಯಗಳು ಬರೀದೆ ಅಷ್ಟು ಅಷ್ಟೇ ಬರೀಬೇಕು ನನಗೆ ಅನಿಸಿದೆ, ಕೊನೆಯುಸಿರಿವರೆಗೂ ಕನ್ನಡದಲ್ಲಿ ನಾನು ಬರೀಬೇಕು ಅಂತ. ಆ ಹಠ ಎಲ್ಲಿವರೆಗೂ ಸಾಧಿತವಾಗುತ್ತೋ ಗೊತ್ತಿಲ್ಲ. ಗುರುಗಳೇ, ಈಗ ನೀವು ಇಂದಿನ ಪೀಳಿಗೆಯಲ್ಲಿ ಈಗ ಏನು ಅಂತಂದರೆ ರಾಜ್ಯದಲ್ಲಿ ಎಲ್ಲ ಕಡೆಯೂ ಬರ ವ್ಯಾಪಿಸ್ತಾ ಇದೆ, ಮತ್ತು ಈ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಈಗಲೇ ಅಲ್ಲ, ಈ 8-10 ವರ್ಷಗಳಲ್ಲಿ ಮಾಡ್ಕೊಳ್ತಾರೆ, ಈಗಲ್ಲ, ಈ ದಸರಾ ಟೈಮಲ್ಲ ಅಲ್ಲ ಹೇಳಿದ್ರು ಬರಗಾಲದಲ್ಲಿ ಮಾಡ್ತಾರೆ ಅಂತ. ಅಲ್ಲರಿ ಬರಗಾಲ ಮಳೆ ಬಂತಲ್ಲ ಈಗ, ಅಯ್ಯೋ ಮಳೆಯಲ್ಲಿ ಕೊಚ್ಚೋಗ್ಬಿಡ್ತಾರೆ ಯಾಕೆ ಮಾಡಬೇಕು ಅಂತಾರೆ. ಯಾವುದಾದ್ರೂ ಒಂದು ಹುಡುಕು ಹುಡುಕ್ಬೇಕಾದ್ರೆ ಏನಾದ್ರು ಬೇಕಾಗುತ್ತೆ ಈ ಪ್ರತಿಪಕ್ಷದವ್ರಿಗೋ ಮತ್ತೊಬ್ಬರಿಗೋ ಹುಳುಕು ಹಿಡ್ಕೊಂಡು ಬೇಡ ಬೇಕಾಗಿಲ್ಲ. ಅಲ್ಲಲ್ಲ, ನಾ ಹೇಳೋದು ಪರಂಪರಾನುಗತವಾಗಿ ನೀವು ಬರ್ತಿರೋ ಎಷ್ಟೋ ಧಾರ್ಮಿಕವಾದ ಸಾಂಸ್ಕೃತಿಕವಾದ ವೈಶಿಷ್ಟ್ಯಗಳನ್ನು ಕಾಪಾಡ್ಕೊಂಡು ಬರ್ತೀರಿ, ನೀವು ಆಚರಿಸ್ತೀರಿ ಹಬ್ಬ ಹರಿದಿನಗಳನ್ನ. ಇದು ಒಂದು ನಾಡಿನ ನಾಡ ಹಬ್ಬ ಅಭ್ಯಾಸಕ್ಕೆ ನಿಮ್ಮ ತೊಡರ್ಗಾಲಿ ಯಾಕೆ ತೀರಾ ಅದ್ಧೂರಿಯಾಗಿ ಮಾಡಬೇಡಿ ಅನ್ಬೋದೇ ವಿನಾ ನೀವು ಮಾಡಿ, ಆದರೆ ಜನಗಳಿಗೆ ಅದ್ರ ಒಂದು ಆಸಕ್ತಿ ಹುಟ್ಟಲಿ ಕನ್ನಡದ ಕನ್ನಡತನದ ಬಗ್ಗೆ ಅಂತ. ಅದು ಬಿಟ್ಬಿಟ್ಟು ನೀವು ಮಾಡಲೇಬಾರ್ದು ಬರಗಾಲ. ಹೌದಪ್ಪ, ಬರಗಾಲ ಬಂದು ನಾವೆಲ್ಲ ಹೋಗಿ ಅವ್ರ ಬಗ್ಗೆ ಸಹಾನುಭೂತಿ ಇದೆ, ಅವ್ರ ಬಗ್ಗೆ ಬರಗಾಲದಲ್ಲಿ ಯಾರ್ಯಾರು ಕಷ್ಟ ನಷ್ಟ ಅನುಭವಿಸ್ತಾರೋ ಅವ್ರ ಬಗ್ಗೆ ಎಲ್ಲ, ಬರೀ ಕನ್ನಡಿಗರೇ ಅಲ್ಲ ಇಡೀ ಭಾರತದಲ್ಲಿ ಯಾರ್ಯಾರು ಅವ್ರ ಬಗ್ಗೆ ಎಲ್ಲ ನಮಗೆಲ್ಲ ತುಂಬ ಒಂದು ಸಹಾನುಕಂಪೆ ಇದೆ, ಅವ್ರ ಬಗ್ಗೆ ಮರುಕ ಇದೆ. ಹಾಗಂತ ನಾವು ಕೆಲವು ಆಚರಣೆ ಬಿಡೋಕ್ಕಾಗೋಲ್ಲ. ಅವರು ಇವರು ಯಾರು ಶಿವರಾಮ್ ಕಾರಂತ್ ತಮಾಷೆಯಾಗಿ ಒಂದು ಮಾತು ಹೇಳಿದರು ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಲ್ಲಿ ಆಯ್ತಾರೆ 85ರಲ್ಲಿ, ನಾನಾಗ ಕುವೆಂಪು ಅವರ ಅಧ್ಯಕ್ಷತೆಯಲ್ಲಿ ಕವಿಮೇಳ ಮಾಡಿಸಿದ್ವಿ 85ರಲ್ಲಿ, ಕಲಾಮಂದಿರ ಹೊಸದಾಗಿತ್ತು ಆವತ್ತು. ಆಗ ಒಂದು ಮಾತು ಹೇಳಿದರು, ಕೇಳಿದರು ಏನು ಸರ್ ಈಗೆಲ್ಲ ಬರಗಾಲ ಬಂದಿದೆ ಉತ್ತರ ಕನ್ನಡ ಎಲ್ಲೆಲ್ಲ ಜನ ತತ್ತರಿಸ್ತಿರುವಾಗ ನೀವು ಸನ್ಮಾನ ಮಾಡಿಸ್ಕೊಳ್ತೀರ ಅರಮನೆಯಲ್ಲಿ ಕೂತ್ಕೊಂಡು ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ಹೌದಪ್ಪ ಹಾಗಂತ ಮಸಾಲೆ ದೋಸೆ ತಿನ್ನೋದು ಬಿಟ್ಟಿದೆಯಾ ನೀನು ಅನ್ನ ಅದು ನಮ್ಮ ನಮ್ಮ ನಡೆಸ್ಕೊಂಡು ಹೋಗ್ತಾನೂ ಇರಬೇಕು ಜೊತೆ. ಹೌದು, ಈಗ ನಾವು ಹೋಗಿ ಅಲ್ಲೇನ ನಮ್ಮ ಕೈಯಲ್ಲಿ ಅದು ಸಹಾಯ ಮಾಡ್ಬೋದು ಅಂದ್ರೆ ಹೋಗ್ಬೋದು. ನಾವೇನು ಮಾಡೋಕ್ಕಾಗಲ್ಲ ಬರಗಾಲದವ್ರಿಗೆ, ನಮ್ಮ ವೈಯಕ್ತಿಕವಾದ ಅನುಕಂಪೆಯನ್ನು ಸಹಾನುಭೂತಿನ ತೋರಿಸ್ಬೋದು, ಅಷ್ಟು ಮಾಡ್ಬೋದು ವಿನ ಅದನ್ನು ತೊಡೆದು ಹಾಕೋಕ್ಕಲ್ಲ. ಅದೇ ಮಳೆ ಬಂದರೆ ಅಯ್ಯೋ ಪ್ರವಾಹ ಬಂದ್ಬಿಟ್ಟು, ಈಗ ಮೊನ್ನೆ ಎಲ್ಲ ಈಗಂತ ಈ ಮನೆ ಸುರಿದು ಅಯ್ಯೋ ಪ್ರವಾಹ ಬಂದುಬಿಟ್ಟಿದೆ ಈಗೇನು ಮಾಡೋದು ಯಾಕೆ ಮಾಡಬೇಕು ಇವರು ಜನ ಸಾಯ್ತಿದ್ದಾರೆ ನೀರಲ್ಲಿ. ಇದಕ್ಕೆ ಪ್ರಕೃತಿಯ ವಿಕೋಪಗಳು ನಡೀತಾನೇ ಇರುತ್ತೆ, ಅದ್ರ ನಡುವೆ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬಾರ್ದು ಅನ್ನೋದಿಲ್ಲ, ಅದು ಅವಿವೇಕದ ಪರಮಾವಧಿ. ಕಡಿಮೆ ಇದ್ರಲ್ಲಿ ಮಾಡಿ ಅನ್ನಿ, ಅದೇ ಅದ್ಧೂರಿಯಾಗಿ ಮಾಡಬೇಡಿ, ತುಂಬ ಶ್ರೀಮಂತಿಕೆಯನ್ನು ಮಾಡಬೇಡಿ, ಸರಿ ಆದಷ್ಟು ದುಡ್ಡು ಕಡಿಮೆ ಮಾಡಿ ಮಾಡಿ ಅಂತ ಹೇಳ್ಬೋದೇ ವಿನ ಮಾಡಲೇಬಾರ್ದು ಅನ್ನೋದಿದೆಯಲ್ಲ. ಇದು ಸುಮ್ಮನೆ ಎಡವಟ್ಟುಗಾರರ ಒಂದು ಒಂದು ರೀತಿಯ ಕುತಂತ್ರ ಇದೆ, ಕುತಂತ್ರ ಮಾಡಬಾರ್ದು ಮಾಡಬಾರ್ದು. ಯಾವುದೇ ಸರ್ಕಾರ ಆಗಲಿ ಮತ್ತು ಯಾರೇ ಮಾಡಲಿ, ನಾನು ಹೇಳೋದು ಯಾರಿಗೂ ಅನ್ವಯಿಸಿ ಹೇಳ್ತೀನಿ. ನಾನು ಹೇಳಿದಾಗೆ ಯಾವುದೇ ಸರ್ಕಾರದ ಬಗ್ಗೆ ನಾನು ಪರವಾಗಿಲ್ಲ, ನಾನು ಯಾವತ್ತೂ ಅದು ಪರವಾಗಿ ವಿರೋಧವಾಗಿ ಹೇಳಿಕೆ ಕೊಟ್ಟವನು ಅಲ್ಲ ನಾನು. ಅದು ಒಳ್ಳೆ ಕೆಲಸ ಮಾಡಿದಾಗ ನೀವು ಕೈ ಜೋಡಿಸ್ಬೇಕು, ಇಲ್ಲ ಸುಮ್ಮನೆ ಇರಬೇಕು. ಸುಮ್ಮನೆ ಕಿರಿಕಿರಿ ಮಾಡ್ತಾ ಹೋಗೋ ನೀವು ಮೇಲೆ ಬರಬೇಕು ಅಂತ ನೀವು ಅಧಿಕಾರ ಹೇಳಬೇಕು ಅಂತ ಮಾಡೋದಿದೆಯಲ್ಲ, ಇದು ತಪ್ಪು ಇದು ಅಲ್ವಾ. ನಡೀಬೇಕು ದಸರಾ ಅಂಥ ಉತ್ಸವಗಳು, ಕರಗ ಅಂಥ ಇಲ್ಲಿನ ಉತ್ಸವ ಇವೆಲ್ಲ ನಡೀಲಿ. ಆಮೇಲೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಷ್ಟು ವೈವಿಧ್ಯಮಯವಾದ ಒಂದು ಸಂಸ್ಕೃತಿ ಇದೆ ರೀ ಅಲ್ಲಿ, ಅಯ್ಯೋ ಆ ಭೂತ ಸಂಸ್ಕೃತಿ ಅವೆಲ್ಲ ನೋಡಿ ಆಶ್ಚರ್ಯ ಆಯಿತು. ಅದೆಲ್ಲ ತನ್ಪಾಳಿ ತಾವು ನಡ್ಕೊಂಡು ಹೋಗುತ್ತೆ, ಯಾರಿಗೆ ಸಾಮರ್ಥ್ಯ ಇರುತ್ತೋ ಯಾರಿಗೆ ಆರ್ಥಿಕ ಅನುಕೂಲ್ಯ ಇರುತ್ತೋ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಮಾಡಲಿ, ಕನ್ನಡ ನಾಡನ್ನು ಪ್ರತಿನಿಧಿಸುವಂಥ ಯಾವುದೇ ಒಂದು ಇಂಥ ಉತ್ಸವ ನಡೆದು ನಾನು ಸಂತೋಷ ಪಡ್ತೀನಿ. ದಸರಾ ಇದು ಶಿಖರಪ್ರಾಯವಾದ ಕನ್ನಡ ನಾಡಿನ ಸಾಂಸ್ಕೃತಿಕ ಉತ್ಸವ, ಇಡೀ ಜಗತ್ತು ಬರುವಂಥ ಉತ್ಸವ. ಕಳೆದ ವರ್ಷ ಬಂದವರೇ ಈ ವರ್ಷ ಬರೋಲ್ಲ, ಮುಂದಿನ ವರ್ಷ 50 ವರ್ಷದಿಂದ ಬೇರೆ ಬೇರೆ ಜನಗಳೆಲ್ಲ ಬರ್ತಾರೆ ಬಂದು ನಮ್ಮ ಕನ್ನಡದ ಸಂಸ್ಕೃತಿ ಅವತ್ತೆಲ್ಲ ಹಾಡುಗಳಾಗಲಿ ಆ ನಾಮಫಲಕಗಳಾಗಲಿ ಪ್ರತಿಯೊಂದು ಕನ್ನಡದೇ ಬೇಕಾದಷ್ಟು ಕುಣಿತಗಳು ಜಾನಪದ ಕಂಸಾಳೆ ಅಂತೆ ಯಾವುದ್ಯಾವುದು ಇದೆಯಲ್ಲ ಅವೆಲ್ಲ ಅವತ್ತು ನಡೀತ ಅವೆಲ್ಲ ನೋಡಿ ಆಶ್ಚರ್ಯ ಪಡ್ತಾರೆ ಜನ, ಅದನ್ನು ತಮ್ಮಲ್ಲಿ ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮ ಕನ್ನಡದ ಸಂಸ್ಕೃತಿ ಎಲ್ಲಿ ವಿಶ್ವಮಾನ್ಯವಾಗೋದಕ್ಕೆ ದಸರಾ ಅನಾವರಣ ಎಲ್ಲ ಕನ್ನಡ ಸಂಸ್ಕೃತಿ ವಿಶ್ವಮಾನ್ಯವಾಗೋದಕ್ಕೆ ಇದೊಂದು ಗವಾಕ್ಷಿ. ಯಾವುದು ಈ ದಸರಾ? ಬಹಳ ದೊಡ್ಡ ಗವಾಕ್ಷಿ ಇದು. ಇದು ನಾವು ತಿಳ್ಕೊಬೇಕು ಕನ್ನಡಿಗರು. ಸುಮ್ಮನೆ ಇದು ಇದ್ರ ಬಗ್ಗೆ ಕೊಂಕಣ ಹಿಡಿಯೋದು ಇವೆಲ್ಲ ತಪ್ಪದು. ಗುರುಗಳೇ, ಅಂತಿಮವಾಗಿ ನಮ್ಮ ಇಂದಿನ ಪೀಳಿಗೆಗೆ ನೀವು ಒಬ್ಬ ಕವಿಯಾಗಿ ಪ್ರೊಫೆಸರ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಹೇಳಿದ್ನಲ್ಲ ನಾನು ಆಗಲೇ, ಯಾರಿಗೆ ಜನತೆಗೆ ಏನು ಹೇಳಬೇಕು ಅಂತೇನು ಇಂದಿನ ಪೀಳಿಗೆ ಮುಂದಿನ ಪೀಳಿಗೆ ಅನ್ನೋದಲ್ಲ. ಇವತ್ತು
ಈ ಒಂದು ಎಲೆಕ್ಟ್ರಾನಿಕ್ ಯುಗದಲ್ಲಿ ನಮ್ಮ ಮೌಲ್ಯಗಳೆಲ್ಲ ಪಲ್ಲಟವಾಗಿದೆ. ನಮ್ಮ ಮಕ್ಕಳು ಅಕ್ಷರ ಸಂಸ್ಕೃತಿಗಿಂತ ಹೆಚ್ಚಾಗಿ ಇವತ್ತು ಈ ದೃಶ್ಯ ಸಂಸ್ಕೃತಿಗೆ ಮಾರು ಹೋಗಿದ್ದಾರೆ. ಇವತ್ತು ನಮ್ಮ ಟಿವಿಗಳು ಹಾಗೆ ಇವೆ. ಹಿಂದೆ ಒಂದೇ ಒಂದು ಟಿವಿ ಇದ್ದಿದ್ದು, ಯಾವಾಗ ಈ TV9 ಅಂತ ಫಸ್ಟ್ ನಾನು ಭಾಗವಹಿಸಿದಾಗ 5-6 ಕಾರ್ಯಕ್ರಮಗಳ ಕಾಲದಲ್ಲಿ 25-30 ವರ್ಷ. ಇವತ್ತು ಎಷ್ಟು TV ಚಾನೆಲ್ಗಳು, ಎಷ್ಟು ಪತ್ರಿಕೆಗಳು ಇವೆಲ್ಲ ಇವೆ. ಎಷ್ಟು ಎಲ್ಲ TVಗೆ ಒಂದು ರೀತಿ ಅವರು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಒಂದು ರೀತಿ ದುಶ್ಚಟ ಅನ್ನೋಲ್ಲ, ಚಟ ಬೆಳೆದ್ಬಿಟ್ಟಿದೆ. ಹೆಂಗಸಿನ ಹಿಡಿದು ಅಡುಗೆ ಮಾಡ್ತಿರ್ತಾರೆ, ಇಲ್ಲಿ ಬಂದು ಆ ಧಾರಾವಾಹಿ ಇಣಿಗ್ತಿರ್ತಾರೆ, ಮತ್ತೆ ಈ ಥರ ಬಂದ್ಬಿಟ್ಟಿದೆ ಇವತ್ತು. ಅರ್ಥ ಆಯ್ತಾ? ಸೊ ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಸ್ವಲ್ಪ ಕಡಿಮೆ ಆಗಿ. ಆದರೆ ಪುಸ್ತಕಗಳ ಸಂಖ್ಯೆ ಎಷ್ಟಿದೆ ಈಗ ನೋಡಿ. ಒಂದು 50-60 ವರ್ಷಗಳಿಂದ ಮನಸ್ಸು ಗಾಂಧಿದಾರು ಅಂತ ಅಂದೆ ನಾನು. ಆಗ ಕನ್ನಡದಲ್ಲಿ ಬಹುಶಃ ಒಂದು 30-40 ಪೊಯಿಟ್ರಿ ಕಲೆಕ್ಷನ್ನು, ಅದು ಕಾವ್ಯದ ಗ್ರಂಥಗಳು ಬಂದು ಹೆಚ್ಚು. ಇವತ್ತು ಸುಮಾರು ಒಂದು 300-400, ಅದರಲ್ಲೂ ಈ ಹೆಣ್ಮಕ್ಳೇ ಅಲ್ಲ, ಎಷ್ಟು ಜನ ಬರೀತಾರೆ. ಆಗ ಒಬ್ಬರು ಇರಲಿಲ್ಲ, ಕವಿ ಸಮ್ಮೇಳನಕ್ಕೆ ಕರಿಬೇಕಾ ಹುಡುಕೊಂಡು ಹೋಗೋರು. ಯಾರು ಓದ್ತಾರೆ? ಅಯ್ಯೋ ನಾವು ಬರಲ್ಲಪ್ಪ ಅನ್ನೋರು. ಏನು ಇವತ್ತು ಎಷ್ಟು ಜನ ಕವಿಯತ್ರಿಯರೇ ಒಂದು ಕವಿಗೋಷ್ಠಿ ನಡೆಸುವ ಸಾಮರ್ಥ್ಯ ಬಂದಿದೆ ಇವತ್ತು. ಮಹಿಳಾ ಇದೆಲ್ಲ ಇವೆ, ಸಾಹಿತ್ಯ ಸಂಸ್ಥೆಗಳೆಲ್ಲ ಇವೆ. ಹೀಗೆ ಪ್ರಗತಿ ಪಡೆದಿದೆ ಇವತ್ತು ಅಲ್ವಾ? ಮಕ್ಕಳಿಗೇನು ತೋರಿ, ಮೊದಲು ಸಮಾಜಮುಖಿಯಾಗಿ ನಡ್ಕೊಳ್ಳೋವಂಥದ್ದು ಕಲಿಸ್ಬೇಕು. ಸುಮ್ಮನೆ ನೀವು ಈ ಒಂಟೆ ಡುಬ್ಬು ಥರ ನೀವು ಪುಸ್ತಕಗಳನ್ನ ಕಳೆದ್ಬಿಟ್ಟು ಯಾವುದೋ ಪರಭಾಷೆಯಲ್ಲೇ ಬರೀ ಮುಂದೆ. ಕನ್ನಡದ 1ನೇ ತರಗತಿಯಿಂದ 5-6 ಹೈಸ್ಕೂಲ್ವರೆಗೂ ಕನ್ನಡದಲ್ಲೇ ಮಾಧ್ಯಮ. ನಾವೆಲ್ಲ ಹಾಗೆ ಓದಿದ್ದು, ಮಿಡ್ಲ್ ಸ್ಕೂಲಲ್ಲೂ ಕನ್ನಡ ಮಾಧ್ಯಮ. ನಮ್ಮದು ಆ ಕಾಲ ನೋಡಿ, ಬ್ರಿಟಿಷರ್ಸ್ ಕಾಲದಲ್ಲಿ ಇತ್ತು, ಈ ನಮ್ಮವ್ರದ ಕಾಲದಲ್ಲಿಲ್ಲ. ಆಶ್ಚರ್ಯ ಆಗುತ್ತೆ. ನಮ್ಮ ಸರ್ಕಾರ ಆಡಳಿತಾತ್ಮಕವಾಗಿ ಮತ್ತು ನ್ಯಾಯಾಂಗದಲ್ಲಿ ಮತ್ತು ಜನಜೀವನದಲ್ಲಿ ಶಾಲೆಗಳಲ್ಲಿ ಶಿಕ್ಷಣಾತ್ಮಕವಾಗಿ ಎಲ್ಲ ಕನ್ನಡ ಬರೋಂಥ ವ್ಯವಸ್ಥೆ ಮಾಡಬೇಕು. ಪ್ರಾಥಮಿಕ ಶಾಲೆಯಿಂದ 8ನೇ ತರಗತಿ 9ನೇ ತರಗತಿ ಕನ್ನಡದಲ್ಲೇ ಕಲಿತ ಕಡ್ಡಾಯಬೇಕು. ಇಂಗ್ಲೀಷ್ ಉಪಭಾಷೆ ಕಲೀರಿ ಬೇಡ, ಆಮೇಲೆ ಇಂಗ್ಲೀಷ್ ಕಲಿತೀರಿ. ಈಗ ನೀವು ಈ MBBS ಅದು ಇಂಜಿನಿಯರಿಂಗು ಮತ್ತು ಇನ್ನು ಮುಂದುವರೆದ ಇದಕ್ಕೆ, ಆಮೇಲೆ ಇವತ್ತು ಆಕಾಶಯಾನಕ್ಕೆ ಸಂಬಂಧ, ಅದಕ್ಕೆಲ್ಲ ನೀವು ಇಂಗ್ಲೀಷ್ ಬೇಕೇ ಬೇಕು. ಇಂಗ್ಲೀಷ್ ಬೇಡ ಅನ್ನೋನಲ್ಲ ನಾನು, ಆದರೆ ಅದಕ್ಕೆ ಎಲ್ಲಿ ಮಹತ್ವ ಕೊಡಬೇಕು ಏನು ಅನ್ನೋದು ತಿಳ್ಕೊಬೇಕು. ನಾನು ಯಾವತ್ತೂ ಹೇಳ್ತಿರ್ತೀನಿ, ಸೌದೆಗೂ ಗಂಧಕ್ಕೂ ವ್ಯತ್ಯಾಸ ಇದೆ. ಸೌದೆನೂ ಬೇಕು, ಶ್ರೀಗಂಧನೂ ಬೇಕು. ಏನಪ್ಪ, ನೀರು ಬೇಕು, ಪನ್ನೀರು ಬೇಕು, ಎರಡು. ಆ ವಿವೇಕ ನಾವು ಕಾಪಾಡ್ಕೋಬೇಕು. ಮಕ್ಕಳಿಗೆ ಕನ್ನಡದಲ್ಲಿ ವ್ಯವಹರಿಸೋದು ಅಷ್ಟೇ ಅಲ್ಲ, ಸಮಾಜದಲ್ಲಿ ಒಳ್ಳೆ ನಡವಳಿಕೆ ಕಲಿಯೋಕೆ. ಏನು ರೀ, ಸಣ್ಣ ಮಕ್ಕಳು ಇವತ್ತು ಜಗಳ ಆಡಿಕೊಂಡು ಕೊಲೆ ಮಾಡುವಂಥ ಸ್ಥಿತಿಗೆ ಬಂದ್ಬಿಟ್ಟಿದೆ ನಾವು. ಯಾಕೆಂದರೆ ದಿವಸ ನೋಡ್ತಿರ್ತಾರೆ TVಗಳಲ್ಲಿ. ಹ್ಞೂ, ಇದು ಈ ನಡವಳಿಕೆಯಲ್ಲೂ ತಿದ್ದಾಣಿಕೆ ಆಗಬೇಕು. ದೊಡ್ಡವ್ರು ಏನು ಮಾಡ್ತಾರೆ ಅದನ್ನು ಇವ್ರು ಪರಿಪಾಲಿಸ್ತಾರೆ. ಅದರಿಂದ ನಡವಳಿಕೆಯಲ್ಲೂ ಕೂಡ ಬದಲಾವಣೆ ಆಗಬೇಕು. ಎರಡನೇದಾಗಿ, ಅವರು ಸಮಾಜಕ್ಕೆ ನಾವು ಏನಾದ್ರು ಒಂದು ಒಳ್ಳೆ ಕೊಡುಗೆ ಕೊಡಬೇಕು, ನಾಳೆ ಓದಿ ಅಂತ ಒಂದು ಅವರಲ್ಲಿ ಛಲ ಬರಬೇಕು, ಹುಮ್ಮಸ್ಸು ಬರಬೇಕು, ಒಂದು ರೀತಿ ಉಮೇದು ಬರಬೇಕು. ಅದು ಬಹಳ ಮುಖ್ಯ. ಮಕ್ಕಳಿಗೆ ತಂದೆ ತಾಯಿಗಳಿಗಿಂತ ದೊಡ್ಡ ಗುರುಗಳಿಲ್ಲ. ಮನೆ ಏನು ಮಕ್ಕಳ ಸ್ಕೂಲ್ ಮನೆಯಲ್ಲವೇ ಅಂತ ಕೈಲಾಸ ಒಂದು ಜಾಣ್ನುಡಿ ಅಂತ ಒಂದು ಪದವನ್ನೇ ಸೃಷ್ಟಿಸಿ ಪದ ಗುಚ್ಛಾನ ಮಕ್ಕಳ ಸ್ಕೂಲ್ ಮನೆಯಲ್ಲವೇ ಅಂತ. ಮನೆಯಲ್ಲಿ ಮೊದಲು ತಂದೆ ತಾಯಿಗಳವ್ರು ಕಲಿಸ್ಬೇಕು, ಮುಂದೆ ಉಪಾಧ್ಯಾಯರನ್ನು ನೋಡ್ಕೋಬೇಕು. ನಾವೇ ಸರಿಯಾಗಿಲ್ಲದೆ ತಂದೆ ತಾಯಿಗಳು ಏನು ಎಲ್ಲ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಬಂದಾಗ ಸುಸ್ತಾಗ್ಬಿಟ್ಟಿರ್ತಾರೆ, ಗಮನ ಕೊಡಲ್ಲ. 3-10 ಮಕ್ಕಳು ಇದು ಬೇರೆ, ಮೊಬೈಲು ಮೊಬೈಲ್ನ ಕರ್ಣಪಿಶಾಚಿ ಅಂತ ಕರೆದಿದ್ದೀರಾ, ಕರ್ಣಪಿಶಾಚಿ. ಅದಿಲ್ಲದೆ ಯಾರು ಹೇಳ, ಎಲ್ಲ ನಾವು ಮುಂದೆ ನಡೀತಾ ಇರ್ತೀವಿ. ನನ್ನ ಮೊಮ್ಮಗ ಹೀಗೆ ನೋಡ್ತಿರ್ತಾನೆ, ಗಮನವೇ ಇಲ್ಲ ನಾವು ನಡೀತಿರೋದು. ಹಾಗೆ ಮಗ್ನರಾಗ್ಬಿಟ್ಟು ಇರಲಿ, ಮಾಡಲಿ, ಆದರೆ ಒಳ್ಳೆಯದನ್ನು ನೋಡಬೇಕು. ಅಲ್ಲಿ ಕೆಟ್ಟದೆಲ್ಲ ನೋಡೋದಿಯಲ್ಲ, ಇದನ್ನು ತಪ್ಪಿಸೋವಂಥ ಒಂದು ವ್ಯವಸ್ಥೆ ಆಗಬೇಕು. ಮಕ್ಕಳಿಗೆ ಸನ್ಮಾರ್ಗದರ್ಶಕವಾದ ಹಾದಿಯನ್ನು ತೋರಿಸೋ ದೊಡ್ಡವ್ರ ಜವಾಬ್ದಾರಿ, ತಂದೆ ತಾಯಿಗಳು, ಪೋಷಕರು ಮತ್ತು ಸಮಾಜದ ಮುಖ್ಯಸ್ಥರ ಜವಾಬ್ದಾರಿ. ಇದನ್ನು ಮಾಡಬೇಕು. ಇದು ನನ್ನ ಒಂದು ಸಂದೇಶ. ನಮ್ಮಲ್ಲೆಲ್ಲ ದೇಶದ ಬಗ್ಗೆ ಪ್ರೀತಿ ಬೆಳಿಬೇಕು, ಪ್ರೇಮ ಬೆಳಿಬೇಕು. ಹೌದು, ಅದು ತೀರಾ ಒಂದು ರೀತಿ ಪಿತ್ತೋದ್ರೇಕಕ್ಕೆ ಹೋಗಬಾರ್ದು. ನಮ್ಮ ಬಿಟ್ಟು ಹಿಂಗೆ ಜಗತ್ತಲ್ಲೇ ಇಲ್ಲ ಅನ್ನೋದಲ್ಲ, ನಮ್ಮದು ಒಂದು ವಿಶಿಷ್ಟವಾದ್ದು ಅಂತ ಹೇಳಬೇಕೇ ವಿನಃ ನಮ್ಮದೇ ದೊಡ್ಡದು ಅಂತ ಈ ಥರ ಇಲ್ಲ. ಈ ಜಗಳ ಆಡೋ ಪ್ರವೃತ್ತಿ ಹೋಗಲಿ, ಒಂದು ಸಮಾಧಾನ. ಹೌದು, ಅಭಿಮಾನ ಇರು, ಸದಾಭಿಮಾನ ಇರಬೇಕು. ಅದು ಭಾಳ ಮುಖ್ಯ. ಬೆಳೆಸೋವಂಥ ಕಡೆ ಜಾಡ್ ಕಡೆ ಎಲ್ಲ ಸಾಗಬೇಕು ಅನ್ನೋದು ಒಂದೇ ನನ್ನ ಇದು. ಭಾಳ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇದುವರೆಗೂ ನಿತ್ಯೋತ್ಸವದ ಕವಿ ಹಾಗೂ ಈ ಬಾರಿಯ ದಸರಾ ಮಹೋತ್ಸವದ ಉದ್ಘಾಟಕರಾಗಿ ಆಗಮಿಸ್ತಾ ಇರುವಂತಹ ಪ್ರೊಫೆಸರ್ KSR ನಿಸಾರ್ ಅಹಮದ್ ಅವರ ಮನದಾಳದ ಮಾತುಗಳನ್ನು ನೀವು ಕೇಳಿದ್ರಿ. ಅವರಿಗೆ ನಮ್ಮ ಸಿರಿ TV ಪರವಾಗಿ
ನಮ್ಮ ಸಿರಿ ಟಿವಿಯ ವ್ಯವಸ್ಥಾಪಕ ಜಿ ರವಿ ಹಾಗೂ ನನ್ನ ಎಲ್ಲ ತಂಡದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ನಾನು ನಿಮ್ಮ ಟಿವಿಯವ್ರಿಗೆ ಎಲ್ಲ ಇವತ್ತು ಬಹಳ ಹೊತ್ತು ಕಾಯಿಸ್ಬಿಟ್ಟೆ ನಿಮಗೆ, ನಿಮಗೆಲ್ರಿಗೂ ಮತ್ತು ಸಮಸ್ತ ಕನ್ನಡಿಗರಿಗೆ ಈ ಹೊತ್ತು ದಸರೆಯ ಶರನ್ನವರಾತ್ರಿಯ ಶುಭಾಶಯಗಳನ್ನ ಕೋರ್ತೇನೆ. ದೇವರು ಅವರ ಬದುಕನ್ನು ಒಳಿತನ್ನಾಗಿ ಮಾಡಲಿ, ಅವರಲ್ಲಿ ಒಂದು ರೀತಿಯ ವಿವೇಕವನ್ನು ಬೆಳೆಸಲಿ ಅಂತ ಪ್ರಾರ್ಥಿಸ್ತೀನಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.